Hi friends, hi, good evening to everyone. Okay, so welcome to the class. Swati Bien, Lohit, Shivanand, Arpita, Maresh, Sunil, welcome to the class. Priyanka, Prakash, Shivanand, Govind, welcome to the class. Welcome. So ella join aagta idara. So welcome to the class. Welcome to the class. Mehboob, Kavya, Naveen, ellargu welcome to the class. Matte heng nadita ide studies ella, studies heng nadita ide ellargu slide kanustha ide, are you getting the slides? ಎಲ್ಲರಿಗೂ ಸ್ಲೈಡ್ ಕಾಣಿಸ್ತಾ ಇದೆ, ನನ್ನ ಪಿಕ್ಚರ್ ಕಾಣಿಸ್ತಾ ಇದೆ, ಸೌಂಡ್ ಕ್ಲಿಯರ್ ಇದೆ. ಓಕೆ, ಸೊ ಎಲ್ಲ ಕರೆಕ್ಟ್ ಇತ್ತಂದ್ರೆ ಒಂದು ಇಂಗ್ಲಿಷ್ ಲೆಟರ್ ಎಸ್ ಅಂತ ಒಂದು ಮೆಸೇಜ್ ಮಾಡಿ. ವೆಲ್ಕಮ್ ಶ್ಯಾಮಲಾ. ಓಕೆ, ಸೊ ಶ್ಯಾಮಲಾ ಯಾದವ್ ವೆಲ್ಕಮ್, ಕಿರಣ್, ರವಿಕುಮಾರ್, ಬಿಬಿ, ಮಹೇಶ್, ಕ್ವೀನ್, ಮಂಜು, ಮಾರೇಶ್, ವಿನೋದ್, ವೆಲ್ಕಮ್ ಟು ದ ಕ್ಲಾಸ್. ಎಲ್ಲರಿಗೂ ವೆಲ್ಕಮ್. ಸುನೀಲ್, ಕಾರ್ಜೋಳ್, ಪ್ರಕಾಶ್, ವೆಲ್ಕಮ್ ಟು ದ ಕ್ಲಾಸ್. ಎಲ್ಲರಿಗೂ ಸಾಕಷ್ಟು ಜನ ಜಾಯ್ನ್ ಆಗ್ತಾ ಇದಾರ. ಬೇಗ ಮತ್ತೆ ಹೆಂಗ್ ನಡೀತಾ ಇದೆ ಎಲ್ಲರದು ಸ್ಟಡೀಸ್? ಹೌಸ್ ಯುವರ್ ಸ್ಟಡಿ ಗೋಯಿಂಗ್ ಆನ್? ಸೂಪರ್ ಆಗಿ ನಡೀತಾ ಇದೆ. ಮತ್ತೆ ಪಿ ಎಸ್ ಐ ಎಕ್ಸಾಮ್ ಹೆಂಗ್ ಮಾಡಿದ್ರಿ ಎಲ್ಲರೂ? ಹೌ ವಾಸ್ ಯುವರ್ ಪಿ ಎಸ್ ಐ ಎಕ್ಸಾಮ್ ಹೆಂಗಾಯ್ತು? ಚೆನ್ನಾಗಿ ಮಾಡಿದಿರಿ, ವೆರಿ ಗುಡ್. ಸಲಾಲುದ್ದೀನ್ ಇವತ್ ಕಾಲ್ ಮಾಡಿದ್ರು ನನಗೆ. ಓಕೆ, 70 ಆಗಿದೆ. ಶ್ರೀಕಾಂತ್, ವೆರಿ ಗುಡ್ ಸ್ಕೋರ್, ಗುಡ್ ಸ್ಕೋರ್. ಸುನೀಲ್, ಸದಾಶಿವ್, ಮೊಹಮ್ಮದ್, ಹೆಗ್ಗೇರಪ್ಪ, ವೆಲ್ಕಮ್ ಟು ದ ಕ್ಲಾಸ್. ಎಲ್ಲರಿಗೂ ವೆಲ್ಕಮ್ ಟು ದ ಕ್ಲಾಸ್. ಬೆಳಗ್ಗೆ ಸ್ವಲ್ಪ ಇವತ್ತು ಟೆಕ್ನಿಕಲ್ ಎರರ್ ಆಯ್ತು, ನಿಮ್ಗೂ ಗೊತ್ತಿದೆ ಅಲ್ಲ. ಆಲ್ಮೋಸ್ಟ್ ಸಾಕಷ್ಟು ಜನ ಜಾಯ್ನ್ ಆಗಿದ್ರಿ. ಓಕೆ, ಸೊ ಒಂದು ಸ್ವಲ್ಪ ಅಲ್ಲಿ ಟೆಕ್ನಿಕಲ್ ಎರರ್ ಆಯ್ತು. ಈ ಒಂದು ಟೆಕ್ನಿಕಲ್ ಎರರ್ ಆಗಿದ್ರಿಂದ ಓಕೆ, ಸೊ ನಮ್ಗೆ ಅದನ್ನ ಓಕೆ ಸೊ ಕ್ಲಾಸ್ ಮಾಡಕ್ ಆಗ್ಲಿಲ್ಲ ಬೆಳಗ್ಗೆ. ಕೆಲವೊಂದು ಸಾರಿ ಟೆಕ್ನಾಲಜಿ ಕೂಡ ಕೈ ಕೊಡ್ತಾ ಇದೆ. ಓಕೆ, ಸೊ ಸಮ್ ಟೈಮ್, ಬಟ್ ಎನಿ ಹೌ ವಿಲ್ ಮ್ಯಾನೇಜ್ ದಟ್. ಓಕೆ, ಸೊ ಡೆಫಿನೆಟ್ಲಿ ವಿ ವಿಲ್ ಗೋಯಿಂಗ್ ಟು ಮ್ಯಾನೇಜ್. ಓಕೆ, ವೆಲ್ಕಮ್ ಟು ದ ಕ್ಲಾಸ್. ಎಲ್ಲರಿಗೂ ವೆಲ್ಕಮ್. ಮಂಜುನಾಥ್, ಚೇತನ್, ಶರಣ್. ಓಕೆ, ಸೊ ಕಟ್ ಆಫ್. ಓಕೆ, ಸೊ ಒಂದು ನಂಬರ್ ಹೇಳೋದ್ ಬೇಡ. ಓಕೆ, ಸೊ ಕಟ್ ಆಫ್ ನನಗ್ ಅನ್ಸಿದಂಗೆ ಜಾಸ್ತಿ ಹೋಗುವಂತ ಚಾನ್ಸಸ್ ಇದೆ ಕಟ್ ಆಫ್. ಯಾಕಂದ್ರೆ ಪೇಪರ್ ವಾಸ್ ವೆರಿ ಈಸಿ. ಹೌದಾ? ಪೇಪರ್ ಈಸಿ ಇತ್ತು, ಒಪ್ಕೋತೀರಿ? ಎಷ್ಟು ಜನ ಒಪ್ಕೋತೀರಿ? ಪೇಪರ್ ವಾಸ್ ಲಿಟಲ್ ಬಿಟ್ ಈಸಿಯರ್ ಒನ್. ಹೌದಾ? ಪೇಪರ್ ಈಸಿ ಇತ್ತು ಸ್ವಲ್ಪ. ಓಕೆ, ಸೊ ಬಹಳ ಡೈರೆಕ್ಟ್ ಆಗಿ ಏನೇ ಕ್ವಶನ್ ಬಂದಿದ್ದು, ಸಾಕಷ್ಟು ಕ್ವಶನ್ ಗಳು ನಮ್ಮ ಒಂದು ಓಕೆ ಸೊ ಡಿಸ್ಕಷನ್ ಇಂದನೇ ಡೈರೆಕ್ಟ್ ಆಗಿ ಬಂದಿದ್ದು. ಆಮೇಲೆ ಆಲ್ಮೋಸ್ಟ್ ಕರೆಂಟ್ ಅಫೇರ್ಸ್ ಆಫೀಸರ್ ಸೆಡ್ಡದಲ್ಲಿ ಏನೇನ್ ಹಾಕಿದೀವಿ ಓಕೆ ಸೊ ಅಲ್ಲಿಂದನೇ ಬಂದಿದ್ದು. ಹೌದಾ? ಪ್ಲಸ್ ಕ್ಲಾಸಸ್ ಕೂಡ ಓಕೆ ಸೊ ನಾಳೆಯಿಂದ ಶುರು ಆಗ್ತದೆ. ಈಗಾಗಲೇ ನಾವು ಟೈಮ್ ಟೇಬಲ್ ಮಾಡಿದೀವಿ, ನಾಳೆ ಬಹುಶಃ 11 ಗಂಟೆಗೆ ಕ್ಲಾಸ್ ಶುರು ಆಗ್ತದೆ. ಪ್ಲಸ್ ಕ್ಲಾಸ್ ಅಲ್ಲಿ ಸ್ವಲ್ಪ ಟೆಕ್ನಿಕಲ್ ಟೀಮ್ ಎರರ್ ಆಗಿತ್ತು ಅನ್ ಅಕಾಡೆಮಿಯಲ್ಲಿ. ಸೊ ಅದನ್ನ ಎಲ್ಲ ಅವ್ರ ಜೊತೆ ಅದನ್ನ ಮಾತಾಡಿ ಓಕೆ ಸೊ ಅದನ್ನ ಇದನ್ನ ಮಾಡಿದೀನಿ. ಸೊ 11 AM ನಾಳೆ 11 ಗಂಟೆಗೆ ಮತ್ತೆ ಯಥಾರೀತಿ ಇಂಡಿಯನ್ ಜಿಯೋಗ್ರಫಿ, ನಾಳೆ ಹಿಮಾಲಯ ಪರ್ವತ ಶ್ರೇಣಿಗಳು ಹೆಂಗ ಉಗಮ ಅದು, ಅದರಿಂದ ಭಾರತ ದೇಶದ ಮೇಲಾಗುವಂತಹ ಪರಿಣಾಮಗಳೇನು, ಇವೆಲ್ಲವನ್ನ ಡಿಸ್ಕಸ್ ಮಾಡ್ಕೋತೀವಿ. ಫ್ಯಾಂಟಾಸ್ಟಿಕ್ ಕ್ಲಾಸ್, ಬಹಳ ಒಳ್ಳೆಯ ಅದ್ಭುತವಾದ ಕ್ಲಾಸ್ಗಳು ನಾಳೆಯಿಂದ ಮತ್ತೆ ಶುರು ಆಗ್ತವೆ ಜಿಯೋಗ್ರಫಿ ಒಳಗಡೆ. ವಿಶ್ವನಾಥ್, ಗುಡ್ ಈವ್ನಿಂಗ್ ವಿಶ್ವನಾಥ್. ಓಕೆ, ಸೊ ವೆಲ್ಕಮ್ ಟು ದ ಕ್ಲಾಸ್. ಕೃಷ್ಣ, ಪ್ರಶಾಂತ್, ಬಸವ ಜ್ಯೋತಿ, ಪವಿತ್ರ ಕುಮಾರ್, ಗಾಯತ್ರಿ, ಪತ್ತಾರ್, ಡೋಂಟ್ ಮಿಸ್ ಸರ್. ಮಿಸ್ ಮಾಡೋದಿಲ್ಲ, ಓಕೆ, ಡೋಂಟ್ ವರಿ. ಕೆಲವು ಅನಿವಾರ್ಯ ಕಾರಣಗಳಿಂದ 2-3 ದಿವಸ ಹೊರಗಡೆ ಹೋಗಬೇಕಾಗಿತ್ತು. ಆಮೇಲೆ ಬೆಳಗ್ಗೆಯಿಂದ ಸ್ವಲ್ಪ ಟೆಕ್ನಿಕಲ್ ಎರರ್ ಆಯ್ತು, ನಾನು ಬೇರೆ ಊರಿಗೆ ಹೋಗಿದ್ದೆ ಸ್ವಲ್ಪ. ಅಲ್ಲಿ ಅಲ್ಲಿಂದನೇ ಕ್ಲಾಸ್ ಮಾಡ್ಬೇಕಂತಂದ್ರೆ ನಿಮ್ಗೂ ಗೊತ್ತಿದೆ, ಅವತ್ತು ಅದು ಸರಿಯಾಗಿ ನೆಟ್ ಬರಲಿಲ್ಲ.
ಯುರೋಪ್ ಕ್ಲಾಸ್ ನಾಳೆ ಬೆಳಗ್ಗೆ ಶಿಫ್ಟ್ ಮಾಡಿದೀವಿ. ಈಗ ಕ್ವಿಕ್ ರಿವಿಷನ್ ಫಾರ್ ಕರೆಂಟ್ ಅಫೇರ್ಸ್, ಕರೆಂಟ್ ಅಫೇರ್ಸ್ ರಿವಿಷನ್ ಏನಿತ್ತಲ್ಲ ಅದನ್ನ ಮಾಡೋಣ. ನಾಳೆ ಬೆಳಗ್ಗೆ 8 ಗಂಟೆಗೆ ಮತ್ತೆ ನಮ್ಮ ಯುರೋಪ್ ಕ್ಲಾಸ್ ಅನ್ನ ಶುರು ಮಾಡೋಣ. ಹಾ ಹೇಳ್ತೀನಿ ಎಲ್ಲಾನು ನಾನು ಇವತ್ತು ಟೈಮ್ ಟೇಬಲ್ ನಿಮ್ಗೆ ಹೇಳ್ತೀನಿ. ಓಕೆ ಸೊ ಇವತ್ತು ಕ್ಲಾಸ್ ಎಂಡ್ ಮಾಡೋದಕ್ಕಿಂತ ಓಕೆ ಸೊ ಒಂದು 5 ನಿಮಿಷ ಮುಂದೆ ನಾನು ನಿಮ್ಗೆ ಎಲ್ಲಾ ಟೈಮ್ ಟೇಬಲ್ ಅನ್ನ ಹೇಳ್ತಾ ಬರ್ತೀನಿ, ಪೂರ್ತಿ ಕ್ಲಿಯರ್ ಕಟ್ ಹೇಳ್ತೀನಿ ಟೈಮ್ ಟೇಬಲ್, ಡೋಂಟ್ ವರಿ. ಹಾ ಡೆಫಿನೆಟ್ಲಿ ಎಲ್ಲ ಟೈಮ್ ಟೇಬಲ್ ಹೇಳ್ತೀನಿ. ಹಾ ಶುವರ್ ಶುವರ್ 100% ಹೇಳ್ತೀನಿ. ಓಕೆ ಹಾ ಆಲ್ಮೋಸ್ಟ್ ಎಲ್ಲರೂ ಜಾಯ್ನ್ ಆಗಿದಾರ. ಹಾ ಫ್ರೀ ಕ್ಲಾಸ್ ಯಾವ್ಯಾವ ಇರ್ತಾವ ಅಂತ ಕೇಳ್ತಾ ಇದ್ರ ಪಿ ಬಿ ಮಹೇಶ್. ಹೇಳ್ತೀನಿ ಎಲ್ಲ ಟೈಮ್ ಟೇಬಲ್ ಇವತ್ತು ಕ್ಲಿಯರ್ ಆಗಿ ಹೇಳ್ತೀನಿ. ಅದರದ್ದು ಒಂದು ಪೋಸ್ಟರ್ ಮಾಡ್ಬಿಡೋಣ, ನಾನು ಪೋಸ್ಟರ್ ಮಾಡಿ ಅದನ್ನ ಆಫೀಸರ್ಸ್ ಅಡ್ಡದಲ್ಲಿ ಹಾಕ್ತೀನಿ. ಓಕೆ ಸರ್ ನಿಮ್ಗೆ ಇನ್ನು ಕ್ಲಿಯರ್ ಆಗಿ ಗೊತ್ತಾಗ್ತಾ ಹೋಗ್ತೀನಿ. ಅಂದ್ರೆ ಪ್ರತಿ ದಿವಸ ನಿಮ್ಗೆ ಆ ಟೈಮ್ ಒಳಗಡೆ ಏನಂತಂದ್ರೆ ನೀವು ನಿಮ್ಮ ಶೆಡ್ಯೂಲ್ ಅನ್ನ ನೀವು ಅದ್ರ ಪ್ರಕಾರ ನೀವೇನ್ ಮಾಡ್ಕೋಬಹುದು, ಹೊಂದಾಣಿಕೆ ಮಾಡ್ಕೋಬಹುದು. ಹೌದಾ? ಓಕೆ ಸೊ ಇನ್ನ ಕರೆಂಟ್ ಅಫೇರ್ಸ್ ಏನಿದೆ ಅಲ್ಲ, ಕ್ವಿಕ್ ರಿವಿಷನ್ ಫಾರ್ ಕರೆಂಟ್ ಅಫೇರ್ಸ್, ಡೈಲಿ ಒಂದ್ ಕ್ಲಾಸ್ ಇರ್ತೈತಿ. ಮುಂದೆ ಹೋಗ್ತಾ ಹೋಗ್ತಾ ಇದನ್ನ ಡೈಲಿ 2 ಕ್ಲಾಸ್ ಮಾಡ್ಬಿಡೋದು. ಎಲ್ಲಾ ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡ್ಬಿಡೋದು, ಹಿಸ್ಟ್ರಿ, ಪಾಲಿಟಿ, ಎಕನಾಮಿಕ್, ಜಿಯೋಗ್ರಫಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ಎಲ್ಲವನ್ನ ಡಿಸ್ಕಸ್ ಮಾಡೋಣ. ಯುರೋಪ್ ಖಂಡವನ್ನು ಡಿಸ್ಕಸ್ ಮಾಡೋಣ. ಆಮೇಲೆ ಓಲ್ಡ್ ಕ್ವಶನ್ ಪೇಪರ್ಸ್ ಗಳನ್ನ ಕೂಡ ಡಿಸ್ಕಸ್ ಮಾಡೋಣ. ಓಲ್ಡ್ ಕ್ವಶನ್ ಪೇಪರ್ ಫಾರ್ ಪಿ ಎಸ್ ಐ, ಎಫ್ ಡಿ ಎ, ಎಸ್ ಡಿ ಎ ಅಂಡ್ ಕೆ ಎಸ್ ಅಂಡ್ ಐ ಎ ಎಸ್ ಆಲ್ಸೋ, ಐ ಎ ಎಸ್ ಕೂಡ ಡಿಸ್ಕಸ್ ಮಾಡೋಣ. ಓಕೆ ಸೊ ಡೆಫಿನೆಟ್ಲಿ ಎಲ್ಲಾನು ಫ್ರೀ ಆಗಿ ಮಾಡೋಣ. ಓಕೆ ಸೊ ಪ್ಲಸ್ ಕ್ಲಾಸ್ ಅಲ್ಲಿ ಜಿಯೋಗ್ರಫಿ ಅದ್ ಮುಗಿದ್ಮೇಲೆ ಎಕನಾಮಿಕ್ಸ್ ಅದನ್ನ ಶುರು ಮಾಡೋಣ. ಬಟ್ ಪ್ಲಸ್ ಕ್ಲಾಸ್ ದಿನಾಲು ಓಕೆ ಸೊ 1 ಅವರ್ ಮಾತ್ರ ಮಾಡ್ತಾ ಹೋಗೋದು, 1 ಅವರ್ ಪ್ರಸ್ಕಸ್ ಮಾಡ್ತಾ ಹೋಗೋದು. ಹೇಳ್ತೀನಿ ಎಲ್ಲ ಟೈಮಿಂಗ್ ಹೇಳ್ತೀನಿ. ಒಂದ್ 2-3 ದಿವಸ ಓಕೆ ಸೊ ಸ್ವಲ್ಪ ನಿಮ್ಗೆ ಅದು ಓಕೆ ಸೊ ಅನ್ಕಂಫರ್ಟಬಲ್ ಆಯ್ತು ಅಂತ ಅನ್ಕೋತಾ ಇದ್ದೀನಿ. ಹಾ ಎಕನಾಮಿಕ್ ಸರ್ವೆದು ಸಿರೀಸ್ ಶುರು ಮಾಡೋಣಲ್ಲ, ಎಕನಾಮಿಕ್ ಸರ್ವೆ ಭಾರತದ ಸಾರಿ ಕರ್ನಾಟಕದ ಆರ್ಥಿಕ ಸಮೀಕ್ಷೆದು ಒಂದು ಸಿರೀಸ್ ಅನ್ನೇ ಶುರು ಮಾಡ್ಬಿಡೋದು, ಡೋಂಟ್ ವರಿ. ಡೆಫಿನೆಟ್ಲಿ ಡೆಫಿನೆಟ್ಲಿ ಶುರು ಮಾಡೋಣ, ಯಾಕಂದ್ರೆ ಅದು ನಮ್ಮ ರಾಜ್ಯ ಸರ್ಕಾರದ ಎಲ್ಲಾ ಪರೀಕ್ಷೆಗಳಿಗೂ ಅದು ಬಹಳ ಅತ್ಯುಪಯುಕ್ತವಾದಂತದ್ದು, ಅದನ್ನ ಮಾಡೋಣ. ಓಕೆ ಸೊ ಆಲ್ಮೋಸ್ಟ್ ಎಲ್ಲರೂ ಜಾಯ್ನ್ ಆಗಿದ್ದೀರಲ್ಲ. ಓಕೆ ಸೊ ಆಲ್ಮೋಸ್ಟ್ ಎಲ್ಲ ಜಾಯ್ನ್ ಆಗಿದ್ದೀರ, ಜಾಯ್ನ್ ಆಗಿದ್ದೀರಿ? ಹಾ ಜಾಯ್ನ್ ಆಗಿದ್ದೀರಿ. ಕ್ಯಾನ್ ವಿ ಸ್ಟಾರ್ಟ್ ದ ಕ್ಲಾಸ್ ವಿತ್ ಫುಲ್ ಜೋಶ್ ಅಂಡ್ ಫುಲ್ ಎಂಥೂಸಿಯಾಸಮ್, ಸಾಕಷ್ಟು ಉತ್ಸಾಹ, ಅತ್ಯುತ್ಸಾಹದಿಂದ ಇವತ್ತಿನ ಕ್ಲಾಸ್ ಅನ್ನ ಶುರು ಮಾಡೋಣ. ಆರ್ ಯು ಈಗರ್ಲಿ ವೇಟಿಂಗ್ ಫಾರ್ ದ ನಾಲೆಡ್ಜ್, ಒಂದು ಜ್ಞಾನವನ್ನ ಪಡೆಯಕ್ಕೆ ತಾವೆಲ್ಲ ಬಹಳ ಉತ್ಸುಕರಾಗಿ ಕಾಯ್ತಾ ಇದ್ದೀರಿ. ಸೊ ಇವತ್ತು ಅದನ್ನ ಶುರು ಮಾಡೋಣ. ಕ್ಯಾನ್ ವಿ ಸ್ಟಾರ್ಟ್ ದ ಕ್ಲಾಸ್ ರೈಟ್ ನೌ, ಶುರು ಮಾಡೋಣ. ಓಕೆ ಓಕೆ ಸೊ ಸಾಕಷ್ಟು ಜನ ಜಾಯ್ನ್ ಆಗಿದಾರ. ಓಕೆ ಸೊ ನೀವು ಕೊಡ್ತಾ ಇರ್ತಕ್ಕಂತ ಲೈಕ್ಸ್ ಮೇಲೆ ನನಗೊಂದು ಇಲ್ಲಿ ಅಪ್ರಾಕ್ಸಿಮೇಟ್ ಒಂದು ನಂಬರ್ ಗೊತ್ತಾಗ್ತಾ ಹೋಗ್ತದೆ. ಓಕೆ ಸೊ ಲೈಕ್ ಮೇಲೆ ಲೈಕ್ ಹೆಂಗ್ ಓಡ್ತಾವ ಅನ್ನೋದ್ರ ಮೇಲ್ಗಡೆ ಓಕೆ ಸೊ ಅದು ನನಗೆ ಗೊತ್ತಾಗ್ತಾ ಹೋಗೋದು. ಓಕೆ ಸೊ ವಿಲ್ ಸ್ಟಾರ್ಟ್ ದ ಕ್ಲಾಸ್. ಹಾ ಓಕೆ ಓಕೆ ಹಾ ನನ್ನ ನಂಬರ್ ಸೆಂಡ್ ಮಾಡ್ರಿ ಅಂತ ಹೇಳ್ತಾ ಇದಾರೆ. ನಂಬರ್ ಆಫೀಸರ್ಸ್ ಅಡ್ಡಾದಲ್ಲಿ ಇರ್ತೈತೆ, ಪ್ರತಿ ದಿವಸ ನಾನು ಟೆಲಿಗ್ರಾಮ್ ಅಲ್ಲಿ ಅದನ್ನ ನಂಬರ್ ಹಾಕಿರ್ತೀನಿ. ಆಫೀಸರ್ಸ್ ಅಡ್ಡಾ ಟೆಲಿಗ್ರಾಮ್ ಚಾನಲ್ 9743668262, 9743668262. ಓಕೆ ಹಾ ಶುರು ಮಾಡೋಣ, ಎಲ್ಲರಿಗೂ ವೆಲ್ಕಮ್ ಟು ದ ಕ್ಲಾಸ್. ಓಕೆ ಸೊ ಶುರು ಮಾಡೋಣ. ನಾವು ಈಗಾಗಲೇ ಒಂದು ಪಾರ್ಟ್ ಮಾಡಿದೀವಿ, ಹೌದಾ? ಕ್ವಿಕ್ ರಿವಿಷನ್ ಫಾರ್ 2019 and 20 ಕರೆಂಟ್ ಅಫೇರ್ಸ್. ಸೊ ಇನ್ನ ಬರುವಂತಹ ಓಕೆ ಸೊ ಮುಂದೆ ಬರುವಂತಹ ಎಫ್ ಡಿ ಎ ನೋಡ್ರಿ, ನಾನು ಪರ್ಸನಲಿ ಒಂದು ಟಾರ್ಗೆಟ್ ಹಾಕೊಂಡಿದ್ದೀನಿ ಏನಂತಂದ್ರೆ ಎಫ್ ಡಿ ಎ ಇರ್ಬೋದು ಓಕೆ ಸೊ ಎಸ್ ಡಿ ಎ ಇರ್ಬೋದು ಅಥವಾ ಪಿ ಡಿ ಒ ಇರ್ಬೋದು ಅಥವಾ ಮುಂದೆ ಬರ್ತಾ ಇರತಕ್ಕಂಥ ಕೆ ಎಸ್ ಎಕ್ಸಾಮ್ ಇರ್ಬೋದು, ಇದು ಯಾವುದೇ ಎಕ್ಸಾಮ್ ಇರಲಿ, ಯಾವುದೇ ಎಕ್ಸಾಮ್ಗೂ ಏನೇ ಕರೆಂಟ್ ಅಫೇರ್ಸ್ ಕ್ವಶನ್ ಬಂದ್ರು ನಮ್ಮ ಡಿಸ್ಕಷನ್ ಇಂದಾನೆ ಬರ್ಬೇಕು 100%. ಓಕೆ ಸೊ ಅದು 99 ಆಗಕ್ಕೂ ನಾನು ಬಿಡೋದಿಲ್ಲ. ಓಕೆ ಟ್ರೈ ಮಾಡೋಣ, ಮ್ಯಾಕ್ಸಿಮಮ್ ನಮ್ಮ ಕೈಯಲ್ಲಿ ಪ್ರಯತ್ನ ಮಾಡಕ್ ಸಾಧ್ಯ ಇದೆ, ಅದನ್ನ ಮಾಡೋಣ. ಓಕೆ ಸೊ ಎಲ್ಲನೂ ಇಲ್ಲಿಂದಾನೆ ಬರಬೇಕು ಈ ಎಲ್ಲ ಎಕ್ಸಾಮ್, ಮತ್ತೆ ಇದರ ಜೊತೆಗೆ ಇವನ್ ಐ ಎ ಎಸ್ ಆಲ್ಸೋ ಡೆಫಿನೆಟ್ಲಿ. ಓಕೆ ಸೊ ಅದಕ್ಕೊಂದು ಮಾಸ್ಟರ್ ಪ್ಲಾನ್ ಅನ್ನ ರೆಡಿ ಮಾಡ್ತಾ ಇದ್ದೀನಿ. ಓಕೆ ಸೊ ಡೆಫಿನೆಟ್ಲಿ ಅದನ್ನ ನಾನು ಮಾಡ್ತೀನಿ. ಆಮೇಲೆ ಇದರ ಜೊತೆಗೆ ಏನಂತಂದ್ರೆ ಓಕೆ ಸೊ ಈ ಎಲ್ಲ ಎಕ್ಸಾಮ್ ಅಲ್ಲಿ ಬರೀ ಕರೆಂಟ್ ಅಫೇರ್ಸ್ ಅಷ್ಟೇ ಬರೋದಿಲ್ಲ, ಹಿಸ್ಟ್ರಿನೂ ಬರೋದು, ಓಕೆ ಸೊ ಪಾಲಿಟಿನೂ ಬರೋದು, ಜಿಯೋಗ್ರಫಿನೂ ಬರೋದು, ಎನ್ವಿರಾನ್ಮೆಂಟ್ ಬರೋದು. ಸೊ ಇಲ್ಲಿ ಬರ್ತಕ್ಕಂಥ ಎಲ್ಲಾ ಕ್ವಶನ್ ಗಳನ್ನು ನಮ್ಮ ಓಕೆ ಸೊ ಕ್ಲಾಸ್ ಇಂದ ಆಗಿರ್ಬೇಕು. ಹೆಂಗ್ ಸರ್, ಮತ್ತೆ ನೀವು ಕರೆಂಟ್ ಅಫೇರ್ಸ್ ಹೇಳ್ತಾ ಇದ್ರಿ ಬಟ್ ಈ ಸಬ್ಜೆಕ್ಟ್ ಎಲ್ಲ ನೀವು ಹೇಳಿದ್ರಿಂದ ಹೆಂಗ್ ಬರ್ತಾವ? ಇದಕ್ಕೆ ನಾವು ಓಲ್ಡ್ ಕ್ವಶನ್ ಪೇಪರ್ಸ್ ಅನ್ನ ರೆಫರ್ ಮಾಡೋದು.
ಈ ಓಲ್ಡ್ ಪೇಪರ್ಸ್ ಅನ್ನ ಬಿಡಿಸ್ಬೇಕಾದಾಗ ನೆನ್ಪಿಟ್ಕೊಂಡು ಓಲ್ಡ್ ಕ್ವಶನ್ ಪೇಪರ್ ಅನ್ನ ಬಿಡಿಸ್ಬೇಕಾದಾಗ ನಾವ್ ಅಲ್ಲೇ ಏನ್ ಮಾಡೋಣ, ಕಾನ್ಸೆಪ್ಟ್ ಗಳನ್ನ ಡಿಸ್ಕಸ್ ಮಾಡ್ಕೊಂಡ್ ತಗೋದು. ಫಾರ್ ಎಕ್ಸಾಂಪಲ್, ಯಾವುದು ಪಕ್ಷಾಂತರ ನಿಷೇಧ ಕಾಯ್ದೆ ಆಂಟಿ ಡಿಫೆಕ್ಷನ್ ಲಾ ಅಂತ ಮಾಡಕತ್ತೀವಿ ಅಂತಂದ್ರೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಂಡು ಮುಂದೆ ಹೋಗುದು. ಒಂದು ಕಡೆ ನಮ್ಗೆ ಓಲ್ಡ್ ಕ್ವಶನ್ ಪೇಪರ್ ಡಿಸ್ಕಷನ್ ಆಗ್ತಾವ, ಇನ್ನೊಂದು ಕಡೆಗೆ ಆ ಕಾನ್ಸೆಪ್ಟ್ ಕೂಡ ನಮ್ಗೆ ಅರ್ಥ ಆಗ್ತಾ ಹೋಗ್ತದೆ. ಆ ತರ ಮಾಡೋದು, ಸವಿಸ್ತಾರವಾಗಿ ಮಾಡ್ಕೊಂತ ಹೋಗೋಣ. ಪ್ರಿಲಿಮ್ಸು ಮೇನ್ಸು ನಿಮಗೆ ನಾಳೆ ಸಂದರ್ಶನದಲ್ಲಿ ಬೇಕಾದ ಕ್ವಶನ್ ಕೇಳಿ ಇದರಂಗಿಂದಾನೆ ಬರ್ಬೇಕು. ಆ ತರ ಮಾಡಿಕೊಡ್ಬೇಕಂತೇಳಿ ನಂದೊಂದು ಇಚ್ಛೆ ಇದೆ. ಅಂದ್ರೆ ಇನ್ನು ಏನೇ ಮಾಡಿದ್ರು ಪರ್ಫೆಕ್ಟ್ ಆಗಿ ಮಾಡುದು, ತಡ ಆಗ್ಲಿ ಲೇಟ್ ಆಗ್ಲಿ ಪರವಾಗಿಲ್ಲ, ಬಟ್ ಇಟ್ ಶುಡ್ ಬಿ ಪರ್ಫೆಕ್ಟ್. ಅವಸರ ಮಾಡಿ ಮುಗಿಸ್ಬಿಟ್ರು ಸರ್ ನಮ್ಗೆ ಅರ್ಧಮರ್ಧ ಆಯ್ತು ಹಂಗಂತಲ್ಲ, ಅವ್ರು ಇಷ್ಟು ಹೇಳ್ಕೊಟ್ಟಿದ್ರು ಅಷ್ಟ್ರಾಗಿಂದ ಬೇಕಾದ ಕ್ವಶನ್ ಬಂದ್ರು ಕೂಡ 100% ನೀವು ಅದನ್ನ ಬರ್ದ್ ಬರಕ್ ಸಾಧ್ಯ. ದಟ್ ಇಸ್ ವಾಟ್ ಮೈ ಇಂಟೆನ್ಷನ್. ಹೌದಾ, ಅರ್ಥ ಆಗ್ತಾ ಇದೆ? ಈ ತರ ಮಾಡೋಣಲ್ಲ, ಹೌದಾ? ಓಕೆ ಓಕೆ. ಟೆಕ್ನಿಕಲಿ ಟೆಕ್ನಿಕಲಿ ಏನು ಪ್ರಾಬ್ಲಮ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಒಂದು ದಿವಸ ಅದು ಆಗ್ತೈತೆ ಅಷ್ಟೇ, ಕೆಲವೊಂದು ದಿವಸ. ಓಕೆ, ಸೊ ಯಾಕಂದ್ರೆ ವಾತಾವರಣದಲ್ಲಿ ಏರುಪೇರು ಆಯ್ತಂದ್ರೂ ಇಂಟರ್ನೆಟ್ ಆಗ್ತದೆ, ಕೆಲವೊಂದ್ಸರಿ ಆಗ್ತಾವ ಅಷ್ಟೇ, ಬಟ್ ಆಲ್ಮೋಸ್ಟ್ ಆಗದೆ ಇರೋ ತರ ನಾನು ಕೂಡ ಕಾಳಜಿಯಿಂದ ವಹಿಸ್ತೀನಿ ಡೆಫಿನೆಟ್ಲಿ. ಓಕೆ, ಶುರು ಮಾಡೋಣ. ಸೊ ಈಗ ಕರೆಂಟ್ ಅಫೇರ್ಸ್ ಈಗಾಗಲೇ ನಾವು ಒಂದು ವಿಡಿಯೋ ಮಾಡಿದ್ವಿ. ಆ ಒಂದು ವಿಡಿಯೋದೊಳಗಡೆ ಭಾರತ ಚೈನಾ ರಿಲೇಶನ್ ಬಗ್ಗೆ ನೋಡಿದ್ವಿ, ಮಮಲ್ಲಾಪುರಂ ಅಲ್ಲಿ. ಓಕೆ, ಸೊ ಕ್ಸಿ ಜಿನ್ಪಿಂಗ್ ಚೀನಾದ ಅಧ್ಯಕ್ಷರು ಬಂದಿದ್ರು, ಇನ್ನು ಆರಾಮಾಗಿ ಕುತ್ಕೊಂಡು ಕೇಳಿಸ್ಕೊಡ್. ಓಕೆ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಚಂದ್ರಯಾನ್, ಮಂಗಲ್ಯಾನ್, 1 ಇಯರ್ ಅಲ್ಲ 4 ವರ್ಷದ ಕರೆಂಟ್ ಅಫೇರ್ಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ನಾನು ಕವರ್ ಮಾಡ್ತೇನೆ ಡೆಫಿನೆಟ್ಲಿ. ಅಕಸ್ಮಾತ್ ನೀವು ಎಲ್ಲೋ ಹೊರಗಡೆ ಓಕೆ ಸೊ ಕೋಚಿಂಗ್ ಹೋಗಿದ್ರಿ, ಕೋಚಿಂಗ್ ಅಲ್ಲಿ ನಿಮಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಸರಿ ಹೇಳಿರ್ಲಿಲ್ಲ ಅಥವಾ ನಿಮಗೆ ಅದು ಅರ್ಥ ಆಗಿರ್ಲಿಲ್ಲ ಅಂದ್ರೂ ಕೂಡ ನಾನು ಅದನ್ನ ಅರ್ಥ ಮಾಡಿಸ್ತೇನೆ ಡೆಫಿನೆಟ್ಲಿ. ಓಕೆ, ನಮಗೆ ಟೆಕ್ನಾಲಜಿ ಇದೆ. ಓಕೆ, ಸೊ ನಾನು ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೇನೆ, ಡೋಂಟ್ ವರಿ ಅಬೌಟ್ ದಟ್. ಓಕೆ, ಸೊ ನಾವೀಗ ಶುರು ಮಾಡೋಣ, ಕ್ಲಾಸ್ ಶುರು ಮಾಡೋಣ, ಟೈಮ್ ಆಗ್ತಾ ಇದೆ. ಸೊ ಕ್ವಿಕ್ ರಿವಿಜನ್, ಇದ್ರೊಳಗಡೆ ನಾವು ಮಮಲ್ಲಾಪುರಂ ಶೃಂಗಸಭೆಯನ್ನ ಮಾಡಿದ್ವಿ, ಅನೌಪಚಾರಿಕ ಒಂದು ಶೃಂಗಸಭೆ. ಸೊ ಇದನ್ನ ಏನ್ ಮಾಡಿದೀವಿ ಅಂತಂದ್ರೆ ನಾವು ನೋಡಿದ್ವಿ. ಸೊ ಇವತ್ತಿನ ಓಕೆ ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ ಅದರ ಮುಂದುವರೆದ ಭಾಗವನ್ನ ಇವತ್ತು ನೋಡ್ತಾ ಹೋಗ್ತೀವಿ. ಈ ಮುಂದುವರೆದ ಭಾಗವನ್ನ ನೋಡೋಕ್ಕಿಂತ ಪೂರ್ವದಲ್ಲಿ ಸೊ ನನಗೆ ಈಗೊಂದು 3 ದಿವಸದಿಂದ ಓಕೆ ಸೊ ನಾನು ಸ್ವಲ್ಪ ಬೇರೆ ಸ್ಟೇಟ್ಗೆ ಹೋಗಿದ್ದೆ. ಸೊ ಅಲ್ಲಿ ಹೋದಾಗ ಸಾಕಷ್ಟು ನನಗೆ ಕಾಲ್ಗಳು ಮೆಸೇಜ್ಗಳು ಬಂತು. ಇಲ್ಲಿವರೆಗೂ ಸರಿ ಸುಮಾರು ಓಕೆ ಸೊ 100+ ಮೆಸೇಜ್ ಕಾಲ್ಗಳು ಬಂತು. ಇದು ಎಲ್ಲದರೊಳಗಡೆ 90% ಜನ ಯಾಕೆ ಕಾಲ್ ಮಾಡಿದ್ರು, ಯಾಕೆ ಮೆಸೇಜ್ ಮಾಡಿದ್ರು ಅಂತಂದ್ರೆ ಅವರಿಗೆ ಬೇಕಾಗಿರೋದೇನಂತಂದ್ರೆ ಸರ್ ಯೆಸ್ ಬ್ಯಾಂಕ್ ಏನೋ ನಡೀತಾ ಇದೆ ಸರ್, ಏನಾಗ್ತಾ ಇದೆ, ಯೆಸ್ ಬ್ಯಾಂಕ್ ಏನೋ ದಿವಾಳಿ ಆಯ್ತು ಅಂತ ಹೇಳ್ತಾ ಇದಾರ, ಏನೋ NPA ಅಂತ ಹೇಳ್ತಾ ಇದಾರೆ ಸರ್, ಮತ್ತೆ ಶೇರ್ ಮಾರ್ಕೆಟ್ ಬಿತ್ ಅಂತ ಹೇಳ್ತಾ ಇದಾರ, ಶೇರ್ ಮಾರ್ಕೆಟ್ ಬಿತ್ತು ಸರ್, ಪೆಟ್ರೋಲ್ ಡೀಸೆಲ್ ರೇಟ್ ಕಡಿಮೆ ಆಗತ್ತೋ ಸರ್, NPAಗೂ ಪೆಟ್ರೋಲ್ ರೇಟ್ ಕಡಿಮೆ ಆಗೋದಕ್ಕೂ ಬಂಗಾರದ ರೇಟ್ ಗೋಲ್ಡ್ ರೇಟ್ ಹೆಚ್ಚಿಗೆ ಆಗೋದಕ್ಕೂ ಏನೇನ್ ಸಂಬಂಧಗಳಿದಾವ. ಓಕೆ ಸೊ ಇವೆಲ್ಲ ಬಹಳ ಏನಂತಂದ್ರೆ ಕ್ವಶನ್ಗಳು ಬರಕ ಅದಾವ, ಕ್ವಶನ್ ಎಲ್ಲರಿಗೂ ಬರ್ತಾ ಇದಾವ, ಇವೆಲ್ಲ ಕ್ವಶನ್ಸ್ ಬರ್ತಾ ಇದಾವ ಟೆಕ್ನಿಕಲಿ, ಎಲ್ಲರಿಗೂ ಕೇಳಿಸ್ತಾ ಇದೆ ನಾನು ಹೇಳ್ತಾ ಇರೋದು. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಯಾಕೋ ಯಾರ್ದು ಮೆಸೇಜ್ ಬರ್ತಾ ಇಲ್ಲ ನನ್ಗೆ ಇಲ್ಲಿ. ಓಕೆ ಸೊ ಬರ್ತಾ ಇದೆ ಅಥವಾ ಸ್ಟ್ರಕ್ ಆಗ್ತಾ ಇದೆ ಏನಿಲ್ಲಲ್ಲ, ಏನಿಲ್ಲ. ಓಕೆ ಓಕೆ, ವಿಲ್ ಓಕೆ ಸೊ ವಿಲ್ ಕಂಟಿನ್ಯೂ ವಿತ್ ದಿಸ್. ಓಕೆ, ಇದನ್ನ ಕಂಟಿನ್ಯೂಯೇಷನ್ ಮಾಡೋಣ. ಓಕೆ, ಏನ್ ಸ್ಟ್ರಕ್ ಆಗ್ತಾ ಇಲ್ಲ. ಓಕೆ ಸೊ ನಾವು ಅದನ್ನ ಕಂಟಿನ್ಯೂಯೇಷನ್ ಮಾಡೋಣ. ಇಲ್ಲಿ ನನ್ಗೆ ಯಾಕೋ ಅದು ಅಪ್ಡೇಟ್ಸ್ ಬರ್ತಾ ಇಲ್ಲ. ಓಕೆ, ನಿಮ್ಗೆ ಎಲ್ಲರಿಗೂ ಕಾಣಿಸ್ತಾ ಇದೆಯಲ್ಲ ಕ್ಲಿಯರ್ ಆಗಿ, ಕ್ಲಿಯರ್ ಆಗಿ ಎಲ್ಲರಿಗೂ ಕಾಣಿಸ್ತಾ ಇದೆಯಲ್ಲ. ಹೌದಾ, ಓಕೆ ಓಕೆ, ಕಮೆಂಟ್ ಬರ್ತಾ ಇದೆ, ಕಮೆಂಟ್ ಹೋಗ್ತಾ ಇಲ್ಲಲ್ಲ, ಕಮೆಂಟ್ ಬರ್ತಾ ಇದೆ, ಕರೆಕ್ಟ್ ಆಗಿದೆ ಇಲ್ಲ. ಟೆಕ್ನಿಕಲಿ ಎಲ್ಲ ಕರೆಕ್ಟ್ ಆಗಿದ್ರೆ ಎಸ್ ಅಂತ ಒಂದು ಮೆಸೇಜ್ ಹಾಕಿ ಶುರು ಮಾಡ್ಬಿಡೋಣ. ಕ್ವಿಕ್. ಓಕೆ ಓಕೆ ಓಕೆ, ಗೊತ್ತಾಯ್ತು, ಬರ್ತಾ ಇದೆ ಎಲ್ಲರಿಗೂ ಬರ್ತಾ ಇದೆ. ಸೊ ಶುರು ಮಾಡೋಣ. ಎಲ್ಲರಿಗೂ ಇದು ಡೌಟ್ ಇದೆ? ವೆರಿ ಗುಡ್, ನನಗೂ ಬರಕತ್ತೀಗ. ಓಕೆ, ಬರ್ತಾ ಇದೆ. ಸೊ ಎಲ್ಲರಿಗೂ ಇದು ಡೌಟ್ ಇದೆ ಬಹಳ. ಯಾವುದು ಸರ್, ಎಸ್ ಬ್ಯಾಂಕ್ ಏನಾಯ್ತು ಸರ್? ಓಕೆ, ಸೊ ಇಲ್ಲಿ ರಾಣಾ ಕಪೂರ್ ಅಂತೇಳಿ ಎಸ್ ಬ್ಯಾಂಕ್ ಓನರು, ಅವ್ರು ಈಗಾಗಲೇ ದಿವಾಳಿ ಆಗಿದಾರ, ಮತ್ತೆ ಎಸ್ ಬ್ಯಾಂಕ್ ಅಲ್ಲಿ ಏನೇನ್ ನಡೀತಾ ಇದೆ, ಇವೆಲ್ಲ ಏನಾಗ್ತಾ ಇದಾವ ಅಂತಂದ್ರೆ ಬಹಳಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ. ಓಕೆ, ಸೊ ಇದ್ರ ಬಗ್ಗೆ ಇವತ್ತು ಸ್ವಲ್ಪ ಡಿಸ್ಕಸ್ ಮಾಡಿ ಮುಂದೆ ಹೋಗೋಣ. ಬಹಳ ಇಂಪಾರ್ಟೆಂಟ್ ಇದು. ಈ ಡಿಸ್ಕಷನ್ ಒಳಗಡೆ ನಾನು ನಿಮಗೆ ಎಸ್ ಬ್ಯಾಂಕ್ ಏನಾಯ್ತು, ಅದರಿಂದ ನಮ್ಮ ದೇಶದ ಆರ್ಥಿಕತೆಯ ಮೇಲೆ ಏನ್ ಪ್ರಭಾವ ಬೀರ್ತೈತಿ, ಮೊದಲೇ ನಮ್ಮ ದೇಶದ ಆರ್ಥಿಕತೆ ಬಹಳ ಕುಗ್ಗಿ ಹೋಗಿತ್ತು, ಇನ್ನು ಮುಂದಿನ ದಿನಗಳಲ್ಲಿ ಎಸ್ ಬ್ಯಾಂಕ್ದಂತಹ ಬ್ಯಾಂಕ್ಗಳು ದಿವಾಳಿ ಆಗಕತ್ತು, ಯಾಕಂದ್ರೆ ಕಳೆದ ಸುಮಾರು ವರ್ಷಗಳಲ್ಲಿ ಇದು 3ನೇ ಬ್ಯಾಂಕ್ ಇದೆ ಈ ತರ ದಿವಾಳಿ ಆಗಿತ್ತು. ಒಂದು ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಇನ್ನೊಂದು ಪಂಜಾಬ್ ಮಹಾರಾಷ್ಟ್ರ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕು, ಅದಾದ್ಮೇಲೆ ಈಗ ಯಾವ್ದಂತಂದ್ರೆ
ಓಕೆ ಸೊ ಎಸ್ ಬ್ಯಾಂಕ್ ಓಕೆ ಸೊ ಇವೆಲ್ಲ ಏನಾಗ್ತಾ ಇದಾವೆ ಅಂತಂದ್ರೆ ಈ ರೀತಿ ಓಕೆ ಸೊ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ. ಇವತ್ತು ಅದರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡಿ ಮುಂದುವರೆಯೋಣ. ಆಗ್ಬೋದಲ್ಲ ಎಸ್ ಬ್ಯಾಂಕ್ ಡಿಸ್ಕಷನ್ ಮಾಡಿ ಅದನ್ನ ನಮ್ಮ ಆರ್ಥಿಕತೆಗೆ ಹೆಂಗ್ ಲಿಂಕ್ ಮಾಡಬೇಕು, ದೇಶದಲ್ಲಿ ಏನ್ ನಡೀತಾ ಇದೆ ಇದನ್ನ ಇವತ್ತು ತಿಳ್ಕೊಂಡು ನಾವು ಮುಂದೆ ಹೋಗೋಣ. ಹೌದಾ? ಆಲ್ ಆಫ್ ಯು ಆರ್ ವೇಟಿಂಗ್ ಟು ಓಕೆ ಸೊ ಲಿಸನ್ ಅಬೌಟ್ ಎಸ್ ಬ್ಯಾಂಕ್, ವಾಟ್ ಹ್ಯಾಪನ್ಸ್ ಟು ಎಸ್ ಬ್ಯಾಂಕ್ ಅಂಡ್ ವಾಟ್ ಇಟ್ ಇಂಪ್ಯಾಕ್ಟ್ಸ್ ಆನ್ ಇಂಡಿಯನ್ ಇಕಾನಮಿ, ಭಾರತದ ಆರ್ಥಿಕ ವ್ಯವಸ್ಥೆಯ ಮೇಲೆ ಅದರ ಪರಿಣಾಮ ಏನು. ಶುರು ಮಾಡೋಣ ಡಿಸ್ಕಷನ್. ಓಕೆ, ವೆರಿ ಗುಡ್, ವೆರಿ ಗುಡ್. ಹಾ, ಓಕೆ, ರಾಣಾ ಕಪೂರ್ ಅರೆಸ್ಟೆಡ್, ಹಾ ಎಲ್ಲ ಹೇಳ್ತೀನಿ. ಓಕೆ ಸೊ ಹಾ, ಕರೆಂಟ್ ಅಫೇರ್ಸ್ ವಿಡಿಯೋನೂ ಇಲ್ಲೇ ಸ್ಪೆಷಲ್ ಅಲ್ಲೇ ಮಾಡ್ಬೇಕಂತ ಹೇಳಿ ಅನ್ಕೊಂಡಿದೀನಿ, ಅದನ್ನ ಶುರು ಮಾಡ್ತೀನಿ. ಅದು ಸ್ವಲ್ಪ ಅನ್ ಅಕಾಡೆಮಿ ಜೊತೆ ಒಂದು ಅಗ್ರಿಮೆಂಟ್ ಇದೆ, ಆ ಅಗ್ರಿಮೆಂಟ್ ಮಾಡ್ಕೊಂಡು ಆಮೇಲೆ ಶುರು ಮಾಡ್ಬೇಕು. ಸಡನ್ ಆಗಿ ಅದು ಮಾಡಕ್ ಬರೋದಿಲ್ಲ. ಆಫೀಸರ್ಸ್ ಅಡ್ಡದಲ್ಲ ಅಂತಂದ್ರೆ ಅದು ನಂದು ಓನ್ ಚಾನಲ್, ನಾನು ಅಲ್ಲಿ ದಿನಾನು ಮಾಡ್ಬೋದು. ಇಲ್ಲಿ ಸ್ವಲ್ಪ ಅದನ್ನೇ ಮಾತಾಡ್ತಾ ಇದ್ದೀನಿ, ಮಾತಾಡಿ ಶುರು ಮಾಡ್ತೇವೆ. ಓಕೆ, ಇಲ್ಲಿ ನೋಡಿ, ಈಗ ಎಸ್ ಬ್ಯಾಂಕ್ ಅನ್ನುವಂಥದ್ದು ಓಕೆ ಸೊ ನಮ್ಮ ನ್ಯಾಷನಲೈಸ್ಡ್ ಒಂದು ಬ್ಯಾಂಕ್. ಸೊ ಇಲ್ಲಿ ಏನಾಗ್ತಾ ಇದೆ, ಸೊ ಯಾಕೆ ಇಲ್ಲಿ ಈ ರೀತಿ ಬ್ಯಾಂಕಿಂಗ್ ಸಿಸ್ಟಮ್ ಒಳಗಡೆ ಕೆಲವೊಂದು ತೊಂದರೆಗಳು ಬರ್ತಾ ಇದಾವ. ಸೊ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಏನಾಗ್ತದೆ, ಓಕೆ ಸೊ ಇಲ್ಲೇ ನಾವು ನೋಡ್ಬೋದು, ಇಲ್ಲೇ ನಮಗೆ ಜಾಗ ಸಾಕಷ್ಟು. ಎಸ್ ಬ್ಯಾಂಕ್ ಅನ್ನುವಂಥದ್ದು ನಮ್ಮ ದೇಶದ ಅತಿ ದೊಡ್ಡ ಬ್ಯಾಂಕ್ ಗಳಲ್ಲಿ ಅದು ಕೂಡ ಒಂದು. ಈಗ ಯಾರು ಮೆಸೇಜ್ ಹಾಕಕ್ ಹೋಗ್ಬೇಡಿ, ಆರಾಮಾಗಿ ಕುತ್ಕೊಂಡು ಕೇಳ್ರಿ, ಹಾ ಆರಾಮಾಗಿ ಕುತ್ಕೊಂಡು ಕೇಳ್ರಿ. ಓಕೆ ಸೊ ಸಾಧ್ಯ ಅಂತಂದ್ರೆ ಇನ್ನೊಮ್ಮೆ ನೀವು ಇದನ್ನೇ ನೋಡ್ತಿರ್ತಿರಲ್ಲ ವಿಡಿಯೋ, ಅವಾಗ ಒಂದ್ ಸ್ವಲ್ಪ ನೋಟ್ಸ್ ಮಾಡಿ, ಇಲ್ಲ ಅಂತಂದ್ರೆ ಈಗೇ ನೋಡ್ಬೇಕಾದಾಗ ಇಲ್ಲಿ ನೋಟ್ಸ್ ಮಾಡಿ. ನಾನು ಒಂದೊಂದೇ ಪಾಯಿಂಟ್ಸ್ ಗಳನ್ನ ಇಲ್ಲಿ ಬರೀತಾ ಇರ್ತೀನಿ, ಬಹಳ ಚಂದ ಡಿಸ್ಕಷನ್ ಮಾಡ್ತಾ ಹೋಗೋಣ ಇವತ್ತು. ಓಕೆ ಸೊ ಯಾಕಂದ್ರೆ ಇತ್ತೀಚೆಗೆ ಅದಾಗಿದೆ, ಡೆಫಿನೆಟ್ಲಿ ನಿಮಗೆ ಎಸ್ ಬ್ಯಾಂಕ್ ಬಗ್ಗೆ ಡೈರೆಕ್ಟ್ ಕ್ವಶನ್ ಬರಲಿಲ್ಲ ಅಂದ್ರೂ ಇನ್ಡೈರೆಕ್ಟ್ ಆಗಿ ಡೆಫಿನೆಟ್ಲಿ ಅದನ್ನ ಕ್ವಶನ್ ಕೇಳ್ತಾರೆ. ಓಕೆ ಸೊ ಅದಕ್ಕೆ ಆರಾಮಾಗಿ ಕುತ್ಕೊಂಡು ಕೇಳಿಸ್ಕೊಡ್ರಿ, ಏನು ನೀವು ಮೆಸೇಜ್ ಹಾಕಕ್ ಹೋಗ್ಬೇಡಿ. ನೀವು ಸುಮ್ನೆ ಅನಾವಶ್ಯಕ ಅಲ್ಲಿ ಮೆಸೇಜ್ ಹಾಕೋದು, ನನ್ನ ಲಕ್ಷಣ ಅಲ್ಲೇ ಹೋಗ್ತದೆ. ಓಕೆ ಸೊ ಅದಕ್ಕಾಗಿ ಯಾರು ಜಾಯ್ನ್ ಆಗ್ತಾರ, ಜಾಯ್ನ್ ಆದವ್ರ ಹೆಸರಲ್ಲಿ ಬರ್ತಾ ಇರ್ತೈತೆ ಅಷ್ಟೇ, ಉಳಿದ್ ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಓಕೆ, ಹಾ ಹಾ, ಪವನ್ ಗೌಡ ಸ್ವಲ್ಪ ಹ್ಯಾಂಡ್ ರೈಟಿಂಗ್ ನೀಟ್ ಆಗಿ ಇರ್ಲಿ. ಓಕೆ ಓಕೆ, ಹಾ ಇಲ್ಲಿ ನೋಡಿ, ಸೊ ಈಗ ಎಸ್ ಬ್ಯಾಂಕ್ ಅಂತ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ, ಬ್ಯಾಂಕಿಂಗ್ ಸಿಸ್ಟಮ್ ಇದೆ. ಇವತ್ತು ಮೊದಲೇದು ಎಸ್ ಬ್ಯಾಂಕ್ ಅಂತ ಕರೀತೀವಿ. ಸೊ ಎಸ್ ಬ್ಯಾಂಕು ಓಕೆ ಸೊ ಕೆಲವೊಂದು ವರದಿಗಳ ಪ್ರಕಾರ ನಮ್ಮ ದೇಶದ ನಾಲ್ಕನೇ ಅತಿ ದೊಡ್ಡ ಬ್ಯಾಂಕ್ ಅಂತ ಕರಿತೀವಿ, ಕೆಲವು ವರದಿ ಪ್ರಕಾರ ಇದು ದೇಶದ ಐದನೇ ಅತಿ ದೊಡ್ಡ ಬ್ಯಾಂಕ್ ಅಂತ ಕರಿತೀವಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಹೋಗ್ತು. ಸೊ ಈಗ ಏನಾಗ್ತಾ ಇದೆ, ಈ ಬ್ಯಾಂಕ್ ಯಾಕೆ ಬಿತ್ತು, ಇದು ಯಾಕೆ ಬಿತ್ತು ಅಂತಂದ್ರೆ ನಮ್ಮ ಆರ್ ಬಿ ಐ ಗವರ್ನರ್, ಭಾರತ ದೇಶದ ಕೇಂದ್ರೀಯ ಬ್ಯಾಂಕ್ ಆರ್ ಬಿ ಐ ಗವರ್ನರ್ ಯಾರಿದಾರ, ಆರ್ ಬಿ ಐ ಗವರ್ನರ್ ಹೂ ಇಸ್ ದ ಆರ್ ಬಿ ಐ ಗವರ್ನರ್ ರೈಟ್ ನೌ ಇನ್ ಇಂಡಿಯಾ, ಭಾರತದಲ್ಲಿ ನಮ್ಮ ಆರ್ ಬಿ ಐ ಗವರ್ನರ್ ಯಾರಿದಾರ, ವೆರಿ ಗುಡ್, ಶಕ್ತಿಕಾಂತ್ ದಾಸ್. ಓಕೆ ಸೊ ಶಕ್ತಿಕಾಂತ್ ದಾಸ್ ಅಂತೇಳಿ ನಮ್ಮ ಆರ್ ಬಿ ಐ ಗವರ್ನರ್, ಯಾರಿಗೆ ಗೊತ್ತಿಲ್ಲ ಅವರು ಇದನ್ನು ಕೂಡ ಬರ್ಕೊಂಡಿರ್ಬೇಕು. ಆರ್ ಬಿ ಐ ಗವರ್ನರು ಅವರ ಅಧಿಕಾರ ಅವಧಿ ಎಷ್ಟು, ಯಾರು ಹೇಳ್ತೀರಿ ನೋಡೋಣ, ಆರ್ ಬಿ ಐ ಗವರ್ನರ್ ಅಧಿಕಾರ ಅವಧಿ ಎಷ್ಟು, ಆರ್ ಬಿ ಐ ಗವರ್ನರ್ ಅಧಿಕಾರ ಅವಧಿ ಎಷ್ಟು, ಮೂರು ವರ್ಷ, ಆರು ವರ್ಷ ಅಲ್ಲ, ಆರು ಅಲ್ಲ, ಐದು ಅಲ್ಲ, ಮೂರು ವರ್ಷ ಅಧಿಕಾರ ಅವಧಿ ಇರ್ತದೆ. ಸೊ ಈಗ ಸೊ ಶಕ್ತಿಕಾಂತ್ ದಾಸ್ ಏನಾಗಿದಾರ, ನಮ್ಮ ಆರ್ ಬಿ ಐ ಗವರ್ನರ್ ಅವ್ರು ಇರ್ಬೋದು ಅಥವಾ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಓಕೆ ಸೊ ನಿರ್ಮಲಾ ಸೀತಾರಾಮನ್ ಅವರು ಇರ್ಬೋದು, ನಿರ್ಮಲಾ ಸೀತಾರಾಮನ್ ಇರ್ಬೋದು ಅಥವಾ ಶಕ್ತಿಕಾಂತ್ ದಾಸ್ ಇರ್ಬೋದು, ಇವರಿಬ್ರು ಹೇಳ್ತಾ ಇದ್ದಾರೆ ಸುಮಾರೊಂದು ಮೂರ್ನಾಲ್ಕು ದಿನಗಳಿಂದ ಹೇಳ್ತಾ ಇದ್ದಾರೆ. ಎಸ್ ಬ್ಯಾಂಕ್ ಬೀಳಕ್ಕೆ ಕಾರಣಗಳೇನು, ನಿನ್ನೆ ಮೊನ್ನೆ ಪೇಪರ್ ಅಲ್ಲಿ ಕೂಡ ಬಂದಿತ್ತು, ನಾನು ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೂಡ ಅದನ್ನ ಹಾಕಿದ್ದೀನಿ, ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನಲ್. ಸೊ ಅಲ್ಲಿ ಏನಂತ ಹಾಕಿದ್ದೀನಿ ಅಂತಂದ್ರೆ ಎಸ್ ಬ್ಯಾಂಕ್ ಯಾಕೆ ಬಿತ್ತು, ಪೇಪರ್ ಅಲ್ಲಿ ಎಲ್ಲಾ ಕಡೆ ಬರೀತಾ ಇದ್ದಾರೆ ಯಾಕೆ ಬಿತ್ತು ಅಂತಂದ್ರೆ ಸರ್ ಎನ್ ಪಿ ಎಗಳು ಜಾಸ್ತಿ ಆಗಿದ್ದವು ಸರ್, ಎನ್ ಪಿ ಎ ಹೆಸರು ಕೇಳಿರ್ಬೋದು, ಎನ್ ಪಿ ಎ ಅಂತ ಕರೀತಾರೆ ಸರ್. ಮತ್ತೆ ಎನ್ ಪಿ ಎ ಅಂತಂದ್ರೆ ಏನು, ಎನ್ ಪಿ ಎ ಅಂತಂದ್ರೆ ನಾನ್ ಪರ್ಫಾರ್ಮಿಂಗ್, ಓಕೆ ಸೊ ನಾನ್ ಪರ್ಫಾರ್ಮಿಂಗ್ ಅಸೆಟ್, ಎನ್ ಪಿ ಎ ಅಂತಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಕರೀತೀವಿ, ವೆರಿ ಗುಡ್. ಓಕೆ ಸೊ ಇದನ್ನ ವಸೂಲಾಗದ ಸಾಲ ಅಂತ ಕರಿತೀವಿ ಕನ್ನಡದಲ್ಲಿ, ಏನಂತ ಕರಿತೀವಿ, ವಸೂಲಾಗದ ಸಾಲ, ವಸೂಲಾಗದ ಸಾಲ ಅಂತ ಕರಿತೀವಿ. ಸೊ ಈಗ ವಸೂಲಾಗದ ಸಾಲ ಬಹಳ ಆಗಿದವ, ಸಾಲದ ಹೊರೆ ಬಹಳ ಆಗಿದೆ, ಯಾರ ಮೇಲೆ, ಎಸ್ ಬ್ಯಾಂಕ್ ಮೇಲೆ. ಅದಕ್ಕಾಗಿ ಎಸ್ ಬ್ಯಾಂಕ್ ಏನಾಗಿದೆ ಅಂತಂದ್ರೆ ಇವತ್ತು ಬಿದ್ದಿದೆ, ದಿವಾಳಿ ಆಗಿದೆ. ಇದನ್ನ ಬ್ಯಾಂಕ್ರಪ್ಸಿ ಅಂತ ಕರಿತೀವಿ ಅಥವಾ ಬ್ಯಾಂಕ್ ರನ್ ಅಂತ ಕರಿತೀವಿ. ಎಲ್ಲರೂ ಕಾರಣ ಕೊಡ್ತಾ ಇಲ್ಲ ಸರ್, ಅದರದ್ದು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಜಾಸ್ತಿ ಆಯ್ತು, ವಸೂಲಾಗದ ಸಾಲ ಬಹಳ ಆಯ್ತು, ಸಿಕ್ಕಾಪಟ್ಟೆ ಸಾಲ ಕೊಟ್ಟಿದ್ದಾರೆ ಸರ್, ಅದಕ್ಕೆ ಅವರು ಕೊಡ್ತಾ ಇಲ್ಲ, ಅದಕ್ಕದು ಬ್ಯಾಂಕ್ ಬಿತ್ತು. ಮತ್ತೆ ಇದರ ಜೊತೆಗೆ
ಎಸ್ ಬ್ಯಾಂಕ್ ಒಳಗಡೆ ಯಾರ್ಯಾರು ಈಗಾಗಲೇ ಹಣವನ್ನ ತೊಡಗಿಸಿದಾರ, ಯಾರ್ಯಾರು ಈಗಾಗಲೇ ಹಣವನ್ನ ತೊಡಗಿಸಿದಾರಲ್ಲ, ಹಣ ತೊಡಗಿಸಿದವರಿಗೆ ವಾಪಸ್ ಇವತ್ತು ಹಣ ಕೂಡ ಸಿಗ್ತಾ ಇಲ್ಲ. ಮೊದಲು 50,000 ಕೊಡ್ತೀವಿ ಅಂತ ಹೇಳಿದ್ರು, ಈಗ ಕೆಲವು ಜನರಿಗೆ ಎಟಿಎಂ ಅಲ್ಲಿ ಕೂಡ ಅದು ಬರ್ತಾ ಇಲ್ಲ. ಮತ್ ಹಿಂಗೆ ಆತಂದ್ರೆ ಮುಂದೆ 20 ಲಕ್ಷ ಎಲ್ಲ ಇಟ್ಟಿದಾರ, ಅವ್ರಿಗೆ ದುಡ್ಡು ಎಲ್ಲಿಂದ ಬರೋದು? ಮನೆ ಒಳಗಡೆ ಏನೋ ಪರಿಸ್ಥಿತಿ ಇರ್ಬೋದು, ಮದುವೆ ಇರ್ಬೋದು, ಅಥವಾ ಏನೋ ಆಸ್ಪತ್ರೆ ಖರ್ಚು ವೆಚ್ಚಗಳಿರ್ಬೋದು, ಸೊ ಬಿಸಿನೆಸ್ ಇರ್ಬೋದು, ಹೆಂಗ್ ಮಾಡೋದು? ಸೊ ಈಗ ದೊಡ್ಡ ಪ್ರಾಬ್ಲಮ್ ಬಂದಿದೆ. ಸೊ ಇದಕ್ಕೆಲ್ಲ ಏನ್ ಕಾರಣ, ಯಾಕೆ ಹಿಂಗ ಆಗ್ತಾ ಇದಾವ? ಓಕೆ, ಸೊ ಇದನ್ನೆಲ್ಲ ವಿಸ್ತಾರವಾಗಿ ನಾವು ಇಲ್ಲಿ ನೋಡೋದಾತಂದ್ರೆ, ಫಸ್ಟ್ ನಾವು ತಿಳ್ಕೋಬೇಕಾಗಿರೋದು ಬ್ಯಾಂಕಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಓಕೆ, ಸೊ ಫಸ್ಟ್ ನಾವು ಯಾವ್ದ್ರ ಬಗ್ಗೆ ನೋಡ್ಕೋಬೇಕಿಲ್ಲಿ, ದಟ್ ಈಸ್ ಅಬೌಟ್ ಬ್ಯಾಂಕಿಂಗ್ ಸಿಸ್ಟಮ್. ಸೊ ಬ್ಯಾಂಕಿಂಗ್, ಸೊ ಬ್ಯಾಂಕ್ ಅಂತಂದ್ರೆ ಏನು? ಇಲ್ಲಿ ಏನು ಮೆಸೇಜ್ ಮಾಡಕ್ ಹೋಗ್ಬೇಡ್ರಿ, ಆರಾಮಾಗಿ ಕುತ್ಕೊಂಡು ನೀವು ಕೇಳಿಸ್ಕೊಡ್ರಿ. ಓಕೆ, ಸೊ ನಿಮ್ಗೆ ಬಹಳ ಚೆನ್ನಾಗಿ ಇದು ಅರ್ಥ ಆಗ್ತಾ ಹೋಗ್ತದೆ. ಸೊ ಇಲ್ಲಿ ಏನಾಗ್ತದೆ ಅಂತಂದ್ರೆ, ಇದು ಬ್ಯಾಂಕ್, ಈ ಬ್ಯಾಂಕ್ ಹೆಂಗ್ ನಡೀತಾವ, ಬ್ಯಾಂಕ್ ಹೆಂಗ್ ನಡೀತಾವ ಅಂತಂದ್ರೆ, ಇಲ್ಲಿ ಒಬ್ಬ ವ್ಯಕ್ತಿ ಇದೆ, ಎ ಅನ್ನುವಂತ ಒಬ್ಬ ವ್ಯಕ್ತಿ. ಎ ಅನ್ನುವಂತ ವ್ಯಕ್ತಿ ಕಡೆ ಏನಿದೆ, ಸಾಕಷ್ಟು ದುಡ್ಡು ಇದೆ. ಇವನು 100 ರೂಪಾಯಿ ಬ್ಯಾಂಕ್ ಒಳಗಡೆ ಏನ್ ಮಾಡ್ತಾನ, ಠೇವಣಿಯನ್ನ ಇಡ್ತಾನೆ. ಏನು ಮೆಸೇಜ್ ಮಾಡಕ್ ಹೋಗ್ಬೇಡ್ರಿ, ನೀವು ಆರಾಮಾಗಿರ್ರಿ. ನಿಮಗೆ ಇಲ್ಲಿ ಹೇಳೋ ಕಾನ್ಸೆಪ್ಟ್ ಬಹಳ ಚೆನ್ನಾಗಿ ಅನಿಸ್ತು ಅಂತಂದ್ರೆ ಲೈಕ್ ಮಾಡ್ರಷ್ಟೇ, ಉಳಿದಿದ್ದೇನು ಮಾಡಕ್ ಹೋಗ್ಬೇಡ್ರಿ. ಓಕೆ, ಯಾಕಂದ್ರೆ ಅದು ಯಾರಿಗೂ ಡಿಸ್ಟರ್ಬ್ ಮಾಡೋದಿಲ್ಲ ಲೈಕ್, ಅರ್ಥ ಆಗ್ತಾ ಇದೆ. ಸೊ ಈಗ ನೋಡಿ, ಎ ಅನ್ನುವಂತ ವ್ಯಕ್ತಿ, ಇವನ್ ಕಡೆ ಸಾಕಷ್ಟು ದುಡ್ಡು ಇದೆ, ಶ್ರೀಮಂತ ಇದನ್ನ, ಇವನ್ ಏನ್ ಮಾಡ್ತಾನ, ಬ್ಯಾಂಕ್ ಒಳಗಡೆ ದುಡ್ಡು ಇಡ್ತಾನ. ಈ ಬ್ಯಾಂಕ್ ಅಲ್ಲಿ 100 ರೂಪಾಯಿ ಠೇವಣಿ ಇಡ್ತಾನ. ಕನ್ನಡದಲ್ಲಿ ಠೇವಣಿ ಅಂತ ಕರಿತೀವಿ, ಇಂಗ್ಲಿಷ್ ಅಲ್ಲಿ ಡೆಪಾಸಿಟ್ ಅಂತ ಕರಿತೀವಿ. 100 ರೂಪಾಯಿ ಠೇವಣಿ ಇಟ್ಕೊಡೆ, ಬ್ಯಾಂಕ್ ಅವ್ರು ಹೇಳ್ತಾರೆ, ಆಯ್ತು ಸರ್, ಮತ್ ನೀವು ನಮ್ಮಲ್ಲಿ 100 ರೂಪಾಯಿ ದುಡ್ಡು ಇಟ್ಟಿದ್ದೀರಿ, ನಾವು ನಿಮಗೆ ಪ್ರತಿ 100 ರೂಪಾಯಿಗೆ ಏನ್ ಮಾಡ್ತೀವಿ ಅಂತಂದ್ರೆ 4% ಬಡ್ಡಿ ಕೊಡ್ತೀವಿ ಒಂದು ವರ್ಷಕ್ಕೆ. ಓಕೆ, ಸೊ ಪರ್ ಆನಮ್, ಯಾವಾಗಿದ್ರು ಬಡ್ಡಿಯ ದರ ಏನಿರ್ತೈತೆ ಅಂದ್ರೆ ಒಂದು ವರ್ಷಕ್ಕನೆ ಇರ್ತದೆ, ನೆನ್ಪಿಟ್ಕೊಂಡು, ತಿಂಗಳಿಗೆ ಯಾವತ್ತು ಯಾವ ಬ್ಯಾಂಕ್ ಅಲ್ಲೂ ಇರೋದಿಲ್ಲ. ಓಕೆ, ಸೊ 4% ನಾವು ಬಡ್ಡಿ ಕೊಡ್ತೀವಿ ಸರ್, ಒಂದು ವರ್ಷಕ್ಕೆ 4% ಕೊಡ್ತೀವಿ. ಅಂದ್ರೆ ಇನ್ನು ಒಂದು ವರ್ಷ ಬಿಟ್ಟು ನಿಮ್ಮ ಒಂದು 100 ರೂಪಾಯಿಗೆ ನಾವು ನಿಮಗೆ 4 ರೂಪಾಯಿ ಎಕ್ಸ್ಟ್ರಾ ಸೇರಿಸ್ಕೊಡ್ತೀವಿ ಬಡ್ಡಿ ಅಂತ ಹೇಳ್ತಾರೆ. ಏನ್ ಹೇಳ್ತಾನ, ಆಯ್ತು ಸರ್, ಓಕೆ, ಸೊ ವೆಲ್ ಅಂಡ್ ಗುಡ್ ಅಂತೇಳಿ ಅವನು ಇಲ್ಲಿ ದುಡ್ಡು ಇಟ್ಟಿದ್ದಕ್ಕೆ ಇವರೊಂದು ರೆಸಿಪ್ಟ್ ಅನ್ನ ಕೊಡ್ತಾರ, ಇದನ್ನ ತಗೊಂಡು ಹೋಗ. ನೆಕ್ಸ್ಟ್ ಬ್ಯಾಂಕ್ ಅವ್ರು ಏನ್ ಮಾಡ್ತಾರೆ ಸರ್, ಈ 100 ರೂಪಾಯಿಯನ್ನ, ಈ 100 ರೂಪಾಯಿಯನ್ನ ಬ್ಯಾಂಕ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸಿಗೆ ಕೊಡ್ತಾರೆ. ಸಿ ಅನ್ನುವಂತ ಇನ್ನೊಬ್ಬ ವ್ಯಕ್ತಿ, ಇವನ್ ಏನ್ ಮಾಡ್ತಾ ಇದನ್ನ, ಒಂದು ಸ್ಟಾರ್ಟ್ಅಪ್ ಮಾಡಕತ್ತ, ಸ್ಟಾರ್ಟ್ಅಪ್ ಒಂದು ನವೋದ್ಯಮವನ್ನ ಶುರು ಮಾಡ್ತಾ ಇದ್ದ, ಒಂದು ಬಿಸಿನೆಸ್ ಮಾಡ್ಬೇಕಾಗಿದೆ. ಪಾಪ ಅವನ್ ಕಡೆ ಏನಿದೆ, ಕೌಶಲ್ಯ ಇದೆ, ಸ್ಕಿಲ್ ಇದೆ, ಆದ್ರೆ ಅವನ ಕಡೆ ಏನಿಲ್ಲ, ಹಣ ಇಲ್ಲ. ಸೊ ಈ ಹಣ ಇಲ್ದದ ಕಾರಣಕ್ಕಾಗಿ ಅವನ್ ಏನ್ ಮಾಡ್ತಾನೆ ಅಂತಂದ್ರೆ, ಬ್ಯಾಂಕ್ ಕಡೆ ಸಾಲ ಕೇಳ, ಸರ್ ನಾನೊಂದು ಬಿಸಿನೆಸ್ ಮಾಡ್ತಾ ಇದ್ದೀನಿ, ನನಗೇನ್ ಮಾಡ್ಬೇಕು, ನೀವು ಸ್ವಲ್ಪ ಅಮೌಂಟ್ ಸಾಲ ಕೊಡ್ಬೇಕು. ಬ್ಯಾಂಕ್ ಹೇಳ್ತಾರೆ, ಆಯ್ತು ನಾವು ಕೊಡ್ತೀವಿ, ಎಷ್ಟು ಬೇಕು ಸರ್? ಸರ್ 100 ರೂಪಾಯಿ ಸಾಲ ಬೇಕು. ಆಯ್ತು, ನಾವು 100 ರೂಪಾಯಿ ಕೊಡ್ತೀವಿ, ಬಟ್ ನೀವು ನಮಗೆ ಪ್ರತಿ ವರ್ಷ, ನೀವು ನಮಗೆ ಪ್ರತಿ ವರ್ಷ ಎಷ್ಟು ಕೊಡ್ಬೇಕು ದುಡ್ಡು, ಪ್ರತಿ ವರ್ಷ ನೀವು ನಮಗೆ ಬಡ್ಡಿ ಎಷ್ಟು ಕೊಡ್ಬೇಕು, 6% ಬಡ್ಡಿ ಕೊಡಿ. ಅರ್ಥ ಆಗ್ತಾ ಇದೆ. ಸೊ ಈಗ ಇವ್ನು 100 ರೂಪಾಯಿ ತಗೊಂಡು ಹೋಗ್ತಾನ, ಈ 100 ರೂಪಾಯಿಗೆ ಪ್ರತಿ ವರ್ಷಕ್ಕೆ 6 ರೂಪಾಯಿ ಏನ್ ಮಾಡ್ಬೇಕು, ಇವನು ಬಡ್ಡಿಯನ್ನ ಕೊಡ್ಬೇಕು. ಪ್ರತಿ 100 ರೂಪಾಯಿಗೆ 6 ರೂಪಾಯಿ, 200 ರೂಪಾಯಿಗೆ 12 ರೂಪಾಯಿ, 300 ರೂಪಾಯಿಗೆ 18 ರೂಪಾಯಿ. ಓಕೆ, ಸೊ ಈ ರೀತಿ ಕೊಡ್ತಾ ಹೋಗ. ಸೊ ಈಗ ಎ ಅನ್ನುವಂತ ವ್ಯಕ್ತಿ ಇಲ್ಲಿ ದುಡ್ಡಿಟ್ಟ, ಅವನ್ಗೆ 4% ಬಡ್ಡಿ ಬ್ಯಾಂಕ್ ಕೊಡ್ಬೇಕು, ಅದೇ ದುಡ್ಡನ್ನ ಇವನು ಸಿಗೆ ಕೊಟ್ಟ. ಸೊ ಸಿ ಏನ್ ಮಾಡ್ದ ಅಂತಂದ್ರೆ 6%, ಓಕೆ, ಸೊ ಇಂಟ್ರೆಸ್ಟ್ ಹಂಗೆ ಅವನ ಕಡೆಯಿಂದ ದುಡ್ಡನ್ನ ತಗೊಂಡ. ಸೊ ಇದನ್ನ ಬ್ಯಾಂಕಿಂಗ್ ವ್ಯವಹಾರ ಅಂತ ಕರಿತೀವಿ. ಇಷ್ಟ ಆದ್ಮೇಲೆ ಏನಾಗುತ್ತೆ, ಸೊ ಒಂದ್ ವರ್ಷ ಆಯ್ತು, ಒಂದ್ ವರ್ಷ ಆದ್ಮೇಲೆ ಸಿ ಬಿಸಿನೆಸ್ ಮಾಡ್ತಿರ್ತಾನ, ಈಗಿನ ಬ್ಯಾಂಕ್ ಇಂದ ಏನ್ ತಗೊಂಡಿರ್ತಾನ, ದುಡ್ಡು ತಗೊಂಡಿರ್ತಾನ. ಸೊ ಈ ಬ್ಯಾಂಕಿಗೆ ಏನ್ ಕೊಡ್ಬೇಕಂತಂದ್ರೆ ಇವನು, ಓಕೆ, ಸೊ ಈ 6 ರೂಪಾಯಿಯನ್ನ ಕೊಡ್ಬೇಕು, ಇಂಟ್ರೆಸ್ಟ್ ತುಂಬಬೇಕಲ್ಲ. ಓಕೆ, ಸೊ ಎಷ್ಟು ರೂಪಾಯಿ ಕೊಡ್ತಾನ, 6 ರೂಪಾಯಿ ಕೊಡ್ತಾನೆ ಈ ಬ್ಯಾಂಕ್ ಅವರು. ಓಕೆ, ಸೊ ಸಿ ಇಂದ 6 ರೂಪಾಯಿ ತಗೊಳ್ತಾನೆ. ಓಕೆ, ಸೊ ಅವನೇನ್ ಬಡ್ಡಿ ತುಂಬತಾನಲ್ಲ, ಅದನ್ನ ಸಿ ಇಂದ ತಗೊಂಡು ಈ 6 ರೂಪಾಯಿದೊಳಗಡೆ 4 ರೂಪಾಯಿ ಬ್ಯಾಂಕ್ ಅವ್ರು ಯಾರಿಗೆ ಕೊಡ್ಬೇಕು, ಓಕೆ, ಸೊ ಎಗೆ. ಸೊ 6 ರೂಪಾಯಿ ಬಿ ಇಂದ ತಗೋತಾ ಇದಾರೆ ಬ್ಯಾಂಕ್ ಅವರು, ಅದ್ರಾಗ 4 ರೂಪಾಯಿ ಯಾರಿಗೆ ಕೊಡ್ತಾ ಇದಾರ, ಎ ಕೊಡ್ತಾ ಇದಾರೆ. ಸೊ ಬ್ಯಾಂಕ್ ಅವ್ರ ಕಡೆ ಎಷ್ಟು ರೂಪಾಯಿ ಉಳಿತೀಗ, ಹೌ ಮೆನಿ ರುಪೀಸ್ ಲೆಫ್ಟ್ ವಿತ್ ಬ್ಯಾಂಕ್, 2 ರುಪೀಸ್, ಹೌದಾ, 2 ರೂಪಾಯಿ ಉಳಿತು. ಓಕೆ, ಸೊ 2 ರೂಪಾಯಿ ಬ್ಯಾಂಕ್ ಅವ್ರ ಕಡೆ ಉಳಿತು. ಈ 2 ರೂಪಾಯಿ ಏನಂತಂದ್ರೆ ಬ್ಯಾಂಕಿಗೆ ಆಗುವಂತ ಲಾಭ, ನೀವು ಬ್ಯಾಂಕ್ ಅಲ್ಲಿ ಇಟ್ಟಂತಹ ಪ್ರತಿ 100 ರೂಪಾಯಿಗೆ 2 ರೂಪಾಯಿ ಅವರಿಗೆ ಲಾಭ ಬಂತು. ಈ 2 ರೂಪಾಯಿ ಒಳಗಡೆ, ಓಕೆ, ಸೊ ಈ 2 ರೂಪಾಯಿ ಒಳಗಡೆ ಸ್ವಲ್ಪ ದುಡ್ಡು ಏನ್ ಮಾಡ್ತಾರ ಅಂತಂದ್ರೆ, ಅವರು ಬ್ಯಾಂಕ್ ನಡೆಸಕ್ಕೆ, ಎಟಿಎಂ ವ್ಯವಹಾರ ನಡೆಸಕ್ಕೆ, ಅಲ್ಲಿರ್ತಕ್ಕಂಥ ಉದ್ಯೋಗಿಗಳಿಗೆ ಸಂಬಳ ಕೊಡಕ್ಕೆ ಅದಕ್ಕೆಲ್ಲ ಖರ್ಚು ಮಾಡ್ತಾರೆ. ಸುಮಾರು 1 ರೂಪಾಯಿ, 2 ರೂಪಾಯಿ ಲಾಭದಾಗ 1 ರೂಪಾಯಿ ಖರ್ಚು ಮಾಡಿದ್ರು ಅಂತಂದ್ರೆ 1 ರೂಪಾಯಿ ಏನಾಯ್ತಿದ್ದು, ಬ್ಯಾಂಕಿಗೆ ಉಳಿತು. ಸೊ ಇಷ್ಟು ಏನ್ ಮಾಡ್ತಾರ ಅಂತಂದ್ರೆ ಬ್ಯಾಂಕಿಗೆ ಅವರು, ಓಕೆ, ಸೊ ಲಾಭವನ್ನ ಕೊಡ್ತಾರೆ. ಆದ್ರೆ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, ಹಾ, ಈ ಕಡೆ ನೋಡ್ಬೇಕು ನೀವು, ಅಲ್ಲಿ ಮತ್ತೇನೇನು ಮೆಸೇಜ್ ಮಾಡಕತ್ತಾರ ನೋಡ್ರಿ, ಶಂಭು ಅರಳಿ ಕಟ್ಟಿ ಎಷ್ಟು ಜನ ಇದ್ದೀರೋ ಅಂತ ಮಾಡ್ತಾ ಇದಾರ ಅವ್ರು. ಈ ಕಡೆ ನೋಡ್ಬೇಕು, ಒಂದ್ ಸ್ವಲ್ಪ ಸೆಲೆಬ್ರೇಷನ್ ಆಗ್ತದೆ ಮತ್ತೆ ಅವ್ರದ್ದು. ಹಾ, ಓಕೆ, ಹಾ, ಇಲ್ಲಿ ನೋಡ್ರಿ,
ನಿಮ್ಗೆ ಆಗಲೇ ಹೇಳಿದಿನಿಲ್ಲ, ಹೇಳ್ತಾ ಇರುವಂತ ಕಾನ್ಸೆಪ್ಟು ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅಂದ್ರೆ ಓನ್ಲಿ ಲೈಕ್ ಬಟನ್ ಅಷ್ಟೇ ಪ್ರೆಸ್ ಮಾಡೋದು, ಉಳಿದಿದ್ ಯಾವುದು ಕಮೆಂಟ್ ದಯವಿಟ್ಟು ಹಾಕಾಕೋಬೇಡ್ರಿ. ಎಲ್ಲರಿಗೂ ಈ ಕಡೆ ಲಕ್ಷ್ಯ, ಕಾನ್ಸಂಟ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಅರ್ಥ ಆಗ್ತಾ ಇದೆ? ಹಾ, ಓಕೆ. ಹಾ, ಈಗ ನೋಡಿ, ಈಗ ಇದು ನಿಮಗೆ ಅರ್ಥ ಆಯ್ತು. ಎ ಇಲ್ಲಿ 100 ರೂಪಾಯಿ ಇಟ್ಟ, ಓಕೆ, ಸೊ ಅದಕ್ಕೆ 4% ಬಡ್ಡಿ ಕೊಡ್ಬೇಕು. ಇನ್ನ 6 ರೂಪಾಯಿ ಇವನು ಸಿ ಬ್ಯಾಂಕಿಗೆ ಕೊಡ್ತಾನ, ಅದ್ರಾಗ 4 ರೂಪಾಯಿ ಬಿ, ಓಕೆ, ಸೊ ಬ್ಯಾಂಕು ಎ ಕೊಡ್ಬೇಕು. ಸೊ ಟೋಟಲ್ ಬ್ಯಾಂಕಿಗೆ 1 ರೂಪಾಯಿ ಲಾಭ ಉಳಿತು. ಸೊ ಇದನ್ನ ನಾವು ಬ್ಯಾಂಕಿಂಗ್ ವ್ಯವಸ್ಥೆ ಅಂತ ಹೇಳಿ ಕರೀತೀವಿ. ನೋಡಿ, ಈಗ ಯಾರು ಜಾಯ್ನ್ ಆಗಿದ್ದಾರೆ, ಬಹಳಷ್ಟು ಜನ, ಸುಮಾರು ನಾನು ನೋಡ್ತಾ ಇದ್ದೀನಿ ಒಂದು 50-60 ಜನ ಈಗ 5 ನಿಮಿಷದ ಒಳಗಡೆ ಜಾಯ್ನ್ ಆದ್ರು. ಸೊ ಅವರಿಗೆ ನಾನು ಇನ್ನೊಂದ್ಸರಿ ಕ್ವಿಕ್ ಆಗಿ ಇದನ್ನ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಂಡು. ಆಗಲೇ ಯಾರ್ಯಾರು ಕೇಳಿಸ್ಕೊಂಡಿದ್ದೀರಿ ಅವರಿಗೆ ರಿಪೀಟ್ ಆಗ್ತದೆ, ಓಕೆ. ಸೊ ಯಾರು ಹೊಸವಾಗಿ ಬಂದಿದ್ದಾರ ಅವ್ರಿಗೂ ಕೂಡ ಅರ್ಥ ಆಗ್ತದೆ. ಈಗ ನೋಡಿ, ಇಲ್ಲೊಂದು ಬ್ಯಾಂಕ್ ಇದೆ, ಬ್ಯಾಂಕ್. ಈ ಬ್ಯಾಂಕ್ ಒಳಗಡೆ ಎ ಅನ್ನುವಂತ ವ್ಯಕ್ತಿ 100 ರೂಪಾಯಿಯನ್ನ ಠೇವಣಿ ಇಟ್ಟ, ಅದನ್ನ ನಾವು ಡೆಪಾಸಿಟ್ ಅಂತ ಕರಿತೀವಿ. ಈ 100 ರೂಪಾಯಿಯನ್ನ ಠೇವಣಿ ಇಟ್ಟ ಮೇಲೆ ಬ್ಯಾಂಕ್ ಅವರು ಅವ್ನ್ ಹೇಳ್ತಾರೆ, ಏ ಸರ್, ನೀವು ನಮ್ಮ ಬ್ಯಾಂಕ್ ಅಲ್ಲಿ 100 ರೂಪಾಯಿ ಠೇವಣಿ ಇಟ್ಟಿದ್ದೀರಿ, ಮತ್ತು 1 ವರ್ಷ ಆದ್ಮೇಲೆ ನಾವು ನಿಮಗೆ ಒಂದು 100 ರೂಪಾಯಿಗೆ 4% ಏನ್ ಕೊಡ್ತೀವಿ ಸರ್, ಬಡ್ಡಿಯನ್ನ ಕೊಡ್ತೀವಿ. ಅವಾಗ ಎ ಹೇಳ್ತಾನ, ಏ ಆಯ್ತು ಸರ್, ಬಹಳ ಒಳ್ಳೇದಾಯ್ತು, ನನ್ಗೆ ಏನ್ ಮಾಡ್ರಿ ನೀವು, ಓಕೆ, ಸೊ ಇಷ್ಟು ನಿಮ್ಗೆ ಬಡ್ಡಿ ಕೊಡ್ರಿ, 4% ಬಡ್ಡಿ ಕೊಡ್ರಿ, ಪ್ರತಿ 100 ರೂಪಾಯಿಗೆ 4% ಬಡ್ಡಿ ಕೊಡ್ರಿ. ಆಯ್ತು, ನೆಕ್ಸ್ಟ್ ಬ್ಯಾಂಕ್ ಏನ್ ಮಾಡ್ತಾರ ಅಂತಂದ್ರೆ, ಇದೇ 100 ರೂಪಾಯಿಯನ್ನ ಯಾರಿಗೆ ಕೊಡ್ತಾರ, ಸಿ ಅನ್ನುವಂತ ಒಬ್ಬ ವ್ಯಕ್ತಿಗೆ ಕೊಡ್ತಾರೆ. ಈ ಸಿ ಅನ್ನುವಂತ ವ್ಯಕ್ತಿ ಏನ್ ಮಾಡ್ತಾ ಇರ್ತಾನೆ ಅಂತಂದ್ರೆ, ಒಂದು ಹೊಸ ಸ್ಟಾರ್ಟ್ಅಪ್ ಮಾಡೋದು. ಒಂದ್ ಕಡೆ ಸ್ಕಿಲ್ ಇದೆ, ನಾಲೆಡ್ಜ್ ಇದೆ, ಎಲ್ಲ ಇದೆ, ಕೌಶಲ್ಯ ಇದೆ, ಆದ್ರೆ ಒಂದ್ ಕಡೆ ದುಡ್ಡಿಲ್ಲ ಬಿಸಿನೆಸ್ ಮಾಡಕ್. ಅದಕ್ಕೆ ಅವನು ಬ್ಯಾಂಕ್ ಕಡೆಯಿಂದ ಸಾಲವನ್ನ ಮಾಡ್ತಾನೆ, ಬ್ಯಾಂಕ್ ಕಡೆ ಸಾಲ ಮಾಡ್ತಾರೆ. ಓಕೆ, ಸೊ ಈಗ 100 ರೂಪಾಯಿ ಸಾಲ ತಗೊಂಡಾಗ ಬ್ಯಾಂಕಿಗೆ ಬ್ಯಾಂಕ್ ಅವರು ಸಿ ಹೇಳ್ತಾರೆ, ಸರ್ ನಾವು ನಿಮಗೆ 100 ರೂಪಾಯಿ ಸಾಲ ಕೊಡ್ತೀವಿ. ಓಕೆ, ಸೊ ಸಿ ಆರ್ ಆರ್ ಎಸ್ ಎಲ್ ಆರ್ ಆಮೇಲೆ ನೋಡೋದು, ಈಗ ಸಿಂಪಲ್ ಬ್ಯಾಂಕಿಂಗ್ ಹೇಳಕತ್ತೀವಿ, ನೀವು ಮೊದಲು ಇಲ್ಲಿ ನೋಡಿ. ಓಕೆ, ಸೊ ಸ್ಟಾರ್ಟ್ಅಪ್, ಸೊ ನಾವು 100 ರೂಪಾಯಿಗೆ 6 ರೂಪಾಯಿ ನೀವು ಏನ್ ಮಾಡ್ಬೇಕು ಸರ್, ಬಡ್ಡಿಯನ್ನ ಕೊಡ್ಬೇಕು. ಆಯ್ತು, ಸಿ ಹೋಗ್ಬೇಕಂತ, ಸರ್ ನಾವು ಪ್ರತಿ 100 ರೂಪಾಯಿಗೆ 6 ರೂಪಾಯಿ ಏನ್ ಮಾಡ್ತೀವಿ, ಬಡ್ಡಿ ಕೊಡ್ತೀವಿ ಸರ್. ಆಯ್ತು, ಇಸ್ಕೊಂಡು ಸಿ ಹೋಗ್ತಾನ. 1 ವರ್ಷ ಆಯ್ತು, 1 ವರ್ಷ ಆದ್ಮೇಲೆ ಸಿ ಏನ್ ಮಾಡ್ಬೇಕು, ಈಗ 6 ರೂಪಾಯಿ ಬ್ಯಾಂಕಿಗೆ ಕೊಡ್, ಪ್ರತಿ 100 ರೂಪಾಯಿಗೆ 6 ರೂಪಾಯಿ ಬ್ಯಾಂಕಿಗೆ ಕೊಡ್ಬೇಕು. ಸೊ ಇವನು 6 ರೂಪಾಯಿ ಬ್ಯಾಂಕಿಗೆ ಕೊಡ್ತಾನ. ಈ ಕೊಟ್ಟಂತ 6 ರೂಪಾಯಿಯಲ್ಲಿ ಈಗಾಗ್ಲೇ ಒಪ್ಕೊಂಡಂಗೆ, ಈಗಾಗ್ಲೇ ಪ್ರಮಾಣ ಮಾಡ್ದಂಗೆ ಬ್ಯಾಂಕ್ ಅವರು ಹೇಗೆ ಎಷ್ಟು ದುಡ್ಡು ಕೊಡ್ಬೇಕು, ಎಷ್ಟು ದುಡ್ಡು ಕೊಡ್ಬೇಕು ಯಾರು ಹೇಳ್ತೀರಿ ನೋಡೋಣ, ಹೌ ಮೆನಿ ರುಪೀಸ್, ಎಷ್ಟು ರೂಪಾಯಿ ಕೊಡ್ಬೇಕು ಅವ್ನು, 4 ರೂಪಾಯಿ ಕೊಡ್ಬೇಕು. ವೆರಿ ಗುಡ್, ಯಾರೋ ಒಬ್ರು 104 ಅಂತ ಕೇಳಿದಾರ, 104 ಪೂರ್ತಿ ಕೊಡ್ಬೇಕಾದ ಬಡ್ಡಿ 4 ರೂಪಾಯಿ ಕೊಡ್ಬೇಕು. ಓಕೆ, ಹಾ, ಸೊ 4 ರೂಪಾಯಿ ಅವರಿಗೆ ಕೊಡ್ಬೇಕು. ಸೊ ಈಗ 4 ರೂಪಾಯಿ ಕೊಡ್ಬೇಕು. ಈಗ ಬ್ಯಾಂಕ್ ಕಡೆ 6 ರೂಪಾಯಿ ಬಂದಿದೆ, 6 ರೂಪಾಯಿದಾಗ 4 ರೂಪಾಯಿ ಹೇಗ್ ಹೋಯ್ತು ಅಂದ್ರೆ ಬ್ಯಾಂಕ್ ಕಡೆ 2 ರೂಪಾಯಿ ಉಳಿತು. ಸೊ 2 ರೂಪಾಯಿ ಏನ್ ಬ್ಯಾಂಕ್ ಕಡೆ ಉಳಿತೈತಲ್ಲ, ಆ 2 ರೂಪಾಯಿದಲ್ಲಿ ಬ್ಯಾಂಕ್ ಅವರು ತಮ್ಮ ಖರ್ಚನ್ನ ತೆಗಿಬೇಕಲ್ಲ, ಬ್ಯಾಂಕ್ ಮೇಂಟೆನೆನ್ಸ್, ಬಾಡಿಗೆ ಕೊಡ್ಬೇಕು, ಎಟಿಎಂ ಮೇಂಟೆನೆನ್ಸ್ ಮಾಡ್ಬೇಕು, ಬ್ಯಾಂಕ್ ಉದ್ಯೋಗಿಗಳಿಗೆ ಏನ್ ಮಾಡ್ಬೇಕು ಅಂತಂದ್ರೆ, ಓಕೆ, ಸೊ ಅವ್ರಿಗೂ ಕೂಡ ಸೊ ಸ್ಯಾಲರಿಯನ್ನ ಕೊಡ್ಬೇಕು. ಇಷ್ಟೆಲ್ಲ ಕೊಟ್ಟು ಆ 2 ರೂಪಾಯಿಯಲ್ಲಿ 1 ರೂಪಾಯಿ ನಾವು ಖರ್ಚಾಯ್ತು ಅಂತ ಇಟ್ಕೊಂಡ್ರು ಕೂಡ ಬ್ಯಾಂಕ್ ಕಡೆ 1 ರೂಪಾಯಿ ಉಳಿತು. ಈ 1 ರೂಪಾಯಿ ಅಂತಂದ್ರೆ ಬ್ಯಾಂಕಿಂಗ್ ವ್ಯವಸ್ಥೆಗೆ ಆಗುವಂತಹ ಒಂದು ಲಾಭ. ಓಕೆ, ಸೊ ದಿಸ್ ಇಸ್ ದಿ ಬ್ಯಾಂಕಿಂಗ್. ಅಂದ್ರೆ ಕೆಲವು ಜನರಿಗೆ ಸಾಲ ಬೇಕಾಗಿರ್ತದೆ, ಕೆಲವು ಜನರಿಗೆ ದುಡ್ಡು ಠೇವಣಿ ಮಾಡಬೇಕಾಗುತ್ತೆ, ಠೇವಣಿದಾರರು ಮತ್ತೆ ಸಾಲಗಾರರು ಇವರಿಬ್ಬರ ನಡುವೆ ಸಂಪರ್ಕ ಕಲ್ಪಿಸುವಂತ ವ್ಯವಸ್ಥೆಯನ್ನ ಬ್ಯಾಂಕಿಂಗ್ ವ್ಯವಸ್ಥೆ ಅಂತ ಕರಿತೀವಿ. ಇವರಿಬ್ಬರ ನಡುವೆ ಸಂಪರ್ಕ ಕಲ್ಪಿಸುವಂತ ವ್ಯವಸ್ಥೆಯನ್ನ ಬ್ಯಾಂಕಿಂಗ್ ವ್ಯವಸ್ಥೆ ಅಂತ ಕರಿತೀವಿ. ಅಂಡರ್ಸ್ಟೂಡ್? ಇಲ್ಲಿವರೆಗೂ ಅರ್ಥ ಆಗಿದೆ? ಬಹಳ ಸಿಂಪಲ್ ಆಗಿದೆ ಸ್ಟೋರಿ, ಅರ್ಥ ಆಗಿದೆ ಎಲ್ಲರಿಗೂ? ಅಂಡರ್ಸ್ಟೂಡ್, ಅರ್ಥ ಆಗೈತಲ್ಲ? ಓಕೆ, ಹಾ, ಓಕೆ, ಹಾ, ಎಲ್ಲರಿಗೂ ಅರ್ಥ ಆಗಿದೆ, ವೆರಿ ಗುಡ್. ಈಗ ಇದನ್ನ ನಾವೇನ್ ಮಾಡೋಣ, ಇನ್ನೊಂದು ಸ್ಟೆಪ್ ಜಾಸ್ತಿ ತಗೊಂಡೋಣ. ಈಗ ನಾನು ನಿಮಗೆ ಬೇಸಿಕ್ ಬ್ಯಾಂಕಿಂಗ್ ಅಂದ್ರೆ ಏನಂತ ಹೇಳಿ, ಇದನ್ನ ಇನ್ನೊಂದು ಸ್ಟೆಪ್ ನಾವು ಮೇಲ್ಗಡೆ ತಗೊಂಡೋಗೋಣ. ಯಾವ ರೀತಿ? ಫಾರ್ ಎಕ್ಸಾಂಪಲ್, ಈಗ ನೋಡಿ, ಈಗ ಇದಿಷ್ಟೆಲ್ಲ ಆಯ್ತು. ಸೊ ಈಗ ಏನಾಗ್ತದೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಇಲ್ಲಿ ಬ್ಯಾಂಕ್ ಅವರು 6 ರೂಪಾಯಿ ತಗೋತಾರ, 4 ರೂಪಾಯಿ ಕೊಡ್ತಾರ, ಎಲ್ಲ ಕರೆಕ್ಟ್ ಆಗಿ ನಡೆದಿತ್ತು. ಆದ್ರೆ ಏನಾಗ್ತದೆ ಅಂತಂದ್ರೆ, ಕೆಲವೊಂದು ಸಾರಿ, ಸೊ ಈಗ ಈ ಸಿ ಅನ್ನುವಂತ ವ್ಯಕ್ತಿ ಇದ್ದಾನೆ, ಓಕೆ, ಸೊ ಸಿ ಅನ್ನುವಂತ ವ್ಯಕ್ತಿ, ಸೊ ಈಗ ಸಿ ಏನ್ ಮಾಡ್ತಾನೆ ಅಂತಂದ್ರೆ ದುಡ್ಡು ತಗೊಂಡು ಹೋಗ್ತಾನೆ. ಸೊ ಇವನು 100 ರೂಪಾಯಿ ತಗೊಂಡು ಹೋಗ್ತಾನೆ. 1 ವರ್ಷ ಆದ್ಮೇಲೆ ಇವನ್ ಏನ್ ಮಾಡ್ಬೇಕಂತಂದ್ರೆ ಬಡ್ಡಿಯನ್ನ ಕೊಡ್ಬೇಕು. 1 ವರ್ಷ ಆಯ್ತು, 1 ವರ್ಷ ಆಯ್ತು, ಇವನು 100 ರೂಪಾಯಿ ಬಡ್ಡಿನೂ ಕೊಡ್ತಾ ಇಲ್ಲ. ಈ ಸಿ ಅನ್ನುವಂತ ವ್ಯಕ್ತಿ ಯಾರು? ಫಾರ್ ಎಕ್ಸಾಂಪಲ್, ವಿಜಯ್ ಮಲ್ಯ ಅಂತ ತಿಳ್ಕೊಂಬಿಟ್ಟು. ವಿಜಯ್ ಮಲ್ಯ ಗೊತ್ತೈತಲ್ಲ ನಿಮ್ಗೆ, ವಿಜಯ್ ಮಲ್ಯ, ಓಕೆ, ಸೊ ಸಾಕಷ್ಟು ಹೆಸರುವಾಸಿ ಆದಂತ ನೇಮ್, ಭಾರತದೊಳಗಡೆ ಸಾಕಷ್ಟು ಈಗಾಗಲೇ ಸಾಧನೆಯನ್ನ ಮಾಡಿ, ಓಕೆ, ಸೊ ಹೈಯರ್ ಸ್ಟಡೀಸ್ಗಂತೇಳಿ ಲಂಡನ್ಗೆ ಹೋಗಿದ್ದಾರೆ. ಓಕೆ, ಸೊ ಸದ್ಯದ್ರಲ್ಲೇ ಸೆಲೆಬ್ರೇಷನ್ ಆಗ್ತದೆ. ಓಕೆ,
ಸೊ ಹಿಂಗಾಗಿ ಓಕೆ ಸೊ ಇಲ್ಲಿ ಇರ್ತಕ್ಕಂತ ಬಹಳಷ್ಟು ಬ್ಯಾಂಕ್ಗಳಿಗೆ ನಾಮ ಹಾಕಿ ಹೋಗಿದ್ದಾರೆ. ಓಕೆ ಡಾಕ್ಟರ್ ವಿಜಯ್ ಮಲ್ಯ ಮತ್ತೆ ಓಕೆ ಸೊ ಹಾ ಇಲ್ಲಿ ಕೇಳಿ ಈಗೇನಾಯ್ತು ಅಂತಂದ್ರೆ ವಿಜಯ್ ಮಲ್ಯ ಹಾ ಸೊ ವಿಜಯ್ ಮಲ್ಯ ಈಗ 100 ರೂಪಾಯಿ ತಗೊಂಡೋಗಿದ್ದಾನೆ ಬ್ಯಾಂಕ್ ಇಂದ, ಒಂದ್ ವರ್ಷ ಆಯ್ತು. ಈಗ ಒಂದು 100 ರೂಪಾಯಿ ಅವನು ಬ್ಯಾಂಕಿಗೆ ಕೊಡಬೇಕು, ಕೊಡ್ತಾ ಇಲ್ಲ. ಮತ್ತೆ 6% ಬಡ್ಡಿ ಕೊಡ್ಬೇಕಲ್ಲ ಸರ್, ಸರ್ ಅದನ್ನು ಕೊಡ್ತಾ ಇಲ್ಲ. 6% ಓಕೆ ಸೊ ಬಡ್ಡಿನೂ ಕೊಡ್ತಾ ಇಲ್ಲ, 100 ರೂಪಾಯಿ ಅಸಲನ್ನು ಕೊಡ್ತಾ ಇಲ್ಲ. ಇವನು ಹೊಳ್ಳಿ ವಾಪಸ್ ಬ್ಯಾಂಕ್ ಕಡೆನೆ ಬಂದಿಲ್ಲ, ದೇಶ ಬಿಟ್ಟನೆ ಓಡೋಗಿದ. ಈಗ ಪ್ರಾಬ್ಲಮ್ ಶುರು ಆಯ್ತು. ಓಕೆ ಸೊ ಈಗ ವಿಜಯ್ ಮಲ್ಯ ಓಕೆ ಸೊ ಏನ್ ಮಾಡ್ಬೇಕು, ದುಡ್ಡನ್ನ ಕೊಡಬೇಕು. 100 ರೂಪಾಯಿ ಅಸಲು ಕೊಡ್ತಾ ಇಲ್ಲ, ಪ್ರಿನ್ಸಿಪಲ್ ಅಮೌಂಟ್ 100 ರೂಪಾಯಿನು ಕೊಡ್ತಾ ಇಲ್ಲ, 6% ಬಡ್ಡಿನೂ ಕೊಡ್ತಾ ಇಲ್ಲ. ಇನ್ ಸಾಕು ಸಾಕು. ಓಕೆ ಸೊ ಈಗ ಸ್ವಲ್ಪ ಮೆಸೇಜ್ ಮಾಡೋದು ಬಂದ್ ಮಾಡ್ರಿ ಪ್ಲೀಸ್. ಓಕೆ ಸೊ ಈ ಕಡೆ ಸ್ವಲ್ಪ ಗಮನ ಕೊಡಿ. ಓಕೆ ಸೊ ಸ್ವಲ್ಪ ಕಾಮಿಡಿ ಇರ್ತದೆ ಅಷ್ಟೇ. ಓಕೆ ಸೊ ಟೋಟಲ್ ಮಾಡೋದು ಬೇಡ, ಮತ್ತೆ ಆ ಕಡೆ 100 ಲಕ್ಷ ಹೋಗ್ಬಾರ್ದು. ಓಕೆ ಸೊ 100 ರೂಪಾಯಿ ಅಸಲನ್ನು ಕೊಡ್ತಾ ಇಲ್ಲ, ಮತ್ತೆ 6% ಬಡ್ಡಿನೂ ಕೊಡ್ತಾ ಇಲ್ಲ, ದೇಶ ಬಿಟ್ಟನೆ ಓಡೋಗಿದೆ. ಮತ್ತೆ ಈಗ ಹೆಂಗ್ ಮಾಡೋ ಸರ್? ಈಗ ಒಂದ್ ವರ್ಷ ಆಯ್ತು, ಬರ್ಬೇಕಾದಂತ 6 ರೂಪಾಯಿ ಬ್ಯಾಂಕಿಗೆ ಬರ್ಲಿಲ್ಲ. ಬಟ್ ಬ್ಯಾಂಕಿಗೆ ಬರ್ಲಿಲ್ಲ ಅಂತಂದ್ರೆ ಬ್ಯಾಂಕು ಹೇಗೆ ಓಕೆ ಸೊ ಪ್ರತಿ ವರ್ಷಕ್ಕೆ 4 ರೂಪಾಯಿ ಕೊಡ್ತೀವಿ ಅಂತ ಈಗಾಗಲೇ ಅವ್ರು ಪ್ರಮಾಣ ಮಾಡಿದಾರ? 4 ರೂಪಾಯಿ ಕೊಡ್ಲೇಬೇಕು. ಮತ್ತೆ 4 ರೂಪಾಯಿ ಎಲ್ಲಿಂದ ಕೊಡ್ಬೇಕು? ಈಗೇನಾಗ್ತದೆ ಅಂತಂದ್ರೆ ಬ್ಯಾಂಕಿಗೆ ಹೊರೆ ಆಗ್ತದೆ. ಸೊ 4 ರೂಪಾಯಿ ಕೊಡ್ಲೇಬೇಕು. ನಾಳೆ ಏ ಬಂದ್ ಕೇಳ್ತಾನ ಅವನು. ಸೊ ಏ ಬಂದ್ ಕೇಳಿ ಬ್ಯಾಂಕಿಗೆ ಹೇಳ್ತಾರೆ, ಸರ್ ನನಗೆ 4% ನೀವು ಕೊಡ್ಲೇಬೇಕು. ಕೊಡ್ಬೇಕು ಅವಾಗ ಮತ್ತೆ ಬ್ಯಾಂಕ್ ಎಂಪ್ಲಾಯಿಗಳಿಗೆ ದುಡ್ಡು ಕೊಡ್ಬೇಕು, ಈಗ ಕೈಲಿಂದ ಕೊಡ್ಬೇಕು. ಈ ಕಡೆ ಆದಾಯನೂ ಬರ್ತಾ ಇಲ್ಲ, ಖರ್ಚು ನೋಡಿದ್ರೆ ಜಾಸ್ತಿ ಆಗ್ತಾ ಇದೆ, ಬ್ಯಾಂಕ್ಗಳಿಗೆ ಹೊರೆ ಆಗ್ತಾ ಇದೆ. ಹಿಂಗ್ ಬಹಳಷ್ಟು ಜನರಿಗೆ ಏನಾಗಿದೆ ಅಂತಂದ್ರೆ ಸಾಲವನ್ನ ಬ್ಯಾಂಕ್ಗಳು ಕೊಟ್ಬಿಟ್ಟಿದಾರ. ಬ್ಯಾಂಕ್ಗಳು ಈ ರೀತಿ ಬಹಳ ಸಾಲವನ್ನ ಕೊಟ್ಟಿರೋದ್ರಿಂದ ವಾಪಸ್ ಅಲ್ಲಿಟ್ಟಂತ ಠೇವಣಿದಾರರಿಗೆ ದುಡ್ಡು ಕೊಡಕ್ ಆಗ್ತಾ ಇಲ್ಲ. ಇದನ್ನ ವಸೂಲಾಗದ ಸಾಲ ಅಂತ ಕರಿತೀವಿ, ಅಥವಾ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆ? ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಥವಾ ವಸೂಲಾಗದ ಸಾಲ ಅಂತ ಹೇಳಿ ಕರಿತೀವಿ. ಸೊ ಮತ್ತೆ ಹೆಂಗ್ ಮಾಡೋದು ಸರ್? ಸೊ ಇವೆಲ್ಲ ಜಾಸ್ತಿ ಆಗ್ತಾ ಇದ್ದಾವೆ. ಈಗೇನಾಗ್ತದೆ ಅಂತಂದ್ರೆ ಬ್ಯಾಂಕಿಗೆ ನಮ್ಮ ಗೌರ್ಮೆಂಟ್ ಸ್ವಲ್ಪ ದುಡ್ಡು ಕೊಡ್ತಾ ಇದ್ದಾರೆ, ಗೌರ್ಮೆಂಟ್ ಆಫ್ ಇಂಡಿಯಾ ಇವತ್ತು. ಯಾಕೆ? ಅದಕ್ಕಿಂತ ಮೊದಲು ಇನ್ನೊಂದು ಪಾಯಿಂಟ್, ಈಗ ಬ್ಯಾಂಕಿಗೆ ಕೊಡಕ್ ಆಗ್ತಾ ಇಲ್ಲ. ನಾಳೆ ಇವನು ಏ ಬರ್ತಾನೆ, ಏ ಬಂದ್ ಏನ್ ಮಾಡ್ತಾನೆ, ಸರ್ ನಾನು 4% ಬಡ್ಡಿ ಕೊಡಿ. ಅದಕ್ಕೆ ಬ್ಯಾಂಕ್ ಅವ್ರು ಏನ್ ಮಾಡ್ತಾ ಇದಾರೆ, ಬೇರೆ ಕಡೆಯಿಂದ ಗೌರ್ಮೆಂಟ್ ಕಡೆಯಿಂದ ಅಲ್ಲಿಂದ ಇಲ್ಲಿಂದ ಸಾಲ ತಗೊಂಡ್ಬಂದು ಇವ್ರು ಬಡ್ಡಿ ಓಕೆ ಸೊ ತುಂಬತಾ ಇದ್ದಾರೆ. ತಮ್ಮ ಬ್ಯಾಂಕ್ಗಳಲ್ಲಿ ಜನ ಏನ್ ಠೇವಣಿ ಇಟ್ಟಿದಾರ, ಅವರಿಗೆ ಬಡ್ಡಿ ಕೊಡಕ್ಕೆ ಇನ್ನೊಂದು ಕಡೆ ಸಾಲವನ್ನ ಮಾಡ್ತಾ ಇದಾರ, ಇನ್ನೊಂದು ಕಡೆ ಸಾಲ ಮಾಡಿ ತಗೊಂಡ್ಬಂದು ಇದನ್ನ ತುಂಬತಾ ಇದ್ದಾರೆ. ಅಂದ್ರೆ ಇದ್ರ ಅರ್ಥ, ನಮ್ಮ ಕನ್ನಡದಲ್ಲಿ ಹೇಳ್ತಾರಲ್ಲ, ಒಂದು ತೆಗ್ಗ ಮುಚ್ಚಕ್ ಇನ್ನೊಂದು ತೆಗ್ಗ ತೆಗೆಯೋದು. ಈ ತೆಗ ಮುಚ್ಚಿ ಓಕೆ ಸೊ ಈ ತೆಗ್ಗ ತೆಗೆದು ಅದ್ರ ಮಣ್ಣು ತಗೊಂಡ್ಬಂದು ಇಲ್ಲಿ ಹಾಕೋದು. ಓಕೆ ಸೊ ಇದನ್ನ ತೆಗ ಮುಚ್ಚಕ್ಕೆ ಮತ್ತೊಂದು ತೆಗ್ಗ ತೆಗೆಯೋದು. ಸೊ ಹಿಂಗ್ ಮಾಡ್ಕೊಂತ ಹೋದ್ರೆ ಸ್ವಲ್ಪ ದಿವಸದಲ್ಲಿ ಎಲ್ಲಾ ಕಡೆ ತೆಗ್ಗನ ಆಗ್ಬಿಡ್ತೇವೆ. ಓಕೆ ಸೊ ಇದು ಅನ್ಸಕ್ಸಸ್ಫುಲ್ ಸ್ಟ್ರಾಟಜಿ. ಇದನ್ನ ಇವತ್ತು ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆ ಮಾಡ್ತಾ ಇದೆ. ನಾಳೆ ಒಂದ್ ದಿವಸ ಏನಾಗ್ಬಿಡ್ತಿತ್ತಂದ್ರೆ ಈ ಬಡ್ಡಿಯನ್ನ ಈಗಾಗಲೇ ಬ್ಯಾಂಕ್ ಅವ್ರು ಏನೋ ಮಾಡಿ ಅಡ್ಜಸ್ಟ್ ಮಾಡ್ತಾ ಇದ್ದಾರೆ, ಅದನ್ನು ಇವತ್ತು ಅಡ್ಜಸ್ಟ್ ಮಾಡಕ್ ಆಗ್ತಾ ಇಲ್ಲ. ನಾಳೆ ಇವನು ಏ ಬಂದ್ ಹೇಳ್ಬಿಡ್ತಾನೆ, ಸರ್ ನೀವು ಬಡ್ಡಿ ಇಷ್ಟು ದಿವಸ ಕೊಟ್ಟಿದ್ದೀರಿ ನನಗೆ ಸಾಕು, ಥ್ಯಾಂಕ್ ಯು ವೆರಿ ಮಚ್, ಬಟ್ ನನಗೆ ಇವತ್ತು ಇನ್ನ ಮುಂದಿನ ವರ್ಷದಿಂದ ನನಗೆ ಬಡ್ಡಿ ಬೇಡ ಸರ್, ನಾ ಇಟ್ಟಂತ 100 ರೂಪಾಯಿ ನನಗೆ ವಾಪಸ್ ಕೊಟ್ಬಿಡ್ರಿ, ನಾ ಇಟ್ಟಂತ 100 ರೂಪಾಯಿ ನನಗೆ ವಾಪಸ್ ಕೊಡ್ರಿ ಸರ್. ಇಷ್ಟು ಹೇಳಿದ ಅಂತಂದ್ರೆ ನೆಕ್ಸ್ಟ್ ಬ್ಯಾಂಕ್ ಅವ್ರ ಕಡೆ ದುಡ್ಡಿಲ್ಲ, ನನ್ನ ದುಡ್ಡು ನನಗ್ ಬೇಕು ಸರ್. ಅವಾಗ ಬ್ಯಾಂಕ್ ಅವರು ಓಕೆ ಸೊ ಬ್ಯಾಂಕ್ ಓನರ್ ಬಂದು ಓಕೆ ಸೊ ಈಗ ಹೇಳ್ತಾರೆ, ಸರ್ ನೀವು ಇಟ್ಟಿದ್ದ ದುಡ್ಡು ನಮ್ ಕಡೆ ಇಲ್ಲ, ನಾವು ವಿಜಯ್ ಮಲ್ಯ ಕೊಟ್ಟಿದ್ವಿ ಸರ್, ನೀರವ್ ಮೋದಿ ಕೊಟ್ಟಿದ್ವಿ ಸರ್, ಬಟ್ ಅವ್ರು ಯಾರು ನಮಗ್ ಕೊಡ್ತಾ ಇಲ್ಲ, ನಮ್ ಕಡೆ ದುಡ್ಡಿಲ್ಲ ಸರ್. ಅವಾಗ ಹೇಗೆ ಸಿಟ್ಟು ಬಂದ್ಬಿಡ್ತೀವಿ, ಸರ್ ನೀವು ನಮ್ಮ ದುಡ್ಡು ಹೆಂಗಿಲ್ಲ ಅಂತ ಹೇಳ್ತೀರಿ. ಇವನು ಹೋಗಿ ಏನ್ ಮಾಡ್ಬಿಡ್ತಾನ, ಈ ಬ್ಯಾಂಕ್ ಅಲ್ಲಿ ಠೇವಣಿ ಇಟ್ಟಂತ ಎಲ್ಲಾರ್ಗು ಹೇಳ ಬಂದ್ಬಿಡ್ತಾನೆ, ವಾಟ್ಸಪ್ ಅಲ್ಲಿ ಸ್ಟೇಟಸ್ ಚೇಂಜ್ ಮಾಡ್ತಾನೆ, ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಎನಿ ಒನ್ ಅಂತ. ಓಕೆ ಸೊ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಎನಿ ಒನ್ ಅಂತೇಳಿ ಸ್ಟೇಟಸ್ ಚೇಂಜ್ ಮಾಡ್ಬಿಡ್ತಾನೆ. ಅವಾಗ ಏನಾಗ್ಬಿಡೋದು ಅಂತಂದ್ರೆ, ಹಾ ಓಕೆ ಓಕೆ ಸೊ ಮಂಜುಳಾ ಓಕೆ ಸೊ ನಮ್ಮ ಉತ್ತರ ಕರ್ನಾಟಕದ ಗಾದೆ ಮಾತಾಡೋದು ಇರ್ಲಿ ಇರ್ಲಿ. ಓಕೆ ಸೊ ಈಗ ಏನ್ ಮಾಡ್ಬಿಡ್ತಾನ, ಎಲ್ಲರಿಗೂ ಹೇಳ್ಕೊಂಡ್ ಬಂದ್ಬಿಡ್ತಾನ, ಏ ನಾವ್ ಇಟ್ಟಿದ್ದು ದುಡ್ಡು ಇಲ್ಲ ಬ್ಯಾಂಕ್ ಒಳಗಡೆ, ಎಲ್ಲರಿಗೂ ಸಿಟ್ಟು ಬಂದ್ಬಿಡ್ತೀವಿ. ಓಕೆ ಸೊ ನಾವ್ ಇಟ್ಟಿದ್ದು ದುಡ್ಡು ಇಲ್ಲ ಅಂದ ತಕ್ಷಣ ಜನ ಇರೋ ಬರೋ ಕೆಲಸ ಬಿಟ್ಟು ಬ್ಯಾಂಕ್ ಬಂದ್ ಬಂದ್ ನಿಲ್ತಾರೆ, ನಮ್ಮ ದುಡ್ಡು ಇವತ್ ಸದ್ಯ ನೀವು ಕೊಡ್ಬೇಕು, ನಮ್ದು ಬಡ್ಡಿನೂ ಕೊಡ್ಬೇಕು, ನಮ್ಮ ಪ್ರಿನ್ಸಿಪಲ್ ಅಮೌಂಟ್ ಅನ್ನು ಕೊಡ್ಬೇಕು, ನೀವು ಕೊಟ್ಟ ಮೇಲೇನೆ ನಾವ್ ಇಲ್ಲಿಂದ ಹೋಗೋದು. ಅವಾಗ ಅಸಹಾಯಕತೆಯಿಂದ ಆ ಬ್ಯಾಂಕ್ ಮ್ಯಾನೇಜರ್ ಬಂದು ಆ ಎಲ್ಲಾ ಜನರಿಗೆ ಹೇಳ್ತಾರೆ, ಸರ್ ನೀವು ಕೊಟ್ಟಂತ ದುಡ್ಡು ನಮ್ ಕಡೆ ಇಲ್ಲ, ಓಕೆ ಸೊ ಮತ್ತೆ ನಿಮ್ದು ಬರ್ತಡೇ ಸೆಲೆಬ್ರೇಷನ್ ಆಗಿದೆ ಓಕೆ ಸೊ ಅಂತ ಹೇಳಿ ಹೇಳಿದ್ರು ಅಂತಂದ್ರೆ ಅದನ್ನ ಬ್ಯಾಂಕ್ರಪ್ಸಿ ಅಂತ ಕರಿತೀವಿ. ಆ ಒಂದು ಸ್ಥಿತಿಗೆ ಬ್ಯಾಂಕು ದಿವಾಳಿ ಆಯ್ತು ಅಂತ ಕರಿತೀವಿ. ಅಂತ ಕರಿತೀವಿ
ಬ್ಯಾಂಕ್ ದಿವಾಳಿ ಆಯಿತು ಅಂತ ಹೇಳಿ ಕರಿತೀವಿ. ಈ ಸ್ಥಿತಿಯೊಳಗಡೆ ಇವತ್ತು ಬಹಳಷ್ಟು ಬ್ಯಾಂಕ್ಗಳು ಬರ್ತಾ ಇದಾವ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇರ್ಬೋದು, ಅಥವಾ ಮಹಾರಾಷ್ಟ್ರ ಪಂಜಾಬ್ ಕೋಆಪರೇಟಿವ್ ಸೊಸೈಟಿ ಇರ್ಬೋದು, ಅಥವಾ ಈಗಾಗಲೇ ನಮ್ಮ ಪ್ರಚಲಿತದಲ್ಲಿ ಇರ್ತಕ್ಕಂತಹ ಯೆಸ್ ಬ್ಯಾಂಕ್ ಇರ್ಬೋದು. ಈ ನಾನು ಏನ್ ಹೇಳಿದ್ನಲ್ಲ ಸ್ಟೋರಿ, ಈ ಸ್ಟೋರಿ ಸೇಮ್ ಹ್ಯಾಪನ್ಸ್ ವಿತ್ ದೀಸ್ ತ್ರೀ ಬ್ಯಾಂಕ್ಸ್. ಈ ಮೂರು ಬ್ಯಾಂಕ್ಗಳ ಜೊತೆ ಆದಂತ ಸೇಮ್ ಕಥೆನೇ ನಾನು ನಿಮಗೆ ಹೇಳಿದೆ. ಅರ್ಥ ಆಗ್ತಾ ಇದೆನಾ ಹೇಳಿದ್ದು? ಅರ್ಥ ಆಗ್ತಾ ಇದೆ? ಅಂಡರ್ಸ್ಟುಡ್? ಆರ್ ಯು ಗೆಟಿಂಗ್ ನಾಲೆಡ್ಜ್? ಬಹಳ ಸಿಗ್ತಾ ಇದೆ ನಾಲೆಜ್, ಸಿಗ್ತಾ ಇದೆ ಎಲ್ಲರಿಗೂ. ಹೌದಾ? ಹಾ, ವೆರಿ ಗುಡ್, ವೆರಿ ಗುಡ್, ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್. ಹಾ, ಸೊ ಈಗ ನಾವ್ ಏನೇನ್ ನೋಡಿದೀವಿ, ಬ್ಯಾಂಕಿಂಗ್ ಅಂತಂದ್ರೆ ಏನ್ ಮೊದಲು. ಓಕೆ, ಸೊ ಬ್ಯಾಂಕಿಂಗ್ ಅಂದ್ರೆ ಏನು, ಬ್ಯಾಂಕ್ಗಳು ಯಾಕೆ ದಿವಾಳಿ ಆಗ್ತಾ ಇದಾವ. ಓಕೆ, ಸೊ ಥ್ಯಾಂಕ್ ಯು, ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ ಯು. ಮತ್ತೆ ಆರಾಮಾಗಿ ಕೇಳ್ರಿ, ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಮತ್ತೆ ಒಂದೊಂದು ಸ್ಟೆಪ್ ಮೇಲೆ ತಗೊಂಡು, ಈಗ ಹೆಂಗ ವಿಮಾನ ಹೋಗ್ತಾ ಹೋಗ್ತಾ ಏನ್ ಮಾಡ್ತಾರೆ, ರನ್ವೇ ದಿಂದ ಮೇಲೆ ಹೋಗ್ತೇವೆ, ಮತ್ ಸ್ವಲ್ಪ ಮುಂದೆ ಹೋಗಿ ಮತ್ ಮೇಲೆ ಹೋಗ್ತೇವೆ, ಮತ್ ಸ್ವಲ್ಪ ಮುಂದೆ ಹೋಗಿ ಮತ್ ಮೇಲೆ ಹೋಗ್ತೇವೆ, ಹಂಗ ನಮ್ ಕ್ಲಾಸ್ ಅನ್ನ ತಗೊಂಡು ಹೋಗೋಣ. ಓಕೆ, ಸೊ ಎಟ್ ದ ಎಂಡ್ ಆಫ್ ದ ಕ್ಲಾಸ್ ಯು ವಿಲ್ ಬಿ ಇನ್ ದ ಹೈಟ್, ಬಹಳ ಹೈಟ್ ಅಲ್ಲಿ ಹೋಗ್ಬಿಡ್ತೀವಿ. ಸೊ ಈಗ ನೆಕ್ಸ್ಟ್ ಹೇಳ್ತೀನಿ, ಎಲ್ಲದರ ಬಗ್ಗೆ ಹೇಳ್ತೀನಿ, ಡೋಂಟ್ ವರಿ. ಹಾ, ಈಗೇನಾಯ್ತು ಅಂತಂದ್ರೆ, ಬ್ಯಾಂಕಿಂಗ್ ಅಂದ್ರೆ ಏನು, ಬ್ಯಾಂಕಿಂಗ್ ಅಲ್ಲಿ ಏನು ಪ್ರಾಬ್ಲಮ್ ನಡೀತದೆ, ಇಷ್ಟು ನಾವೀಗ ನೋಡಿ. ಇನ್ನು ನೆಕ್ಸ್ಟ್ ನಿಮಗೆ ಎಲ್ಲರಿಗೂ ಏನಾಗ್ತಾ ಇದೆ ಅಂತಂದ್ರೆ, ಒಂದು ಡೌಟ್ ಬರ್ತಾ ಇದೆ, ಬಹಳಷ್ಟು ಜನರಿಗೆ ಬರ್ಬೋದು. ಏನ್ ಡೌಟ್ ಬರ್ತದೆ ಸಾಮಾನ್ಯವಾಗಿ, ಈಗ ನಿಮ್ಮ ಮನೆ ಒಳಗಡೆ ನಿಮ್ಮ ತಂದೆ ತಾಯಿ ಅಣ್ಣ ಅಕ್ಕ, ಓಕೆ, ಸೊ ಅವರು ಕೂಡ ಈ ಒಂದು ನ್ಯೂಸ್ ಅನ್ನ ನೋಡಿದ್ರು ಪೇಪರ್ ಅಲ್ಲಿ, ಟಿವಿಯಲ್ಲಿ, ಈ ಬ್ಯಾಂಕ್ಗಳು ದಿವಾಳಿ ಆದವು ಅಂದಾಗ ಎಲ್ಲರಿಗೂ ಕಾಮನ್ ಆಗಿ ಒಂದು ಪ್ರಶ್ನೆ ಬರ್ತದೆ. ಏನ್ ಪ್ರಶ್ನೆ ಬರ್ತೈತಂದ್ರೆ, ವಿಜಯ್ ಮಲ್ಯ ಇಷ್ಟೆಲ್ಲ ದುಡ್ಡು ತಗೊಂಡು ಹೋಗಿದಾನ, ಅಥವಾ ಯೆಸ್ ಬ್ಯಾಂಕ್ ದಿವಾಳಿ ಆಗಿದೆ, ಇಷ್ಟು ಸಾಲ ಇವ್ರಿಗೆ ಯಾರು ಕೊಡಂದ್ರು? ವಿಜಯ್ ಮಲ್ಯಗೆ 9,000 crore ಸಾಲ ಕೊಡಕ್ ನೀವ್ ಯಾಕೆ ಕೊಡಕ್ ಹೋದ್ರಿ? ಇದು ಮೇಲೆ ವಿಜಯ್ ಮಲ್ಯಗ್ ನೀವ್ ಯಾಕೆ ಕೊಟ್ರಿ? ಯೆಸ್ ಬ್ಯಾಂಕ್ ಅವರಿಗೆ ನಿಮಗ್ ಸಾಲ ಕೊಡೋ ಮುಂದೆ ನಿಮಗ್ ಬುದ್ಧಿ ಐತೋ ಇಲ್ಲೋ, ಅರಿವು ಐತೋ ಇಲ್ಲೋ, ಯಾಕೆ ಇಷ್ಟು ಸಾಲ ನೀವು ಕೊಡ್ತಾ ಇದ್ರಿ? ಅದು ವಸೂಲ್ ಆಗ್ತೈತೋ ಇಲ್ಲೋ ಅಂತ ವಿಚಾರ ಮಾಡಿ ನೀವು ಕೊಡ್ಬೇಕು. ಓಕೆ, ಸೊ ಬಟ್ ನೀವೀಗ ಇದನ್ನ ಏನ್ ಮಾಡ್ತಾ ಇದ್ದೀರಿ, ಯಾಕೆ ನೀವು ಸಾಲವನ್ನ ಕೊಟ್ರಿ? ಅರ್ಥ ಆಗ್ತಾ ಇದೆ? ಇದು ಕ್ವಶನ್ ಬಹಳ ಜನರಿಗೆ ಬರ್ತದೆ, ನಾಳೆ ನಿಮ್ಗೆ ಡೆಫಿನೆಟ್ ಕ್ವಶನ್ ಬರುದಿದೆ, ಯಾಕೆ ನೀವು ಇಷ್ಟು ಸಾಲ ಕೊಡ್ತಾ ಇದ್ದೀರಿ? ಅದು ವಸೂಲ್ ಆಗ್ತೈತೋ ಇಲ್ಲೋ ಅಂತ ಹೇಳಿ ತಿಳ್ಕೊಂಡು ಕೊಡ್ಬೇಕು. ಮತ್ತೆ ಈಗಾಗಲೇ ಯೆಸ್ ಬ್ಯಾಂಕ್ ಹೇಳ್ತಾ ಇದ್ದಾರೆ ನಮ್ ಕಡೆ, ಓಕೆ, ಸೊ 35,000 crore ಇದೆ, 45,000 crore ಏನಿದೆ, ನಮ್ಗೆ ಆಸ್ತಿ ಬರ್ಸ್ಕೊಂಡಿದ್ದೀವಿ ನಾವು ಅವ್ರದೆಲ್ಲ, ಈ ಆಸ್ತಿಯನ್ನ ಮಾರಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಓಕೆ, ಸೊ ನಮ್ಮ ಠೇವಣಿದಾರರ ದುಡ್ಡನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನನಗೆ ಪರ್ಸನಲಿ ಇದ್ರೊಳಗಡೆ ನಂಬಿಕೆ ಇಲ್ಲ, ನೆನ್ಪಿಟ್ಕೊಂಡು, ಯಾಕಂದ್ರೆ ನಡೀತಾ ಇರುವಂತ ವಿದ್ಯಮಾನಗಳು ಬೇರೆ ಇದಾವೆ. ಈಗ ನಾವು ಕರೆಕ್ಟ್ ಆಗಿ ಡಿಸ್ಕಷನ್ ಬರ್ತಾ ಇದ್ವಿ. ಈಗ ನೋಡಿ, ಮೊದಲೇದ್ದು ಇಲ್ಲಿ ಈಗ ನಮ್ಮ ಯೆಸ್ ಬ್ಯಾಂಕ್ ಹೇಳ್ತಾ ಇದ್ದಾರೆ, ಯೆಸ್ ಬ್ಯಾಂಕ್ ಏನ್ ಹೇಳ್ತಾ ಇದಾರ, ನಾವು ಈಗಾಗಲೇ ಸರ್ ಏನೇನು ಸಾಲ ಕೊಟ್ಟಿದ್ದೀವಿ, ಆ ಸಾಲ ಕೊಡಬೇಕಾದಾಗ ಸುಮ್ಸುಮ್ನೆ ಯಾರಿಗೂ ಸಾಲ ಕೊಡೋದಿಲ್ಲ. ಹೌದಾ? ಸಾಲ ಕೊಡಬೇಕಾದಾಗ ಏನ್ ಮಾಡ್ತಾರ, ಏನಾದ್ರೂ ಒಂದು ಡಾಕ್ಯುಮೆಂಟ್ ತಗೋತಾರೆ, ನಿಮ್ಮ ಮನೆ ಪತ್ರ ಇರ್ಬೋದು, ಬಂಗಾರ ಇರ್ಬೋದು, ಒಡವೆಗಳಿರ್ಬೋದು, ಓಕೆ, ಸೊ ಅಥವಾ ಹೊಲ ಇರ್ಬೋದು, ಮನೆ ಇರ್ಬೋದು, ಇವನ್ನೆಲ್ಲ ಅಡ ಇಟ್ಕೊಂಡನೆ ಸಾಲವನ್ನ ಕೊಡೋದು, ಮಾರ್ಟ್ಗೇಜ್ ಅಂತ ಕರೀತೀವಿ. ಸೊ ಇದ್ರ ಮೇಲೇನೆ ನಾವ್ ಏನ್ ಮಾಡಿರ್ತೀವಿ, ಸಾಲವನ್ನ ಬ್ಯಾಂಕ್ ಅವರು ಕೊಟ್ಟಿರ್ತಾರೆ. ಸೊ ಹಂಗೆ ನಾವ್ ಈಗಾಗಲೇ ಏನೆಲ್ಲ ಸಾಲ ಕೊಟ್ಟಿದೀವಲ್ಲ, ನಮಗೇನ್ ಸಾಲವನ್ನ ವಾಪಸ್ ಕೊಡ್ತಾ ಇಲ್ಲ, ನಮ್ಮ ಕಡೆಯಿಂದ ಸಾಲ ತಗೊಂಡು ವಾಪಸ್ ಏನ್ ಕೊಡ್ತಾ ಇಲ್ಲಲ್ಲ ವಿಜಯ್ ಮಲ್ಯ ಅಂಡ್ ಟೀಮ್. ಸೊ ಇವ್ರ ಕಡೆಯಿಂದ ನಾವ್ ಈಗಾಗಲೇ ಆಸ್ತಿಯನ್ನ ಬರ್ಸ್ಕೊಂಡಿದ್ವಿ, ಹಣ ಇಟ್ಕೊಂಡಿದೀವಿ, ಅದು ಇಷ್ಟು ಮೌಲ್ಯದ ಆಸ್ತಿ ಇದೆ, ನಾವ್ ಅದನ್ನ ಮಾರಿ ಎಲ್ಲರಿಗೂ ದುಡ್ಡು ಕೊಡ್ತೀವಿ. ಸೊ ಇದು ನನಗೆ ಯಾಕೋ ಅಷ್ಟು ಏನಾಗ್ತಾ ಇಲ್ಲ, ಇದಕ್ಕೆ ನಂಬಿಕೆ ಇಲ್ಲ. ಯಾಕಂತಂದ್ರೆ ಓವರ್ ಎಸ್ಟಿಮೇಷನ್ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಯೆಸ್ ಬ್ಯಾಂಕ್ ಒಳಗಡೆ ಜಾಸ್ತಿ ಸಾಲ ತಗೊಂಡವ್ರು ಯಾರು? ಇದ್ರೊಳಗಡೆ ಅಂಬಾನಿ ಫ್ಯಾಮಿಲಿ ಇರ್ಬೋದು, ಅದಾನಿ ಫ್ಯಾಮಿಲಿ ಇರ್ಬೋದು, ಅಥವಾ ದೇಶದ ಪ್ರತಿಷ್ಠಿತ ದೊಡ್ಡ ದೊಡ್ಡ ಕಂಪನಿಗಳಿರ್ಬೋದು, ಅಥವಾ ರಿಯಲ್ ಎಸ್ಟೇಟ್ ಉದ್ಯಮಿಗಳಿರ್ಬೋದು. ನಮ್ಮ ದೇಶದ ಅತಿ ದೊಡ್ಡ 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 ಉದ್ಯಮಿಗಳು ಅಂಬಾನಿ, ಅದಾನಿ, ಓಕೆ, ಸೊ ರಿಲಯನ್ಸ್, ಇಂಥವರೆಲ್ಲ ಇದ್ರೊಳಗಡೆ ಏನ್ ತಗೊಂಡಿದ್ದಾರೆ ಅಂತಂದ್ರೆ ಸಾಲವನ್ನ ತೆಗೆದುಕೊಂಡಿದ್ದಾರೆ. ಇವ್ರಿಗೆ ಇವ್ರು ಜಾಸ್ತಿ ಸಾಲವನ್ನ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ RBI ಇನ್ನೂ ಅದನ್ನ ಹೇಳಿಲ್ಲ, ಬಟ್ ಒಂದು ಸಂಶಯ ಏನ್ ಬರ್ತಾ ಇದೆ ಇವತ್ತು ವಿಜಯ್ ಮಲ್ಯ ಅಂದ್ರೂ ಡೌಟ್ ಆಗಿರೋದು ಅದೇ. 9,000 crore ಯಾಕೆ ವಸೂಲ್ ಮಾಡಕ್ ಆಗ್ತಾ ಇಲ್ಲ ವಿಜಯ್ ಮಲ್ಯ? ವಿಜಯ್ ಮಲ್ಯಗೆ 9,000 crore ಇವ್ರ ಆಸ್ತಿ ಕೊಡಬೇಕಾದಾಗ, ಓಕೆ, ಸೊ ಅಡ ಇಟ್ಕೊಂಡಿದಾರ, ಓಕೆ, ಸೊ ಬೆಂಗಳೂರು ಯು ಬಿ ಸಿಟಿ ಇರ್ಬೋದು, ಬೇರೆ ಬೇರೆ ಸಂಸ್ಥೆಗಳನ್ನ ಅಡ ಇಟ್ಕೊಂಡಿದಾರ, ವಿಮಾನಗಳನ್ನ ಅಡ ಇಟ್ಕೊಂಡಿದಾರ. ಆದ್ರೆ ಇವತ್ತು ಅದು ರಿಕವರಿ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ, ಇವ್ರು ಅದನ್ನ ಓವರ್ ಎಸ್ಟಿಮೇಷನ್ ಮಾಡಿದಾರ. ಫಾರ್ ಎಕ್ಸಾಂಪಲ್, ಏನ್ ಮಾಡೋದು ಈಗ? ಫಾರ್ ಎಕ್ಸಾಂಪಲ್, ನಾವು ವಿಜಯ್ ಮಲ್ಯಗೆ 9,000 crore ಸಾಲ ಕೊಡ್ಬೇಕಂತಂದ್ರೆ, ನಾವು ಅವನ ಆಸ್ತಿಯನ್ನ 15,000 crore ಆಸ್ತಿ ನಾವು ಅಡ ಇಟ್ಕೊಂಡಾಗ 9,000 ನಾವು ಕೊಡಬಹುದು. ಅರ್ಥ ಆಗ್ತಾ ಇದೆ ಹೇಳಿದ್ದು? ವಿಜಯ್ ಮಲ್ಯದ್ದು 15,000 crore ನಾವು ಆಸ್ತಿಯನ್ನ ಅಡ ಇಟ್ಕೊಂಡಾಗ 9,000 ಕೊಡಬಹುದು. ಅರ್ಥ ಆಗ್ತಾ ಇದೆ ಹೇಳಿದ್ದು? ಇಲ್ಲಿಂದ ಸ್ವಲ್ಪ ನಾವು ಹೈಯರ್ ಲೆವೆಲ್ ಎಕನಾಮಿಕ್ಸ್ಗೆ ಹೋಗ್ತಾ ಇದ್ವಿ. ಹೌದಾ?
ಹಾ, ಸೊ ಈಗ 15,000 ಕೋಟಿ ರೂಪಾಯಿ ಏನ್ ಮಾಡ್ಬೇಕು, ಓವರ್ ಎಸ್ಟಿಮೇಷನ್ ಅಂತಂದ್ರೆ ಏನ್ ಹೇಳ್ತೀನಿ ನಾನು, 15,000 ಕೋಟಿ ರೂಪಾಯಿ ಆಸ್ತಿ ಇಟ್ಕೊಂಡಾಗ 9,000 ರೂಪಾಯಿ ಸಾಲ ಕೊಡ್ಬೋದು. ಈಗ ಇದು ಇಲ್ಲಿಗೆ ಬಿಡೋ. ಈಗ ಏನ್ ಮಾಡೋಣ ಅಂತಂದ್ರೆ ನಮ್ಮ ವಿಷಯಕ್ಕೆ ಬರೋಣ. ಈಗ ನಾನು ಇದೀನಿ ಅಂತ ಹೇಳ್ಕೊಡ್ರಿ, ಅಥವಾ ನೀವು ಯಾರೋ ಒಬ್ರು ಇದ್ದೀರಿ, ಎ ಅನ್ನುವಂತ ಒಬ್ಬ ವ್ಯಕ್ತಿ ಇದ್ದಾನೆ, ಇವನು ಬ್ಯಾಂಕಿಗೆ ಹೋಗ್ತಾನೆ, ಬ್ಯಾಂಕಿಗೆ ಹೋಗಿ ಹೇಳ್ತಾನೆ ಸರ್ ನನಗೆ ಸಾಲ ಕೊಡ್ರಿ. ಇವ್ರು ಕೇಳ್ತಾರೆ ನಿನಗೆ ಯಾಕೆ ಸಾಲ ಕೊಡ್ಬೇಕು, ಇಲ್ಲ ಸರ್ ನಾನೊಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ ನನಗೆ ಸಾಲ ಕೊಡ್ರಿ. ಎಷ್ಟು ಬೇಕು ನಿನಗೆ ಸರ್, ನನಗೆ 5 ಲಕ್ಷ ಸಾಲ ಬೇಕು, ಅಥವಾ ನನಗೆ ಎಷ್ಟು ಬೇಕು ಸರ್ 10 ಲಕ್ಷ ರೂಪಾಯಿ ಸಾಲ ಬೇಕು. ನಿಮ್ಗೆ ಸಾಲ ಬೇಕಂದ್ ಕೂಡ ಬ್ಯಾಂಕ್ ಅವ್ರು ಕೊಡೋದಿಲ್ಲ. ಯಾಕೆ ಸಾಲ ಕೊಡ್ಬೇಕು, ಯಾವ ಆಧಾರದ ಮೇಲೆ ಸಾಲ ಕೊಡ್ಬೇಕು? ನಾಳೆ ಆ 10 ಲಕ್ಷ ರೂಪಾಯಿ ನೀನ್ ತುಂಬಲಿಲ್ಲ ಅಂದ್ರೆ ನಾವೇನ್ ಮಾಡೋಣ, ನಮ್ಮ ಹತ್ರ ಏನ್ ನಿಮ್ಗೆ ಶ್ಯೂರಿಟಿ ಕೊಡ್ತೀವಿ? ಅದಕ್ಕೆ ಏ ಹೇಳ್ತಾನೆ, ಇಲ್ಲ ಸರ್ ನಂದೊಂದು 30-40 ಸೈಟ್ ಇದೆ ಸರ್, 30-40 ಸೈಟ್ ಇದೆ, ನಾನು ಅದನ್ನ ಒತ್ತಿ ಇಡ್ತೀನಿ, ಅಡ ಇಡ್ತೀನಿ ಅಂತ ಹೇಳ್ತಾರೆ. ಆಯ್ತು, ಬ್ಯಾಂಕ್ ಅವ್ರು ಏನ್ ಮಾಡ್ತಾರ, ಈ ಸೈಟ್ ಅನ್ನು ಹೋಗಿ ನೋಡ್ತಾರೆ, ಅಲ್ಲಿ ಲೋಕಲ್ ಮುನ್ಸಿಪಾಲ್ಟಿ ಒಳಗಡೆ ವಿಚಾರಣೆ ಮಾಡಿ, ಓಕೆ ಸೊ ಆ ಸೈಟ್ ಅನ್ನ ನೋಡಿ ಎಲ್ಲ ನೋಡಿ ಆ ಸೈಟ್ ಇದ್ದು ವ್ಯಾಲ್ಯೂಯೇಷನ್ ಮಾಡ್ತಾರೆ. ಈ ಸೈಟ್ ವ್ಯಾಲ್ಯೂಯೇಷನ್ ಮಾಡಿದಾಗ ಅವ್ರಿಗೆ ಗೊತ್ತಾಗ್ತದೆ ಈ ಸೈಟ್ ಇರುವಂತ ಏರಿಯಾದೊಳಗಡೆ ಈ ಸೈಟ್ ಇಂದು ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಎಷ್ಟ್ ಇದೆ, 10 ಲಕ್ಷ ಇದೆ. ಮಾರ್ಕೆಟ್ ವ್ಯಾಲ್ಯೂ ಅದನ್ನ 10 ಲಕ್ಷ ಇದೆ ಅಂತಂದ್ರೆ, ಓಕೆ ಸೊ ಬ್ಯಾಂಕ್ ಅವ್ರು 10 ಲಕ್ಷ ಅಂತ ತಿಳ್ಕೊಂಡು ಅವ್ರಿಗೆ 10 ಲಕ್ಷ ಲೋನ್ ಕೊಡೋದಿಲ್ಲ. ಎಷ್ಟು ಕೊಡ್ತಾರ, 4 ಲಕ್ಷ ರೂಪಾಯಿ ಕೊಡ್ತಾರ ಅಷ್ಟೇ, ಅದಕ್ಕಿಂತ ಜಾಸ್ತಿ ಕೊಡೋದಿಲ್ಲ. ನೋಡ್ರಿ ಸರ್ ನಿಮ್ದು ಸೈಟ್ ಇದೆ, ನಾವು ಒಪ್ಕೋತೀವಿ, 30-40 ಸೈಟ್ ಇದೆ, ಅದು ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ 10 ಲಕ್ಷ ಇದೆ, ಬಟ್ ನಮ್ಮ ರೂಲ್ಸ್ ಪ್ರಕಾರ ನಾವು ಅದನ್ನ ಎಸ್ಟಿಮೇಷನ್ 10 ಲಕ್ಷ ಮಾಡಿದೀವಿ. ಈ 10 ಲಕ್ಷ ಎಸ್ಟಿಮೇಷನ್ ಮಾಡಿ ನಾವು ನಿಮ್ಗೆ ಎಷ್ಟು ಸಾಲ ಕೊಡ್ತಾ ಇದೀವಿ, 4 ಲಕ್ಷ ಕೊಡ್ತಾ ಇದ್ದೀವಿ, ನೀವು 4 ಲಕ್ಷ ತಗೊಂಡು ಹೋಗ್ಬೋದು. ಓಕೆ ಸೊ ಈ ರೀತಿ ಮಾಡಿ ನಮ್ಗೆ ಸಾಲವನ್ನ ಕೊಡು. ಅಕಸ್ಮಾತ್ ನಾವು ಟೈಮ್ ಟು ಟೈಮ್ ಬಡ್ಡಿ ಕಟ್ಲಿಲ್ಲ, ಸಾಲ ಕೊಡ್ಲಿಲ್ಲ, ಅಥವಾ ನಮ್ಮ ಅಸಲನ್ನ ವಾಪಸ್ ಕೊಡ್ಲಿಲ್ಲ ಅಂತಂದ್ರೆ ಅವರು ನಮ್ಮ ಸೈಟ್ ಅನ್ನ ಇಟ್ಕೊಡ್ತಾರೆ. ಅರ್ಥ ಆಗ್ತಾ ಇದೆ? 4 ಲಕ್ಷ ರೂಪಾಯಿಗೆ ನಾವು 10 ಲಕ್ಷ ರೂಪಾಯಿ ಸೈಟ್ ಅನ್ನ ನಾಳೆ ಕಳ್ಕೋತೀವಿ ಅನ್ನೋ ಭಯಕ್ಕಾದ್ರೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಸೊ ನಾವು ಸಾಲವನ್ನ ಓಕೆ ಸೊ ತುಂಬ್ತಾ ಹೋಗ್ತೀವಿ. ಅರ್ಥ ಆಗ್ತಾ ಇದೆ ಹೇಳಿದ್ದು? ಇಲ್ಲಿವರೆಗೂ ಅರ್ಥ ಆಗಿದೆ, ಹೇಳ್ತೀನಿ ಹೇಳ್ತೀನಿ. ಹಾ, ಟೈಮ್ ಇಲ್ಲ ಗೊತ್ತಿದೆ ಪವನ್ ಗೌಡ, ನಾನು ಎಲ್ಲ ಈಗ 5 ನಿಮಿಷ ಪೂರ್ತಿ ಅದನ್ನೇ ನಾನು ಹೇಳ್ತೀನಿ. ಓಕೆ, ಡೋಂಟ್ ವರಿ, ಏ ಮಾಡ್ತೀನಿ ಮಾಡ್ತೀನಿ. ಓಕೆ, ಕಾಲಿಗೆ ಬೀಳ್ತೀನಿ, ಮುಗಿಸ್ಕೊಡ್ರಿ. ಇಲ್ಲ ಪವನ್ ಗೌಡ, ಓಕೆ ಇಲ್ಲ ಡೆಫಿನೆಟ್ಲಿ ಹೇಳ್ತೀನಿ. ಬಹಳಷ್ಟು ಜನ ಓಕೆ ಸೊ ಕರೆಂಟ್ ಅಫೇರ್ಸ್ ಕ್ಲಾಸ್ಗಾಗಿ ಬಹಳ ವೇಟ್ ಮಾಡ್ತಾ ಇದಾರ, ಡೆಫಿನೆಟ್ಲಿ ನಾನು ಅದನ್ನ ಹೇಳ್ತೀನಿ. ಓಕೆ, ಡೋಂಟ್ ವರಿ. ಹಾ, ಸೊ ಈಗೇನಾಯ್ತು, ಓಕೆ ಸೊ 4 ಲಕ್ಷ ರೂಪಾಯಿ 4 ಲಕ್ಷ ರೂಪಾಯಿ ಸಾಲವನ್ನ ಕೊಟ್ರು, 10 ಲಕ್ಷ ರೂಪಾಯಿ ಸೈಟ್ ಇಟ್ಕೊಂಡು. ಅರ್ಥ ಆಗಿದೆ ನಾ ಹೇಳಿದ್ದು? ಅಂದ್ರೆ ನಾವು ಏನ್ ಅಡ ಇಡ್ತೀವಲ್ಲ ಅದ್ರ ಮೇಲೆ ನಮ್ಗೆ ಸಾಲವನ್ನ ಕೊಡ್ತಾ ಹೋಗ್ತೀವಿ. ವೆರಿ ಗುಡ್, 100% ಆಗಿದೆ. ಈಗ ಹಿಂಗ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಹಿಂಗ್ ಮಾಡಿ ಅವನಾದ್ರೂ ಓಕೆ ಸೊ ನಮ್ಗೆ 4 ಲಕ್ಷ ರೂಪಾಯಿ ಇಟ್ಕೊಂಡು ಹೋದ, ನಾಳೆ ಅವ್ನು ಅಕಸ್ಮಾತ್ ಕೊಡ್ಲಿಲ್ಲ ಅಂತಂದ್ರೆ ಇಮಿಡಿಯೇಟ್ಲಿ ನಾವು ಮಾರ್ಬೋದು ಈ 10 ಲಕ್ಷ ರೂಪಾಯಿ ಸೈಟು. ಓಕೆ ಸೊ ಏನಾದ್ರೂ ಮಾರಿ ನಮ್ಮಲ್ಲಿ ಠೇವಣಿ ಇಟ್ಟಂತವ್ರಿಗೆ ನಾವು ದುಡ್ಡು ಕೊಡ್ಬೋದು. ಆದರೆ ಎಸ್ ಬ್ಯಾಂಕ್ ದಂತ ಕೆಲವು ಬ್ಯಾಂಕ್ ಗಳು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ದೊಡ್ಡ ದೊಡ್ಡ ಬಿಸಿನೆಸ್ ಮನ್ ಗಳಿಗೆ ಸಿಕ್ಕಾಪಟ್ಟೆ ಸಾಲ ಕೊಡ್ತಾ ಇದ್ರು, ಓವರ್ ಎಸ್ಟಿಮೇಷನ್ ಮಾಡ್ತಾ ಇದ್ರು. ಈ 30-40 ಸೈಟ್ ವ್ಯಾಲ್ಯೂ 10 ಲಕ್ಷಕ್ಕೆ 10 ಲಕ್ಷ ಅಂತ ಎಸ್ಟಿಮೇಷನ್ ಮಾಡಿ 4 ಲಕ್ಷ ಕೊಟ್ಟಿದ್ರು. ಆದ್ರೆ ಬ್ಯಾಂಕ್ ಗಳು ಏನ್ ಮಾಡ್ತಾ ಇದಾವ, ದೊಡ್ಡ ದೊಡ್ಡ ಬಿಸಿನೆಸ್ ಮೆನ್ ಗಳಿಗಾಗಿ, ದೊಡ್ಡ ದೊಡ್ಡ ಬಿಸಿನೆಸ್ ಮೆನ್ ಗಳಿಗಾಗಿ ಏನ್ ಮಾಡ್ತಾ ಇದಾರ, 10 ಲಕ್ಷ ರೂಪಾಯಿ ಸೈಟ್ ಏನ್ ಮಾಡ್ಬಿಡುದು, ಇದ್ರ ವ್ಯಾಲ್ಯೂ 10 ಕೋಟಿ ಐತೆ ಅಂತ ಎಸ್ಟಿಮೇಷನ್ ಮಾಡ್ಬಿಡುದು. 10 ಕೋಟಿ ಇದೆ ಅಂತ ಹೇಳಿ ಅವ್ರಿಗೆ 4 ಕೋಟಿ ರೂಪಾಯಿ ಕೊಡುದು. ಅರ್ಥ ಆಗ್ತಾ ಇದೆ? 4 ಕೋಟಿ ಸಾಲ ಕೊಟ್ರು, ನಾಳೆ ಈ 4 ಕೋಟಿ ಸಾಲ ಅವ್ರು ವಾಪಸ್ ತುಂಬದೇ ಇದ್ದಾಗ ಈ ಸೈಟ್ ಮಾರಕ್ ಹೋಗ್ತೀರಿ, ಅದ್ 10 ಕೋಟಿಗೆ ಹೋಗೋದಿಲ್ಲ, ಬರೀ 10 ಲಕ್ಷಕ್ಕೆ ಹೋಗೋದು. ಬ್ಯಾಂಕ್ಗಳು ಸಾಲದ ಸುಳಿಯಲ್ಲಿ ಸಿಲ್ಕೊಳ್ತಾ ಇದಾವ, ದೊಡ್ಡ ದೊಡ್ಡ ಬಿಸಿನೆಸ್ ಮೆನ್ ಗಳು ಬಡ್ಡಿ ಕೊಡ್ತಾರ ಅನ್ನೋ ಆಸೆಗೆ ಇಂಥವನ್ನ ಮಾಡ್ತಾ ಇದಾರ. ಬ್ಯಾಂಕ್ ನಡುವೆ ಕಾಂಪಿಟೇಷನ್ ಜಾಸ್ತಿ ಆಗಿ ಕಡಿಮೆ ಬಡ್ಡಿ ದರಕ್ಕೆ ಸಾಲವನ್ನ ಕೊಡ್ತಾ ಇದಾರ, ಬ್ಯಾಂಕ್ ಗಳಿಗೆ ಅದನ್ನ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. ಸೊ ಹಿಂಗಾಗಿ ಎಸ್ ಬ್ಯಾಂಕ್ ಇವತ್ತು ಬೀಳಕ್ಕೆ ಕಾರಣ. ಅಂಡರ್ಸ್ಟುಡ್? ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು? ಲೋನ್ ಕೊಡಕ್ಕೆ ಲಿಮಿಟ್ ಇರ್ತೈತಿ ಇಲ್ಲಂತಲ್ಲ, ಓಕೆ ಸೊ ಆ ಲಿಮಿಟ್ ಮೀರಿ ಇವತ್ತು ಲೋನ್ ಅನ್ನ ಕೊಡ್ತಾ ಇದಾರ. ಓಕೆ ಸೊ ಅದ್ರೊಳಗಡೆ ಕೆಲವೊಂದು ರಾಜಕಾರಣಿಗಳ ಕೈವಾಡ ಇದೆ, ಕೆಲವೊಂದು ಸೀನಿಯರ್ ಆಫೀಸರ್ ಓಕೆ ಸೊ ಹೈಯರ್ ಆಫೀಸರ್ಸ್ ಕೈವಾಡ ಇದೆ. ಇವೆಲ್ಲ ಇರೋದ್ರಿಂದ ಈ ರೀತಿ ಏನಾಗ್ತಾ ಇದೆ ಅಂತಂದ್ರೆ, ಸಾಲದ ಸುಳಿ ಒಳಗಡೆ ನಮ್ಮ ಬ್ಯಾಂಕ್ ಗಳು ಸಿಲುಕ್ತಾ ಇದಾವ. ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಅರ್ಥ ಆಗಿದೆ ಎಲ್ಲರಿಗೂ? ಅರ್ಥ ಆಗ್ತಾ ಇದೆ? ಹಾ, ಸೊ ಹಿಂಗಾಗಿ ಏನಾಗ್ತಾ ಇದೆ ಅಂತಂದ್ರೆ, ಸಾಲವನ್ನ ಕೊಡ್ತಾ ಇದಾರ, ಈ ಸಾಲವನ್ನ ಇವ್ರೇನ್ ಮಾಡ್ತಾ ಇಲ್ಲ, ವಾಪಸ್ಸು ತುಂಬತಾ ಇಲ್ಲ, ವಾಪಸ್ ಯಾರು ಸಾಲವನ್ನ ತುಂಬತಾ ಇಲ್ಲ. ಸೊ ಹಿಂಗ್ ತುಂಬದೇ ಇರೋದಕ್ಕೆ ಬ್ಯಾಂಕ್ಗಳು ಏನಾಗ್ತಾ ಇದಾವ, ಇವತ್ತು ದುಸ್ಥಿತಿಗೆ ಬರ್ತವೆ. ಓಕೆ ಸೊ ಈಗ ಈ ರೀತಿ ಆಗಿದ್ರಿಂದ ನಮ್ಮ ದೇಶದ ಮೇಲೆ ಏನು ಪರಿಣಾಮ ಬೀರೋದು ಅಂತಂದ್ರೆ, ನಮ್ಮ ದೇಶದೊಳಗಡೆ ಒಂದಾದ್ಮೇಲೆ ಒಂದ್ ಹಿಂಗ್ ಬ್ಯಾಂಕ್ಗಳು ದುಸ್ಥಿತಿಗೆ ಹೊಂಟು ಅಂತಂದ್ರೆ, ದಿವಾಳಿ ಆಗಕತ್ತು ಅಂತಂದ್ರೆ,
ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗೋದು. ಓಕೆ, ಸೊ ಹಾ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ನೇರ ಬಂಡವಾಳ ಹೂಡಿಕೆ ಕಡಿಮೆ ಆಗೋದು. ವಿದೇಶಿಗರು ನಮ್ಮಲ್ಲಿ ಸಾವಿರಾರು ಕೋಟಿ ರೂಪಾಯಿ ಬಂಡವಾಳವನ್ನ ಹಾಕ್ತಾರ, ಹಾಕ್ಬೇಕಾದಾಗ ಅವ್ರು ಯೋಚನೆ ಮಾಡ್ತಾರೆ, ಏನಪ್ಪ ಬ್ಯಾಂಕಿಂಗ್ ಸಿಸ್ಟಮ್ ಇಲ್ಲಿ ಸರಿ ಇಲ್ಲ, ಒಂದ್ ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದೊಂದು ಬ್ಯಾಂಕ್ಗಳು ಈ ತರ ದಿವಾಳಿ ಆಗ್ತಾ ಇದಾವ, ಜನ ದುಡ್ಡು ಕಳ್ಕೊಳ್ತಾ ಇದಾರ, ಆರ್ಥಿಕತೆ ಡೌನ್ ಇದೆ, ನಾವ್ ಯಾಕೆ ಇಲ್ಲಿ ಎಫ್ ಡಿ ಐ ಹಾಕ್ಬೇಕು, ಸಾವಿರ ಸಾವಿರ ಕೋಟಿ ಹಾಕ್ಬೇಕಂದ್ರೆ ವಿಚಾರ ಮಾಡೋದು. ನಾವ್ ಬರೀ ಒಂದು 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 50,000 ಒಂದು 1,00,000 ರೂಪಾಯಿದ ಏನೋ ಒಂದು ವಸ್ತು ತಗೋಬೇಕಂತಂದ್ರೆ 15 ದಿವಸ ವೇಟ್ ಮಾಡ್ತೀವಿ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಗೋತೀವಿ, ಸರಿಯಾಗಿ ಮಾಹಿತಿ ತಗೊಂಡು ನಾವೇನ್ ಮಾಡ್ತೀವಿ ಅದನ್ನ ಕೈ ಹಾಕ್ತೀವಿ. ಬಟ್ ಇವತ್ತು ಹಿಂಗ್ ದೇಶದೊಳಗಡೆ ವಾತಾವರಣ ಇದ್ದಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ, ಓಕೆ ಸೊ ಎಫ್ ಡಿ ಐ ಬರೋದಿಲ್ಲ. ನೆಕ್ಸ್ಟ್ ಏನಾಗೋದು, ಎಫ್ ಡಿ ಐ ಬರ್ಲಿಲ್ಲ ಅಂತಂದ್ರೆ ನಮ್ಮಲ್ಲಿ ಏನಾಗೋದಿಲ್ಲ, ಬಂಡವಾಳ ಹೂಡಿಕೆ ಆಗ್ಲಿಲ್ಲ ಅಂತಂದ್ರೆ ಉತ್ಪಾದನೆ ಪ್ರೊಡಕ್ಷನ್ ಡೌನ್ ಆಗೋದು. ಓಕೆ, ಸೊ ಪ್ರೊಡಕ್ಷನ್ ಡೌನ್ ಆಯ್ತು ಅಂತಂದ್ರೆ ಆಟೋಮೆಟಿಕಲಿ ಜಾಬ್ಸ್ ಕಡಿಮೆ ಆಗೋದು. ಓಕೆ, ಸೊ ಮತ್ತೆ ಜನರು ಈಗಾಗಲೇ ಸಾಕಷ್ಟು ಜನ ಈ ಬ್ಯಾಂಕ್ ಅಲ್ಲಿ ದುಡ್ಡು ಇಟ್ಟಿದ್ದಾರೆ, ಅವ್ರ ಕೈಯಲ್ಲಿ ಇವತ್ತು ದುಡ್ಡು ಇಲ್ಲ, ಇದರಿಂದ ಡಿಮ್ಯಾಂಡ್ ಕಡಿಮೆ ಆಗೋದು. ಡಿಮ್ಯಾಂಡ್ ಇಲ್ಲ, ಡಿಮ್ಯಾಂಡ್ ಇಲ್ಲ ಅಂತಂದ್ರೆ ಪ್ರೊಡಕ್ಷನ್ ಯಾಕೆ ಮಾಡ್ತಾರೆ, ಪ್ರೊಡಕ್ಷನ್ ಕಡಿಮೆ ಆಯ್ತು, ಪ್ರೊಡಕ್ಷನ್ ಕಡಿಮೆ ಆಯ್ತಂದ್ರೆ ಮತ್ತೆ ಜಾಬ್ ಕಡಿಮೆ ಆಯ್ತು ಅಂದ್ರೆ ಇವತ್ತು ನಮ್ಮ ದೇಶ ಏನಿವತ್ತು ಎಕನಾಮಿಕಲಿ ಸ್ವಲ್ಪ ದುಸ್ಥಿತಿಗೆ ಹೋಗ್ತಾ ಇದೆ, ಅದನ್ನ ಇನ್ನೂ ಹೆಚ್ಚಿಗೆ ಏನ್ ಮಾಡ್ತಾ ಇದೆ, ದುಸ್ಥಿತಿಗೆ ಈ ಒಂದು ಬ್ಯಾಂಕ್ಗಳು ತಳ್ತಾ ಇದಾವ. ಇದಕ್ಕೆಲ್ಲ ಉತ್ತೇಜನ ಸಿಗ್ಬೇಕಂದ್ರೆ ಆರ್ ಬಿ ಐ ಕಟ್ಟುನಿಟ್ಟಾದ ಕ್ರಮಗಳನ್ನ ಕೈಗೊಳ್ಬೇಕು. ಓಕೆ, ಸೊ ಯಾವುದೇ ಒತ್ತಡಕ್ಕೆ ಮಣಿಯದೆ ಬ್ಯಾಂಕ್ಗಳು ಯಾರಿಗೂ ಹೆಚ್ಚು ಕಡಿಮೆ ಸಾಲ ಕೊಡಬಾರ್ದು. ಓಕೆ, ಸೊ ಕರೆಕ್ಟ್ ಆಗಿ ಸಿ ಆರ್ ಆರ್ ಎಸ್ ಎಲ್ ಆರ್ ಅನ್ನ ಮೇಂಟೈನ್ ಮಾಡಬೇಕು. ಓಕೆ, ಸೊ ರೈತರ ಸಾಲವನ್ನ ಮನ್ನಾ ಮಾಡೋದು ಕೂಡ ದೇಶದ ಮೇಲೆ ಸ್ವಲ್ಪ ಹೊರೆ ಆಗೋದು, ಅಂದ್ರೆ ಎಲ್ಲಾ ರೈತರದ್ದು ನಾನು ಹೇಳ್ತಾ ಇಲ್ಲ, ಕೆಲವು ಜನ ರೈತರದ್ದು ಮಾಡಬೇಕಾಗ್ತದೆ, ಬೆಳೆ ಹಾನಿ ಮಾಡಿದಾಗ, ಬೆಳೆ ಹಾನಿ ಆದಾಗ ಅಥವಾ ಕೀಟ ಬಾಧೆ ಆದಾಗ ಕೆಲವೊಂದ್ಸರಿ ಮಾಡಬೇಕಾಗ್ತದೆ ಮಾನವೀಯ ದೃಷ್ಟಿಕೋನದಿಂದ. ಬಟ್ ಅದನ್ನ ಓಕೆ, ಸೊ ದುರುಪಯೋಗ ಯಾವುದೇ ರೈತರು ದುರುಪಯೋಗ ಪಡಿಸ್ಕೊಳ್ಳದಂಗೆ ಅದನ್ನ ನಿಗಾ ವಹಿಸುವಂತ ಒಂದು ಓಕೆ ಸೊ ಜವಾಬ್ದಾರಿ ಗವರ್ಮೆಂಟ್ ಮೇಲೆ ಕೂಡ ಇದೆ. ಸೊ ಹಿಂಗಾಗಿ ಇವತ್ತಿನ ನಮ್ಮ ಬ್ಯಾಂಕ್ಗಳು ದುಸ್ಥಿತಿಗೆ ಬರ್ತಾ ಇದಾವ. ಅರ್ಥ ಆಯ್ತು ನಾನು ಹೇಳಿದ್ದು? ಓಕೆ, ಸೊ ಹೀಗಾಗಿ ಓಕೆ ಸೊ ಬ್ಯಾಂಕಿಂಗ್ ಸಿಸ್ಟಮ್ ಇಡೀ ದೇಶದ ವ್ಯವಸ್ಥೆ ಮೇಲೆ ಆರ್ಥಿಕವಾಗಿ ತಲ್ಲಣ ಆಗ್ತಾ ಇದೆ. ಅಂಡರ್ಸ್ಟುಡ್? ಹಾ, ಓಕೆ. ಈಗ ವಿಜಯ್ ಮಲ್ಯ ಅದೇ ಆಗಿರೋದು, ವಿಜಯ್ ಮಲ್ಯ ತಗೊಂಡು ಹೋಗಿರೋದು 9,000 ಕೋಟಿ. ಬಟ್ 9,000 ಕೋಟಿ ರೂಪಾಯಿ ಆಸ್ತಿಯನ್ನ, ಸಾರಿ, ಇಷ್ಟು ಸಾಲವನ್ನ ಅವನಿಂದ ಮರು ತಗೊಳ್ಕೊಳ್ಬೇಕು, ಅದನ್ನ ಮಾಡ್ಕೋಬೇಕಂತಂದ್ರೆ ಅವನ ಆಸ್ತಿ ಎಲ್ಲ ಇದೆ, ಇಲ್ಲಿ ಅಡ ಇಟ್ಟಿದ್ದಾನೆ ಆಸ್ತಿ. ಬಟ್ ಈ ಆಸ್ತಿ ಮಾಡಿದ್ರೆ 2,000 ಕೋಟಿ ಸೆತ್ ಬರುವುದಿಲ್ಲ. ಅರ್ಥ ಆಗ್ತಾ ಇದೆ? ಸಾಲ ಕೊಡಬೇಕಾದಾಗ ಬ್ಯಾಂಕ್ಗಳು ಲಾಭದ ಆಸೆಗಾಗಿ ಓವರ್ ಎಸ್ಟಿಮೇಶನ್ ಮಾಡಿದಾರ. ಸೊ ಹಿಂಗಾಗಿ ಪ್ರಾಬ್ಲಮ್ಗಳು ಬರ್ತಾ ಇದಾವ. ರಾಜಕೀಯವಾಗಿನೂ ಅಲ್ಲಿ ಒತ್ತಡಗಳಿದಾವ, ಅಧಿಕಾರಿಗಳಿಂದ ಒತ್ತಡಗಳಿದಾವ, ಇವೆಲ್ಲ ಆಗಿರೋದ್ರಿಂದ ಓಕೆ ಸೊ ಇವತ್ತು ಎಸ್ ಬ್ಯಾಂಕ್ ಈ ಒಂದು ದುಸ್ಥಿತಿಗೆ ತಲುಪಿದೆ. ಆದ್ರೆ ಆರ್ ಬಿ ಐ ಆದಷ್ಟು ಬೇಗ ನಾವು ಅದನ್ನ ಸರಿಪಡನೆ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದ್ ಏನಾಗ್ತಾ ಇದೆ ಅಂತಂದ್ರೆ, ಇದು ಬಹಳ ಕಳವಳಕಾರಿಯಾದಂತ ಸಂಗತಿ. ಯಾಕಂದ್ರೆ ನಾವ್ ಈಗೇನ್ ಮಾತಾಡ್ತಾ ಇದೀವಲ್ಲ, ಎಸ್ ಬ್ಯಾಂಕ್, ಎಸ್ ಬ್ಯಾಂಕ್ ಅನ್ನೋದು ನಾರ್ಮಲ್ ಬ್ಯಾಂಕ್ ಅಲ್ಲ ಇದು. ಓಕೆ, ಸೊ ದಿಸ್ ಇಸ್ ದಿ ನ್ಯಾಷನಲೈಸ್ಡ್ ಬ್ಯಾಂಕ್ ಇದು. ಓಕೆ, ಸೊ ನ್ಯಾಷನಲೈಸ್ಡ್ ಬ್ಯಾಂಕ್ ನಮ್ಮ ಭಾರತ ಸರ್ಕಾರದ ಅಡಿಯಲ್ಲಿ ಬರುವುದಿಲ್ಲ. ಓಕೆ, ಸೊ ರಾಷ್ಟ್ರೀಕೃತ ಬ್ಯಾಂಕ್ ಇದು, ಗೌರ್ಮೆಂಟ್ ಇದ್ರ ಹಿಂದಿದೆ ಅಂತೇಳಿ ನಾವು ನಂಬ್ಕೊಂಡು ದುಡ್ಡು ಇಟ್ಟಿದೀವಿ. ಗೌರ್ಮೆಂಟ್ ಬ್ಯಾಂಕ್ಗಳೇ ಹಿಂಗೆ ನಾಮ ಹಾಕ್ತಾ ಹೋಯ್ತು ಅಂತಂದ್ರೆ ನಾಳೆ ಜನ ವಿಶ್ವಾಸ ವಿಶ್ವಾಸ ಕಳ್ಕೊಂಡ್ಬಿಡ್ತಾರ. ಇವತ್ತು ನಮ್ಮ ಎಸ್ ಬಿ ಐ ಕೂಡ ಗೌರ್ಮೆಂಟ್ ಬ್ಯಾಂಕ್ ಅನ್ನ, ನಾಳೆ ಎಸ್ ಬಿ ಐ ಆತಂದ್ರೆ ಏನ್ ಮಾಡೋದು? ಸೊ ಹೀಗಾಗಿ ಓಕೆ, ಸೊ ಆರ್ ಬಿ ಐ ರೆಗ್ಯುಲೇಷನ್ ಅಂಡರ್ಲೇನೆ ಬರೋದು, ಗೌರ್ಮೆಂಟ್ ಅಂಡರ್ಲೇನೆ ಬರುವಂತ ಬ್ಯಾಂಕ್ಗಳು ಹಿಂಗಾಗ್ಬಾರ್ದು. ಯಾರೋ ಪ್ರೈವೇಟ್ ಬ್ಯಾಂಕ್ ಅವರು, ಯಾರೋ ಫೈನಾನ್ಸ್ ಅವರು, ಯಾರೋ ಚಿಟ್ ಫಂಡ್ ಅವರು, ಇಂಥವ್ರು ಏನಾದ್ರು ಮೋಸ ಮಾಡಿದ್ರು ಅಂತಂದ್ರೆ ಅದು ಓಕೆ, ಸೊ ಗೌರ್ಮೆಂಟ್ ಏನು ಅದರಲ್ಲಿ ಏನಿಲ್ಲ, ಗ್ಯಾರಂಟಿ ಇಲ್ಲ. ಓಕೆ, ಸೊ ಇಲ್ಲಿ ಗೌರ್ಮೆಂಟ್ ಅನ್ನ ಇದ್ಕೊಂಡು ಅತಿ ಗ್ಯಾರಂಟಿ ಇರುವಂತ ಬ್ಯಾಂಕ್ಗಳು ಜನರಿಗೆ ಹಿಂಗ್ ಮೋಸ ಮಾಡ್ಬಿಡ್ತು ಅಂತಂದ್ರೆ ನಾಳೆ ಜನ ವಿಶ್ವಾಸವನ್ನ ಕಳ್ಕೊಳ್ತಾರ. ಸೊ ಅದಕ್ಕಾಗಿ ಓಕೆ, ಸೊ ವಿಶ್ವಾಸವನ್ನ ಮರುಸ್ಥಾಪನೆ ಮಾಡುವಂತ ಅನಿವಾರ್ಯತೆ ಇವತ್ತು ಬ್ಯಾಂಕಿಂಗ್ ಸಿಸ್ಟಮ್ ಮೇಲೆ ಇದೆ, ನಮ್ಮ ಗೌರ್ಮೆಂಟ್ ಮೇಲೆ ಕೂಡ ಇದೆ. ಯಾಕಂದ್ರೆ ಇವತ್ತು ಓಕೆ, ಸೊ ರಾಜಕೀಯ ಪಕ್ಷಗಳು ಹಳೆಯ ಕಾಂಗ್ರೆಸ್ ಪಕ್ಷವನ್ನ ಬೈಯೋದು, ಕಾಂಗ್ರೆಸ್ ಬಿಜೆಪಿಯನ್ನ ಬೈಯೋದು. ಸೊ ಇಲ್ಲಿ ಯಾರ್ಯಾರು ಬೈದಾಡಿದ್ರು ಉಪಯೋಗ ಇಲ್ಲ, ದೇಶದ ಜನತೆಗೆ ಒಳ್ಳೇದಾಗಬೇಕು, ದೇಶದ ಜನರಿಗೆ ನಂಬಿಕೆ ಬರಬೇಕು. ಯಾಕಂದ್ರೆ ಇವತ್ತು ಮೊದಲೇ ಕೊರೋನಾ ವೈರಸ್ ಇಂದ ಏನಾಗ್ತಾ ಇದೆ, ಓಕೆ, ಸೊ ಇವತ್ತು ದೇಶದ ಅರ್ಥವ್ಯವಸ್ಥೆ ಕುಸಿತಾ ಇದೆ, ಇಡೀ ಜಗತ್ತು ಇವತ್ತು ಬಹಳ ತೊಂದರೆ ಒಳಗಡೆ ಸಿಲುಕಾಕೊಂಡು. ಇಂಥ ಸಂದರ್ಭದಲ್ಲಿ ಗೌರ್ಮೆಂಟ್ ಇಂಥವೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕು. ಮತ್ತೆ ಕೆಲವೊಂದು ಬ್ಯಾಂಕ್ಗಳು ಒಂದಾಗ್ತಾ ಇದ್ವು. ಓಕೆ, ಸೊ ಓಕೆ, ವಿಜಯ ಬ್ಯಾಂಕ್ ಇರ್ಬೋದು, ಬ್ಯಾಂಕ್ ಆಫ್ ಬರೋಡಾ ಇರ್ಬೋದು, ಓಕೆ, ಸೊ ಇವೆಲ್ಲ ಬ್ಯಾಂಕ್ಗಳು ಇವತ್ತು ಏನಾಗ್ತಾ ಇದಾವ, ಒಂದಾಗ್ತಾ ಇದ್ದವು. ಯಾಕೆ ಒಂದಾಗ್ತಾ ಇದಾವ? ಸಾಲದ ಸುಳಿ ಒಳಗಡೆ ಇದ್ದರು. ಇನ್ನೊಂದು ತಿಳ್ಕೊಂಡಿರಿ, ಒಂದು ಬಿಸಿನೆಸ್ ಅಲ್ಲಿ 4 ಜನ ಒಂದಾಗ್ತಾ ಇದಾರೆ ಅಂತಂದ್ರೆ ಲಾಸ್ ಅಲ್ಲಿ ಇದಾರ, ಬಿಸಿನೆಸ್ ಅಲ್ಲಿ ಇದ್ದವರು ಪಾರ್ಟ್ನರ್ಸ್ ಬೇರೆ ಆಗ್ತಾ ಇದಾರೆ ಅಂತಂದ್ರೆ ಲಾಭದಲ್ಲಿದ್ದಾರೆ ಅಂತ ಅರ್ಥ. ಬ್ಯಾಂಕಿಂಗ್ ಸಿಸ್ಟಮ್ ಏನಾಗ್ತಾ ಇದೆ, ಲಾಸ್ ಅಲ್ಲಿ ಇದೆ. ಇದು ಲಾಸ್ ಅಲ್ಲಿ ಇರೋದ್ರಿಂದ ಅವ್ರು ಏನ್ ಮಾಡ್ತಾ ಇದಾರ, ಒಂದಾಗ್ತಾ ಇದಾರ. ಸೊ ಎಸ್ ಬಿ ಐ ಇರ್ಬೋದು,
ಓಕೆ. ಸೊ ಎಸ್ ಬಿ ಐ ಜೊತೆ ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಪಟಿಯಾಲ, ಬ್ಯಾಂಕ್ ಆಫ್ ಹೈದರಾಬಾದ್, ಬ್ಯಾಂಕ್ ಆಫ್ ಮೈಸೂರ್, ಬ್ಯಾಂಕ್ ಆಫ್ ಟ್ರಾವೆಂಕೂರ್, ಮಹಿಳಾ ಬ್ಯಾಂಕ್, ಭಾರತೀಯ ಮಹಿಳಾ ಬ್ಯಾಂಕ್, ಇವರೆಲ್ಲ ಒಂದಾಗಿ ಅತಿ ದೊಡ್ಡ ಬ್ಯಾಂಕ್ ಆಯ್ತು ಎಸ್ ಬಿ ಐ. ಓಕೆ. ಸೊ ಈ ತರ ಬ್ಯಾಂಕ್ಗಳು ಮರ್ಜ್ ಆಗ್ತಾ ಇದಾವೆ, ಇನ್ನೂ ಮರ್ಜ್ ಆಗ್ತಾ ಇದಾವೆ. ಯಾಕಂತಂದ್ರೆ ಸಾಲದ ಸುಳಿ ಒಳಗಡೆ ಇದಾರ, ಎಲ್ಲರೂ ಕೂಡ್ಕೊಂಡ್ರೆ ಸ್ವಲ್ಪನಾದ್ರೂ ಸಾಲದ ಸುಳಿಯಿಂದ ಹೊರಗಡೆ ಬರಬಹುದು, ಆಗುವಂತ ಲಾಸು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಆಗುವಂತದ್ದು. ಸೊ ಅದಕ್ಕಾಗಿ ಒಂದಾಗ್ತಾ ಇದ್ದಾರೆ. ಸೊ ಇದನ್ನ ಆದಷ್ಟು ಬೇಗ ಗವರ್ಮೆಂಟ್ ಕ್ರಮ ಕೈಗೊಳ್ಬೇಕಾದಂತ ಅನಿವಾರ್ಯತೆ ಇದೆ. ಜನ ಇವತ್ತು ಓಕೆ ಸೊ ಗಳಿಸಿದಂತ, ಯಾಕಂದ್ರೆ ಎಸ್ ಬ್ಯಾಂಕ್ ಒಳಗಡೆ ಎಷ್ಟೋ ಜನ 1 ಲಕ್ಷ ರೂಪಾಯಿ, 50,000, 8 ಲಕ್ಷ, 10 ಲಕ್ಷ ಠೇವಣಿ ಮಾಡಿದ್ದಾರೆ. ಅವರು ಪ್ರತಿ ತಿಂಗಳು ದುಡಿದಂತ ದುಡ್ಡಲ್ಲಿ ಸ್ವಲ್ಪ ಪ್ರಮಾಣ ಹೋಗಿ ಅಲ್ಲಿ ಇಟ್ಟಿರ್ತಾರೆ. ಸೊ ಹಿಂಗಾಗಿ ಆದಷ್ಟು ಏನಂತಂದ್ರೆ ಜನರ ಒಂದು ವಿಶ್ವಾಸ ಉಳಿಸ್ಕೊಳ್ಬೇಕಾದಂತ ಒಂದು ಸಂದರ್ಭ ಇವತ್ತು ನಮ್ಮ ಬ್ಯಾಂಕ್ ವ್ಯವಸ್ಥೆ ಮೇಲ್ಗಡೆ, ನಮ್ಮ ಸರ್ಕಾರದ ಮೇಲೆ. ಸುಮ್ನೆ ನೀವು ಎಸ್ ಬ್ಯಾಂಕ್ ಓನರ್ ಅನ್ನ ತಗೊಂಡು ಹೋಗಿ ಅರೆಸ್ಟ್ ಮಾಡ್ರಂತಲ್ಲ. ಈಗಾಗಲೇ ನೀರವ್ ಮೋದಿ ಇರ್ಬೋದು, ವಿಜಯ್ ಮಲ್ಯ ಇರ್ಬೋದು, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇರ್ಬೋದು, ಅಥವಾ ಈಗ ಎಸ್ ಬ್ಯಾಂಕ್ ಇರ್ಬೋದು, ಇಂಥವ್ ಏನಾಗ್ತಾ ಇದಾವೆ ಅಂತಂದ್ರೆ ಅವ್ರನ್ನ ಅರೆಸ್ಟ್ ಮಾಡೋದ್ರಿಂದ ಆಗೋದಿಲ್ಲ, ಮುಂದಾಗುವಂತ ಅನಾಹುತಗಳನ್ನ ತಪ್ಪಿಸ್ಬೇಕು. ಯಾಕಂದ್ರೆ ದೇಶದ ಅರ್ಥ ವ್ಯವಸ್ಥೆ ಬಹಳ ಹದಗೆಟ್ಟು ಹೋಗ್ತಾ ಇದೆ. ನಿನ್ನೆ ಮನಮೋಹನ್ ಸಿಂಗ್ ಅವರು ಕೂಡ ನರೇಂದ್ರ ಮೋದಿ ಅವರಿಗೆ ಒಂದು ಓಪನ್ ಓಕೆ ಸೊ ಒಂದು ಕ್ವಶನ್ ಕೇಳಿದ್ರು, ಇವತ್ತು ದೇಶದೊಳಗಡೆ ಕೊರೋನಾ ವೈರಸ್ ಬರ್ತಾ ಇದೆ, ದೇಶದ ಅರ್ಥ ವ್ಯವಸ್ಥೆ ಕುಸಿತಾ ಇದೆ, ನೀವು ಏನೇನು ಕ್ರಮಗಳನ್ನ ಕೈಗೊಂಡಿದ್ದೀರಿ ನಮ್ಮ ಸರ್ಕಾರದ ವತಿಯಿಂದ? ಓಕೆ ಸೊ ನಾವಿಲ್ಲಿ ಓಕೆ ಸೊ ಇದನ್ನ ರಾಜಕೀಯವಾಗಿ ಪರಿಗಣನೆ ಮಾಡದೆ, ಮನಮೋಹನ್ ಸಿಂಗ್ ಒಬ್ರು ರಾಜಕೀಯವಾಗಿ ಪರಿಗಣನೆ ಮಾಡದೆ ಬಹಳ ಒಳ್ಳೆ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ. ಸೊ ಆ ಒಂದು ದೃಷ್ಟಿಯಿಂದ ನೋಡಿದಾಗ ಗವರ್ಮೆಂಟ್ ಎಷ್ಟು ಪ್ರಿಪೇರ್ನೆಸ್ ಇದೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್. ಓಕೆ ಸೊ ಮತ್ತೆ ದಿನೇ ದಿನೇ ಇವಂತ ವೈರಸ್ಗಳು ಬರೋದ್ರಿಂದ ಆರ್ಥಿಕತೆಗೆ ಕೂಡ ಡೌನ್ ಆಗ್ತಾ ಇದೆ. ಸೊ ಹಿಂಗಾಗಿ ಇಂಥ ಬ್ಯಾಂಕ್ಗಳ ತೊಂದರೆ ಆಗದಂಗೆ ಗವರ್ಮೆಂಟ್ ಮುಂದಿನ ದಿನಗಳಲ್ಲಿ ಮೂತುವರ್ಜಿ ವಹಿಸಬೇಕಾದಂತ ಅನಿವಾರ್ಯತೆ ಇದೆ. ಎಸ್ ಬ್ಯಾಂಕ್ ಯಾಕೆ ಫೇಲ್ ಆಯ್ತು, ಬ್ಯಾಂಕಿಂಗ್ ವ್ಯವಸ್ಥೆ ಅಂದ್ರೆ ಏನು, ಓಕೆ ಸೊ ವಸೂಲಾಗದ ಸಾಲ ಅಂತಂದ್ರೆ ಏನು, ಓಕೆ ಸೊ ಇದರಿಂದ ದೇಶದ ಮೇಲೆ ಯಾವ ರೀತಿ ಪ್ರತಿಕೂಲ ಪರಿಣಾಮ ಬೀರ್ತದೆ? ಡಿಫರೆನ್ಸ್ ಬಿಟ್ವೀನ್ ಮರ್ಜರ್ ಅಂಡ್ ಅಕ್ವೈಸೇಷನ್ ಹೇಳ್ತೀನಿ. ಇದು ಅರ್ಥ ಆಗಿದೆ, ಇಂಟ್ರೆಸ್ಟಿಂಗ್ ಇತ್ತು, ಸ್ವಲ್ಪ ನಾವು ಟೈಮ್ ಜಾಸ್ತಿ ತಗೊಂಡಿವಿ, ಬಟ್ ನಿಮ್ಗೆ ಅರ್ಥ ಆಗ್ಬೇಕದು. ಜಲ್ದಿ ಜಲ್ದಿ ಮುಗಿಸಿದ್ರು ಸರ್ ನಮ್ಗೇನು ಅರ್ಥ ಆಗ್ಲಿಲ್ಲ, ಹಂಗಾಗ್ಬಾರ್ದು. ಇಟ್ ಶುಡ್ ಬಿ ಕ್ರಿಸ್ಟಲ್ ಕ್ಲಿಯರ್, ಕ್ಲಿಯರ್ ಆಗಿರ್ಲಿ ನಿಮ್ಗೆ ಎಷ್ಟು ಕಾನ್ಸೆಪ್ಟ್ ಕ್ಲಿಯರ್ ಆಗ್ಬೇಕು. ನಂದು ಉದ್ದೇಶ ಏನಂತಂದ್ರೆ ಇದರಲ್ಲಿ ಎಷ್ಟೋ ಜನ ಈಗ ಎಫ್ ಡಿ ಎ ಬರಿತಾ ಇದ್ರಿ, ಎಸ್ ಡಿ ಎ ಬರಿತಾ ಇದ್ರಿ, ಪಿ ಎಸ್ ಐ ಬರಿತಾ ಇದ್ರಿ, ಬರೀರಿ. ಆದ್ರೆ ಕೊನೆಗೆ ಒಂದು ದಿವಸ ನೀವು ನನಗೆ ಮೆಸೇಜ್ ಮಾಡಿ ಅಥವಾ ಫೋನ್ ಮಾಡಿ ನೀವೇ ಹೇಳ್ತೀರಿ, ಸರ್ ನಾನು ಬರೀ ಪಿ ಎಸ್ ಐ ಮಾಡ್ತಾ ಇದ್ದೆ, ಎಫ್ ಡಿ ಎಸ್ ಡಿ ಎ ಮಾಡ್ತಾ ಇದ್ದೆ, ಬಟ್ ನೀವು ಕೊಟ್ಟಿದ್ದ ನಾಲೆಜ್ ಇಂದ ಸರ್ ನನಗೆ ಇವತ್ತು ಕೆ ಎಸ್ ಐ ಎ ಎಸ್ ಮಾಡ್ಬೇಕು ಅನಿಸ್ತಾ ಇದೆ ಸರ್, ದಟ್ ಈಸ್ ವಾಟ್ ಮೈ ಇಂಟೆನ್ಷನ್. ಹೌದಾ? ಓಕೆ ಸೊ ಈ ಎಕ್ಸಾಮ್ಗೆ ಇಷ್ಟು ಸಾಕಂತಲ್ಲ, ಒಂದು ಸ್ವಲ್ಪ ಹೆಚ್ಚಿನ ನಾಲೆಜ್ ಕೊಟ್ರೆ ನೀವು ಇನ್ನೂ ದೊಡ್ಡ ಎಕ್ಸಾಮ್ ಅನ್ನೇ ಬರೀಬೇಕು. ಓಕೆ ಸೊ ಹೊಡೆದು ಹೊಡಿತೀರಿ, ದೊಡ್ಡದು ಹೊಡಿಬೇಕು ಲೈಫ್ ಒಳಗೆ. ದಟ್ ಈಸ್ ವಾಟ್ ಯುವರ್ ಇಂಟೆನ್ಷನ್ ಶುಡ್ ಬಿ, ದಟ್ ಈಸ್ ವಾಟ್ ಮೈ ಇಂಟೆನ್ಷನ್. ಅರ್ಥ ಆಗ್ತಾ ಇದೆ ನಾ ಹೇಳಿದ್ದು? ನೀವು ಇಷ್ಟು ಗುರಿಯನ್ನ ಇಟ್ಕೊಂಡ್ ಬಂದಾಗ ನಿಮಗೆ ಒಳ್ಳೆ ನಾಲೆಜ್ ಕೊಟ್ರೆ ನಿಮ್ಮ ಗುರಿಯನ್ನು ಕಾನ್ಫಿಡೆನ್ಸ್ ಜಾಸ್ತಿ ಆಗಿ ನೀವು ಈ ಗುರಿಯನ್ನ ಮುಟ್ಟಕ್ ಸಾಧ್ಯ ಆಗ್ತದೆ. ಯಾಕಂದ್ರೆ ನಾಳೆ ನೀವು ಒಮ್ಮೆ ಎಫ್ ಡಿ ಆದ್ರಿ, ಎಸ್ ಡಿ ಆದ್ರಿ, ಅಥವಾ ಪಿ ಎಸ್ ಐ ಆದ್ರಿ, ಪಿ ಎಸ್ ಐ ಆದ್ಮೇಲೆ ಒಬ್ರು ಐ ಪಿ ಎಸ್ ಆಫೀಸರ್ ಹೋಗ್ತಿರ್ತಾನ, ಅಥವಾ ಒಬ್ಬ ಡಿ ವೈ ಎಸ್ ಪಿ ಹೋಗ್ತಿರ್ತಾರೆ, ಏ ಸರ್ ನಾನು ಅದನ್ನ ಆಗ್ಬಿಟ್ಟಿದ್ರಿ ಅಂತ ಅವಾಗ ಪಶ್ಚಾತ್ತಾಪ ಆಗ್ತದೆ. ಆಗ್ಬೇಕಾದಾಗ್ಲೇ ಯು ಶುಡ್ ಕ್ರ್ಯಾಕ್ ಇಟ್, ದಟ್ ಈಸ್ ವಾಟ್ ಮೈ ಇಂಟೆನ್ಷನ್. ಓಕೆ ಸೊ ಈ ಒಂದು ದೃಷ್ಟಿಕೋನದಿಂದ ನಾನು ಸ್ವಲ್ಪ ಪಾಠ ಮಾಡ್ಬೇಕಾದಾಗ ಸ್ವಲ್ಪ ಜಾಸ್ತಿ ಇನ್ಡೆಪ್ತ್ ಆಗಿ ಎಕ್ಸ್ಪ್ಲನೇಷನ್ ಕೊಡೋದು. ಏನ್ ಬೇಜಾರಿಲ್ಲಲ್ಲ ಸ್ವಲ್ಪ ಇನ್ಡೆಪ್ತ್ ಆಗಿ ಹೇಳಿದ್ರೆ? ಹೌದಾ? ದೇರ್ ಇಸ್ ನೋ ಇಶ್ಯೂ ಐ ಥಿಂಕ್. ಹೌದಾ? ಓಕೆ, ಅರ್ಥ ಆಯ್ತಂದ್ರೆ ಸಾಕು. ಇಲ್ಲಿ ಬರೋ ಲೈಕ್ ಮೇಲೆ ಗೊತ್ತಾಗ್ಬಿಡುತ್ತೆ ನನಗೆ ಎಷ್ಟು ಖುಷಿ ಆಗಿದ್ದಾರೆ ಎಲ್ಲರೂ ಅಂತೇಳಿ. ಓಕೆ ಸರ್, ಸಾವಿರದಾಡ್ತಾ ಹಂಗೆ ಲೈಕ್ಗಳು. ಓಕೆ ಓಕೆ ಹಾ, ಸ್ವಲ್ಪ ಸ್ಪೀಡ್ ಮಾಡಿದ್ರೆ ಚಲೋ ಅಂತ ಹೇಳ್ತಾ ಇದ್ದಾರ ಯಾರು, ಆನಂದ್. ಓಕೆ ಸೊ ಸ್ಪೀಡ್ ಮಾಡೋಣ ಮಾಡೋಣ, ಹೋಗ್ತಾ ಹೋಗ್ತಾ ಸ್ಪೀಡ್ ಮಾಡೋಣ. ಕೆಲವೊಂದು ವಿಷಯ ಇಂಪಾರ್ಟೆಂಟ್ ಇರ್ತವೆ, ಇಂಪಾರ್ಟೆಂಟ್ ಇದ್ದಾಗ ಏನ್ ಮಾಡೋಣ, ಸ್ಲೋ ಮಾಡೋಣ. ಓಕೆ ಸೊ ಇಂಪಾರ್ಟೆಂಟ್ ಇದ್ದಾಗ ಸ್ಲೋ ಮಾಡೋಣ. ಓಕೆ ಸೊ ಉಳಿದ ಟೈಮಲ್ಲಿ ಓಕೆ ಸೊ ಮತ್ತೆ ನಾರ್ಮಲ್ ಆಗಿ ಮಾಡೋಣ, ಯಾಕಂದ್ರೆ ಅರ್ಥ ಆಗ್ಬೇಕಲ್ಲ. ಕೆಲವು ಜನ ಕೋಚಿಂಗ್ ಸೆಂಟರ್ಗೆ ಈಗಾಗಲೇ ಕೋಚಿಂಗ್ ತಗೊಂಡೋರಿದ್ದೀರಿ, ಕೆಲವು ಜನ ಹೊಸವಾಗಿದ್ದೀರಿ, ಕೆಲವು ಜನ ಈಗಾಗಲೇ ಡಿಗ್ರಿ ಮಾಡ್ತಾ ಇದಾರ. ಇವತ್ತು ಸಂಜೆ ಒಬ್ರು ಫೋನ್ ಮಾಡಿದ್ರು, ಅವರು ಡಾಕ್ಟರ್ ಇದ್ದಾರೆ, ಎಂ ಬಿ ಬಿ ಎಸ್ ಮಾಡ್ತಾ ಇದಾರೆ, ಕೊನೆಯ ಸೆಮಿಸ್ಟರ್ ಅಲ್ಲಿ, ಕೊನೆಯ ಇಯರ್ ಅಲ್ಲಿ ಇದಾರೆ. ಸೊ ಅವ್ರು ಅಂಥವ್ರು ಇದ್ದಾರೆ. ನಾರ್ಮಲ್ ಮಾಡೋದು, ಬಹಳ ಸ್ಪೀಡನ್ನು ಬೇಡ, ಬಹಳ ಸ್ಲೋನು ಬೇಡ. ಇಬ್ಬರಿಗೂ ಅರ್ಥ ಆಗ್ಬೇಕು, ಹೊಸವಾಗಿದ್ದವ್ರಿಗೂ ಅರ್ಥ ಆಗ್ಬೇಕು. ಓಕೆ ಸೊ ಹಳಬರಿಗೂ ಅರ್ಥ ಆಗ್ಬೇಕು. ಓಕೆ ಹಾ,
thank you, Annapurna. Okay, yeah, thank you, Ellarigu, thank you. Okay. ಹಾ ಅರ್ಥ ಆದ್ರೆ ಯಾವಾಗಿದ್ರು ಕಾನ್ಸೆಪ್ಟ್ ಮೈಂಡ್ ಅಲ್ಲಿ ಇರ್ತದೆ. ನೆಕ್ಸ್ಟ್ ಇಂಥ 10 ಬ್ಯಾಂಕ್ ಇನ್ನು ದಿವಾಳಿ ಆತಂದ್ರು ನೀವು ಹೆಚ್ಚಿಗೆ ಓದೋ ಅವಶ್ಯಕತೆ ಇಲ್ಲ, ಒಂದ್ ಸರಿ ತಿಳ್ಕೊಂಡ್ಬಿಡುದು ಅಷ್ಟೇ, ಎವರ್ ಗ್ರೀನ್ ಕರೆಂಟ್ ಅಫೇರ್ಸ್ ಆಗ್ಬಿಡ್ತೀವಿ. ಹೌದಾ? ಸೊ ಈಗ ಇಲ್ಲಿ ಒಂದು ಇಂಪಾರ್ಟೆಂಟ್ ನಿಮಗೆ ಒಂದು ಅನೌನ್ಸ್ಮೆಂಟ್ ಮಾಡ್ತೀನಿ, ಒಂದ್ 5 ನಿಮಿಷ. ಓಕೆ, ಸೊ ನೀವು ಯಾರು, ಓಕೆ, ಸೊ ಈಗ ಓಕೆ, ಸೊ ಯಾವುದು ಮೆಸೇಜ್ ಮಾಡಕ್ ಹೋಗ್ಬಿಟ್ರೆ ಒಂದ್ 5 ನಿಮಿಷ. ಹಾ, ನಿಮ್ಗೆ 1 ಅವರ್ ಸಾಕಾಗಂಗಿಲ್ಲ, ಮಿನಿಮಮ್ 3 ಅವರ್ಸ್ ಬೇಕು. ಶಿವಾನಂದ್ ಕರೆಕ್ಟ್ ಆಗಿ ಹೇಳ್ತಾ ಇದ್ರಿ, ಇದು ನಂದು ಅಭಿಪ್ರಾಯ ಹಂಗೆ ಇದೆ. ಯಾಕಂದ್ರೆ ಓಕೆ, ಸೊ ಹಂಗೆ ಸುಮ್ನೆ ಓದ್ಕೊಂತ ಹೋಗೋದಾತಂದ್ರೆ ಅದಕ್ಕೆ 1 ಅವರ್ ಅಲ್ಲಿ ಬಹಳ ಕವರ್ ಮಾಡಬಹುದು. ನಾನು ಬಹಳ ಎಕ್ಸ್ಪ್ಲೇನ್ ಮಾಡೋದ್ರಿಂದ 1 ಅವರ್ ಸಾಕಾಗೋದಿಲ್ಲ ಇದು, ಡೆಫಿನೆಟ್ಲಿ. ಅದಕ್ಕಾಗಿ ನಾನು ಅದಕ್ಕೆ ಒಂದು ಪ್ಲಾನ್ ಮಾಡಿದ್ದೀನಿ, ನಾನು ಅದನ್ನೇ ಹೇಳ್ತೀನಿ. ಓಕೆ, ಸೊ ಇಲ್ಲಿ ನೋಡ್ರಿ, ಈಗ ನೋಡ್ರಿ, ನನ್ನ ಪ್ಲಾನ್ ಕೇಳ್ರಿ, ನಾನು ಎಲ್ಲ ಪ್ಲಾನ್ ಹೇಳ್ತಾ ಇದ್ದೀನಿ. ಬೆಳಿಗ್ಗೆ ಓಕೆ, ಸೊ ಬೆಳಿಗ್ಗೆ 1 ಅವರ್ ನಾನು ನಿಮಗೆ ಕ್ಲಾಸ್ ತಗೋತೀನಿ. ದಟ್ ಈಸ್ ಮೇ ಬಿ 8 to 9. ಈಗ ನಾನು ಎಲ್ಲ ಫ್ರೀ ಕ್ಲಾಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಯಾವುದು ಫ್ರೀ ಕ್ಲಾಸ್? ಓಕೆ, ಸೊ ನಾನು ಈಗಾಗಲೇ ಅನ್ ಅಕಾಡೆಮಿ ಒಳಗಡೆ ಮಾತಾಡಿದ್ದೀನಿ, ಸರ್ ನಾನು ಫ್ರೀ ಕ್ಲಾಸ್ ಮಾಡೇ ಮಾಡ್ತೀನಿ, ಹುಡುಗರಿಗೆ ಅದು ಹೆಲ್ಪ್ ಆಗ್ಲೇಬೇಕು. ಓಕೆ, ಸೊ ಅದಕ್ಕಾಗಿ ನಾನು ಅದನ್ನು ಕೂಡ ಮಾಡ್ತಾ ಇದ್ದೀನಿ, ಡೆಫಿನೆಟ್ಲಿ ಮಾಡ್ತೀನಿ, ಎಲ್ಲನೂ ಮಾಡ್ತೀನಿ. ಓಕೆ, ಸೊ ಒಂದು ಎಜುಕೇಶನ್ ರೆವಲ್ಯೂಷನ್ ಮಾಡೋಣ. ಓಕೆ, ಹಾ ಇಲ್ಲಿ ನೋಡಿ, ಫ್ರೀ ಕ್ಲಾಸ್. ಸೊ ಫ್ರೀ ಕ್ಲಾಸ್ ಒಳಗಡೆ ಬೆಳಿಗ್ಗೆ ಮಾರ್ನಿಂಗ್ 8 to 9 ಕ್ಲಾಸ್ ಇರ್ತೈತೆ. ಓಕೆ, ಸೊ ಬೆಳಿಗ್ಗೆ 8 to 9 ಪ್ರತಿ ದಿವಸ. ಓಕೆ, ಸೊ 8 to 9 ಕ್ಲಾಸ್ ಬರೆದಿಟ್ಕೊಂಡ್ಬಿಟ್ರಿ, ಇದು ಯಾವತ್ತು ಚೇಂಜ್ ಆಗೋದಿಲ್ಲ. ಇದಾದ್ಮೇಲೆ ಓಕೆ, ಸೊ ಸಂಜೆನೂ ನಂದ ಕ್ಲಾಸ್ ಇರ್ತದೆ. ಓಕೆ, ಸೊ ಸಂಜೆ ನಾಳೆ 9 to 10 ಇದೆ ಕ್ಲಾಸ್. ಎಷ್ಟಿದೆ? 9 to 10 ಇದೆ. ಇದನ್ನು ಒಂದು ನೆನ್ಪಿಟ್ಕೊಂಡ್ಬಿಡಿ. ಓಕೆ, ಸೊ ಇನ್ನೂ ಒಂದು ನಾನು ಇಲ್ಲಿ ಪ್ಲಾನ್ ಮಾಡ್ತಾ ಇದ್ದೀನಿ. ಓಕೆ, ಸೊ 7 to 8 ಪ್ಲಾನ್ ಮಾಡ್ತಾ ಇದ್ದೀನಿ, ಬಟ್ ಅದನ್ನ ನಾನು ಹೇಳ್ತೀನಿ. ಪ್ರತಿ ದಿವಸ 2 ಅವರು ಫ್ರೀ ಕ್ಲಾಸ್ ಇರ್ತದೆ, ನೆನ್ಪಿಟ್ಕೊಂಡು 2 hours ಫ್ರೀ ಕ್ಲಾಸ್. ಇದಾದ್ಮೇಲೆ ನಾನು ಇನ್ನೊಂದು ಅವರ್ ಅಡ್ಜಸ್ಟ್ ಮಾಡ್ಬೇಕಂತ ಮಾಡಿದ್ದೀನಿ. ಇನ್ ಒನ್ ಅವರ್ ಏನು? ಕರೆಂಟ್ ಅಫೇರ್ಸ್. ಓಕೆ, ಸೊ ಈಗಾಗಲೇ ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ತಿದ್ದೆ, ಆ ಯೂಟ್ಯೂಬ್ ವಿಡಿಯೋನೇ ಇಲ್ಲೇ ಸ್ಪೆಷಲ್ ಕ್ಲಾಸ್ ಅಲ್ಲೇನೆ ಮಾಡೋಣ ಅಂತೇಳಿ. ಏನ್ ನಿಮ್ಮ ಅಭಿಪ್ರಾಯ, ಮಾಡಬಹುದಲ್ಲ ಇಲ್ಲೇ? ಹೇಳ್ತೀನಿ, ಪ್ಲಸ್ ಕ್ಲಾಸ್ ಬಗ್ಗೆ ನಾನು ಆಮೇಲೆ ಬರ್ತೀನಿ, ಪ್ಲಸ್ ಕ್ಲಾಸ್ ಆಮೇಲೆ ಹೇಳ್ತೀನಿ. ಈಗ ಮೊದಲು ಫ್ರೀ ಕ್ಲಾಸ್ ಕೇಳ. ಹಾ, ಯೂಟ್ಯೂಬ್ ಅಲ್ಲಿ ಮಾಡೋ ಬದ್ಲಿ ನಾನು ಅದನ್ನೇ ಎಲ್ ಮಾಡ್ತೀನಿ ಅಂತಂದ್ರೆ, ಕರೆಂಟ್ ಅಫೇರ್ಸ್ ಸ್ಪೆಷಲ್ ಕ್ಲಾಸ್ ಅಲ್ಲಿ ಪ್ರತಿ ದಿವಸ ಒಂದೊಂದು ಕ್ಲಾಸ್. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಟೈಮ್ ಕಡಿಮೆ ಆಗ್ತೈತಿ, ಇಲ್ಲಂದ್ರೆ ಒಂದು ತಾಸು ಆರಾಮಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಬಹುದು. ಮತ್ತೆ ಅದ್ರ ಮೇಲೆ ಮೇನ್ಸ್ ಕ್ವಶನ್, ಪ್ರಿಲಿಮ್ಸ್ ಕ್ವಶನ್ ಅದನ್ನು ಡಿಸ್ಕಸ್ ಮಾಡ್ಬಿಡೋದು, ಬಹಳ ಫಂಟಾಸ್ಟಿಕ್ ಆಗಿ. ಯೂಟ್ಯೂಬ್ ಅಲ್ಲೂ ನಾನು ಅದನ್ನ ಹಾಕಕ್ ಹೇಳ್ತೀನಿ. ಹಾ, ಈಗ ನೋಡ್ರಿ, ಇದು ಟೋಟಲ್ ಎಷ್ಟಾಯ್ತು? ಒಂದು ದಿವಸಕ್ಕೆ 3 ಅವರ್ ಆಯ್ತು ಕ್ಲಾಸ್. ಒಂದು ದಿವಸಕ್ಕೆ 3 ಅವರ್ ಏನಾಯ್ತು? ಫ್ರೀ ಕ್ಲಾಸ್ ಆಯ್ತು. 3 ಅವರ್ ಫ್ರೀ ಕ್ಲಾಸ್ ಅಲ್ಲಿ 1 ಅವರ್ ಡೈಲಿ ಕರೆಂಟ್ ಅಫೇರ್ಸು, 1 ಅವರ್ ನಮ್ಗೆ 1 ವರ್ಷದ ಹಿಂದಿನ ಕರೆಂಟ್ ಅಫೇರ್ಸು, ಇನ್ನೊಂದ್ ಅವರ್ ಏನಿದೆ ಏನಂತೆ, ನಾವು ವರ್ಲ್ಡ್ ಮ್ಯಾಪಿಂಗ್ ಮಾಡ್ತಾ ಇದ್ವಿ. ಆ ವರ್ಲ್ಡ್ ಮ್ಯಾಪಿಂಗ್ ಮಾಡೋಣ. ವರ್ಲ್ಡ್ ಮ್ಯಾಪಿಂಗ್ ಆದ ಕೂಡ ನೆಕ್ಸ್ಟ್ ಏನ್ ಮಾಡೋಣ, ವರ್ಲ್ಡ್ ದು ಕೆಲವೊಂದು ದೇಶಗಳ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ಕೊಂಡ್ ತಗೋ. ಓಕೆ, ಸೊ ಅದರೊಳಗಡೆ ನೆಕ್ಸ್ಟ್ ಓಲ್ಡ್ ಕ್ವಶನ್ ಪೇಪರ್ ಕೂಡ ಡಿಸ್ಕಸ್ ಮಾಡೋಣ. ಸೊ ಓಲ್ಡ್ ಕ್ವಶನ್ ಪೇಪರ್ ಅನ್ನು ಅದರೊಳಗಡೆ ಆಡ್ ಮಾಡೋಣ. ಒಂದು ದಿವಸಕ್ಕೆ 3 hours ಎಲ್ಲರಿಗೂ ಒಪ್ಪಿಗೆ ಇದೆ? ಒಂದು ದಿವಸಕ್ಕೆ 3 hours ಕುತ್ಕೊಳಕ್ ಆಗ್ತದೆ ನಿಮಗೆ? ನಾನ್ ರೆಡಿ ಇದ್ದೀನಿ ನಿಮಗೆ ಪಾಠ ಮಾಡಕ್ಕೆ, ನಿಮಗೆ ಸಪೋರ್ಟ್ ಮಾಡಕ್ಕೆ, ಗೈಡ್ ಮಾಡಕ್ಕೆ. ನನಗೆ ಏನು ಒಂದ್ ಸ್ವಲ್ಪ ನಾಲೆಜ್ ಇದೆ ಅದ್ರೊಳಗಡೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ನಾನಂತೂ ರೆಡಿ ಇದ್ದೀನಿ. ಹಾರ್ಟ್ಲಿ ಐ ಆಮ್ ವೆರಿ ಮಚ್ ಹ್ಯಾಪಿ. ಬಟ್ ನೀವ್ ರೆಡಿ ಇದ್ದೀರಿ? ಆರ್ ಯು ಓಕೆ ವಿತ್ ಇಟ್? ಹೌದಾ? ಹಾ, ಓಕೆ. ಹಾ, ಈಗ ನೋಡ್ರಿ, ಬೆಳಗ್ಗೆ ಅಂತೂ 8 to 9 ಕ್ಲಾಸ್ ಇರ್ತದೆ, ಆಮೇಲೆ ಸಂಜೆ ಮತ್ತೆ ಓಕೆ, ಸೊ 1 hour. ಓಕೆ, ಸೊ 9 to ಓಕೆ, ಸೊ 10 ಇನ್ನೊಂದು ಕ್ಲಾಸ್. ಓಕೆ, ಸೊ ಯಾವಾಗ ಮಾಡ್ಕೊಳ್ಳೋಣ? 7 to ಓಕೆ, ಸೊ 7 to 8 ಮಾಡ್ಕೊಳ್ಳೋಣ, ಅಥವಾ 3 to 4 ಮಾಡ್ಕೊಳ್ಳೋಣ? ಯಾವುದು? ಇದು ಎ, ಇದು ಬಿ. ನೋಡ್ರಿ, 7 to 8 ಸಂಜೆ, 7 to 8 ಎ, 3 to 4 ಬಿ. ಯಾವುದು? ಎ ಆರ್ ಬಿ? ಯಾವ್ದು ಮಾಡೋಣ? ಓಕೆ, ಸೊ ನೀವು ಬಹಳಷ್ಟು ಜನ ವರ್ಕಿಂಗ್ ಅಲ್ಲಿ ಇರ್ತೀರಿ, ಬೇರೆ ಕ್ಲಾಸ್ ಅಲ್ಲಿ ಇರ್ತೀರಿ ಅಂತಂದ್ರೆ 3 to 4 ಒಳಗಂತೂ ಯಾವ ಕ್ಲಾಸ್ ಶುರು ಆಗೋದಿಲ್ಲ ನನ್ನ ಒಂದು ನಾಲೆಜ್ ಪ್ರಕಾರ. ಸೊ 3 to 4 ಮಾಡೋಣ ಅಂತಂದ್ರೆ ಮಾಡೋಣ, ಇಲ್ಲ 7 to 8 ಮಾಡೋಣ ಅಂತಂದ್ರೆ ಮಾಡೋಣ. ಹಾ, ಮಿಶ್ರ ಪ್ರತಿಕ್ರಿಯೆ ಬರ್ತಾ ಇದೆ, ಮಿಶ್ರ ಪ್ರತಿಕ್ರಿಯೆ ಬರ್ತಾ ಇದೆ. ಎ ಬಿ ಅಂತ ಬರ್ತಾ ಇದೆ, ನೋಡೋಣ ಒಂದೆರಡು ದಿವಸ. ಓಕೆ, ಸೊ ಏನು ಮಾಡ್ ನೋಡೋಣ, ಬಿನು ಮಾಡ್ ನೋಡೋಣ, ಯಾವ್ದು ಅನುಕೂಲ ಆಗ್ತೈತಲ್ಲ ಅದನ್ನ ಶುರು ಮಾಡೋಣ. ಓಕೆ, ಅದನ್ನ ಮಾಡೋಣ ಡೆಫಿನೆಟ್ಲಿ. ನಿದ್ದೆ ಮಾಡ್ಬೇಕಂತ ಹೇಳ್ತಾ ಇದಾರೆ ಕೆಲವು ಜನ. ಓಕೆ, ಸೊ ಈಗ 2 ದಿವಸ ನಿದ್ದೆ ಗಿದ್ದೆ ಎಲ್ಲ ಬಿಟ್ಬಿಡ್ರಿ ಅವನ್ನ. ಓಕೆ, ಒಂದು 5 hours ರಾತ್ರಿ ನಿದ್ದೆ ಮಾಡ್ರಿ, 1 hour ಯೋಗ ಮಾಡ್ರಿ, ಇಷ್ಟು ಮಾಡಿ ಉಳಿದಿದ್ದೆಲ್ಲ ಓದಕ್ ಸಾಧ್ಯ ಆಗ್ತದೆ.
ಓಕೆ, ಇಲ್ಲಾಂದ್ರೆ 7 to 8 ಮಾಡೋಣ ಅಂತಂದ್ರೆ 7 to 8 ಮಾಡೋಣ. ಓಕೆ, ಸೊ ನಾನು ಅದನ್ನ ಹೇಳ್ತೀನಿ. ಸೊ ಡೈಲಿ ಅಂತೂ ಮುಂಜಾನೆ 8 to 9 ನನಗೋಸ್ಕರ, ಬೆಳಗ್ಗೆ 8 to 9 ಎಲ್ಲರೂ ಟೈಮ್ ಅನ್ನ ತೆಗೆದಿಡಕ್ ಸಾಧ್ಯ ಆಗ್ಬೇಕು. ಆಗ್ಬೋದಲ್ಲ? ಆರ್ ಯು ಫ್ರೀ ಫ್ರಮ್ 8 to 9 ಮಾರ್ನಿಂಗ್? 8 to 9 ಮಾರ್ನಿಂಗ್ ಕ್ಲಾಸ್, ಗುಡ್ ಮಾರ್ನಿಂಗ್ ಕ್ಲಾಸಸ್, ಗುಡ್ ಮಾರ್ನಿಂಗ್ ಕ್ಲಾಸಸ್ ಅಂತ ಹೆಸರಿಟ್ಟಿದೀವಿ ಇದು. ಹಾ, 7 ಗಂಟೆಗೆ ಬೇಡ. ಓಕೆ, ಸೊ 8 ಗಂಟೆಗೆ ಶುರು ಮಾಡೋಣ. ಆರ್ ಯು ರೆಡಿ? ಆರ್ ಯು ಎಂಥೂಸಿಯಾಸ್ಟಿಕ್? ಆರ್ ಯು ಇಗರ್ಲಿ ವೇಟಿಂಗ್ ಫಾರ್ ದಟ್ ಪರ್ಟಿಕ್ಯುಲರ್ ಕ್ಲಾಸ್? ಎಸ್, ವೆರಿ ಗುಡ್, ಬಹಳ ಜೋಶ್ ಇದೆ. ಓಕೆ, ಸೊ ಭಾರಿ ಜೋಶ್ ಇದೆ, ಹಂಗೆ ಶುರು ಮಾಡೋಣ. ಮಾರ್ನಿಂಗ್ 8 to 9 ಡೈಲಿ ಕ್ಲಾಸ್ ಇರ್ತದೆ. ಓಕೆ, ಸೊ ನಾನು ನಾಳೆ ಯುರೋಪ್ ಖಂಡವನ್ನ ಡಿಸ್ಕಸ್ ಮಾಡಿ ಮುಂದಿನ ಖಂಡಗಳನ್ನ ನೋಡೋಣ. 8 to 9 ಸಂಜೆ, ಮತ್ತೆ 9 to 10 ನಾಳೆ. ಓಕೆ, ಸೊ ಸಾಧ್ಯ ಆದ್ರೆ ಇನ್ನೊಂದು ಕ್ಲಾಸ್ ಅನ್ನ ಕೂಡ ಮಾಡೋಣ. ಓಕೆ, ಸೊ ಟೋಟಲಿ ಡೈಲಿ 3 hours ವಿ ವಿಲ್ ಗೋಯಿಂಗ್ ಟು ಡೆಡಿಕೇಟ್, ಟೋಟಲಿ 3 hours ಡೈಲಿ. ಆರ್ ಯು ರೆಡಿ? ಆರ್ ಯು ರೆಡಿ? ಎಸ್, ಎಸ್, ವೆರಿ ಗುಡ್, ವೆರಿ ಗುಡ್. ಹಾ, ಇನ್ನು ನೋಡಿ, ಇನ್ನು ನೆಕ್ಸ್ಟ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್. ವೆರಿ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಏನಪ್ಪಾ ಅಂತಂದ್ರೆ, ಪ್ಲಸ್ ಕ್ಲಾಸ್. ಈಗಾಗಲೇ ನಾವು ಜಿಯೋಗ್ರಫಿಯಲ್ಲಿ ಪ್ಲಸ್ ಕ್ಲಾಸ್ ಗಳನ್ನ ಮಾಡ್ತಾ ಇದೀವಿ, ಜಿಯೋಗ್ರಫಿ ನಡೀತಾ ಇದೆ. ಸೊ ಯಾರ್ಯಾರು ಸಬ್ಸ್ಕ್ರಿಪ್ಷನ್ ತಗೊಂಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರಿಪ್ಷನ್ ತಗೊಳ್ರಿ, ಬಹಳ ಒಳ್ಳೆ ನಾಲೆಜ್ ನಿಮ್ಗೆ ಬರ್ತಾ ಇದೆ. ಸೊ ಅದಕ್ಕಾಗಿ ನಾನು ಬಹಳ ಎಫರ್ಟ್ ಹಾಕಿ ಜಿಯೋಗ್ರಫಿ ಕ್ಲಾಸಸ್ ಮಾಡ್ತಾ ಇದೀವಿ. ನಾಳೆಯಿಂದ ಇಂಡಿಯನ್ ಜಿಯೋಗ್ರಫಿ ಶುರು ಆಗ್ತದೆ, ಮುಗುದಿಲ್ಲ, ಕ್ಲಾಸ್ ಏನು ಮುಗುದಿಲ್ಲ. ನಾಳೆಯಿಂದ 11 ಗಂಟೆಗೆ ಶುರು ಆಗ್ತದೆ. ನಾನು ನಿಮ್ಗೆ ಅದನ್ನ ಲಿಂಕ್ ಕೂಡ ಹಾಕ್ತೀನಿ. ಬೆಳಗ್ಗೆ 11 ಗಂಟೆಗೆ ಶುರು ಆಗ್ತದೆ, 11 to 12. ಪ್ರತಿ ದಿವಸ 1 hour ಸ್ಪೆಷಲ್ ಕ್ಲಾಸ್ ಇರ್ತದೆ, ಅದನ್ನ ತಗೊಳ್ರಿ. ಇದು ಮುಗಿದ್ ಮೂಡೆ ಎಕನಾಮಿಕ್ಸ್ ಶುರು ಮಾಡ್ತೀವಿ. ಎಕನಾಮಿಕ್ಸ್ ಅಂತಂದ್ರೆ ನಿಮ್ಗೆ ಲೈಫ್ ಅಲ್ಲೇ ಈಸಿಯೆಸ್ಟ್ ಸಬ್ಜೆಕ್ಟ್ ಅನ್ಸಿರ್ಬೇಕು, ಆ ತರ ಮಾಡಿಕೊಡೋ ಜವಾಬ್ದಾರಿ ನಂದು. ಎಕನಾಮಿಕ್ಸ್ ಅದ್ರ ಜೊತೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಇವನ್ನೆಲ್ಲ ಮಾಡ್ತಾ ಹೋಗೋಣ. ಅದಕ್ಕೆ ಸಬ್ಸ್ಕ್ರಿಪ್ಷನ್ ಅನ್ನ ತಗೊಳ್ರಿ, ತಗೋಬೇಕಾದಾಗ್ಲೇ ಸ್ವಲ್ಪ ಜಾಸ್ತಿ ಟೈಮ್ ಅದು ಸಬ್ಸ್ಕ್ರಿಪ್ಷನ್ ತಗೊಳ್ರಿ, ನಿಮ್ಗೆ ಅದು ಹೆಲ್ಪ್ ಕೂಡ ಆಗ್ತಾ ಹೋಗ್ತದೆ. ಸೊ ಅದನ್ನು ಮಾಡ್ರಿ. ಜಿಯೋಗ್ರಫಿ ಕ್ಲಾಸಸ್ ಶುರು ಆಗ್ತಾವ, ಕರೆಂಟ್ ಅಫೇರ್ಸ್. ಓಕೆ, ಸೊ ನೆಕ್ಸ್ಟ್ ಡೈಲಿ ಕರೆಂಟ್ ಅಫೇರ್ಸ್ ಅವನ್ನೆಲ್ಲ ನಾನು ಶುರು ಮಾಡ್ತಾ ಹೋಗ್ತೀನಿ. ಹಾ, ಐ ಪಿ ಎಲ್ ಅಲ್ಲಿ ಆರ್ ಸಿ ಬಿ ಗೆದ್ದಷ್ಟು ಖುಷಿ ಆಗ್ತಾ ಇದೆ ಮಂಜುಳಾ, ಥ್ಯಾಂಕ್ ಯು, ಥ್ಯಾಂಕ್ ಯು. ಇದನ್ನ ಮಾಡ್ತೀನಿ, ಬಟ್ ಕೆಲವು ಕಳೆದ 3-4 ದಿನಗಳಿಂದ ಸ್ವಲ್ಪ ನಿಮ್ಗೆ ತೊಂದರೆ ಆಗಿದೆ. ಐ ಆಮ್ ಸಾರಿ ಫಾರ್ ದಟ್, ಯಾಕಂದ್ರೆ ಸ್ವಲ್ಪ ಊರಿಗೆ ಹೋಗ್ಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ. ಸೊ ಹಿಂಗಾಗಿ ಅದನ್ನ ಅಪ್ಲೋಡ್ ಮಾಡಕ್ ಆಗಿರ್ಲಿಲ್ಲ, ಬಟ್ ನಿನ್ನೆ ಇವತ್ತು ನಾನು ಎಲ್ಲ ಪೇಪರ್ ಕಟಿಂಗ್ ಗಳನ್ನ, ಓಕೆ, ಸೊ ನಾನು ಅಪ್ಲೋಡ್ ಮಾಡಿದೀನಿ, ಅದನ್ನೆಲ್ಲ ನೋಡಿರ್ಬೋದಲ್ಲ, ನೋಡಿದಿರಿ ಎಲ್ಲರೂ. ಓಕೆ, ಸೊ ಅದನ್ನು ಕೂಡ ಫಾಲೋ ಮಾಡ್ರಿ. ಓಕೆ, ಉಳಿದಿದ್ದ ನಿಮ್ಮ ಸ್ಟಡಿಯನ್ನ ನೀವು ಮಾಡ್ಕೊಂತೀರಿ. ಓಕೆ, ಆಮೇಲೆ ನಾವು ಜಿಯೋಗ್ರಫಿಲಿ ಹಂತ ಹಂತವಾಗಿ ಪಾಠ ಮಾಡ್ತಾ ಮಾಡ್ತಾ ಕ್ವಿಜ್ ಕೂಡ ನಡೆಸ್ತಾ ಇದೀವಿ. ಓಕೆ, ಸೊ ಇಲ್ಲೂ ಕೂಡ ಕ್ವಿಜ್ ಅನ್ನ ಕಂಡಕ್ಟ್ ಮಾಡ್ತೀನಿ ನಾನು ಸ್ಪೆಷಲ್ ಕ್ಲಾಸ್ ಅಲ್ಲಿ. ಓಕೆ, ಸೊ ಅದನ್ನ ಮಾಡ್ತಾ ನಿಮ್ಗೆ ಏನೇನ್ ಬೇಕಲ್ಲ ಎಲ್ಲವನ್ನ ಈ ಮುಂದಿನ 2 ತಿಂಗಳಲ್ಲಿ ಫುಲ್ ಈಗರ್ಲಿ ನಾವು ಕ್ಲಾಸ್ ಅನ್ನ ಮಾಡೋದು. ಓಕೆ, ಸೊ ಇದ್ರೊಳಗಡೆ ಎಷ್ಟು ಜನ, ಓಕೆ, ಸೊ ನನಗೊಂದು ಸಣ್ಣ ಒಂದು, ಓಕೆ, ಸೊ ಸರ್ವೆ ಮಾಡ್ಬೇಕು ನಾನು. ಸೊ ಈಗ ಎಷ್ಟು ಜನ ಇದ್ರೊಳಗಡೆ ಎಫ್ ಡಿ ಎ ಎಸ್ ಡಿ ಎ ಬರಿತಾ ಇದ್ರಿ ಈ ಸಾರಿ ಸೀರಿಯಸ್ ಆಗಿ? ಎಸ್ ಅಂತ ಒಂದು ಮೆಸೇಜ್ ಹಾಕ್ಬಿಟ್ರಿ, ಎಸ್ 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 ಅಂತ ಮೆಸೇಜ್ ಹಾಕ್ ಎಫ್ ಡಿ ಎ ಎಸ್ ಡಿ ಎ ಬರಿತಾ ಇರೋ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ಬಹಳ ಇದೆ ಕ್ರೌಡ್, ಬಹಳ ಇದೆ, ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಹಾ, ನೆಕ್ಸ್ಟ್ ಈಗ ಇನ್ನೊಂದು ಸರ್ವೆ ಮಾಡ್ತಾ ಇದ್ದೀನಿ. ಇನ್ನೊಂದು, ವೇಟ್ ವೇಟ್, ಇನ್ನೊಂದು ಕೆ ಎಸ್, ಎಷ್ಟು ಜನ ಸೀರಿಯಸ್ ಆಗಿ ಈ ಸರಿ ಅಟೆಂಪ್ಟ್ ಬರೀತಾ ಇದ್ರು? ಕೆ ಎಸ್, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಗೆಸ್ಟೆಡ್ ಪ್ರೊಫೆಷನಲ್ ಎಕ್ಸಾಮಿನೇಷನ್. ವೆರಿ ಗುಡ್, ವೆರಿ ಗುಡ್, ಬಹಳ ಒಳ್ಳೆ ನಂಬರ್ ಇದೆ, ವೆರಿ ಗುಡ್, ಎಲ್ಲರೂ ಬರೀರಿ, ಎಲ್ಲರೂ ಬರೀರಿ. ಓಕೆ, ಹಾ, ನೆಕ್ಸ್ಟ್, ಇನ್ನ ನೆಕ್ಸ್ಟ್ ಇನ್ನೊಂದು. ಓಕೆ, ಸೊ ಕೆ ಎಸ್ ಪ್ಲಸ್ ಪಿ ಎಸ್ ಐ, ಕೆ ಎಸ್ ಪ್ಲಸ್ ಪಿ ಎಸ್ ಐ ದೊಡ್ಡ ಒಂದು. ಓಕೆ, ಸೊ ಈಗ ಸದ್ಯ ಒಂದು ನೇಮಕಾತಿ ಕೂಡ ಬರ್ತಾ ಇದೆ, ಕೆ ಎಸ್ ಪ್ಲಸ್ ಪಿ ಎಸ್ ಐ ಬರೆಯೋರು. ಎಸ್ ಎಸ್ ಅಂತ ಒಂದು ನನಗೆ ಒಂದು ಮೆಸೇಜ್ ಆಗ್ತದೆ, ಪಿ ಎಸ್ ಐ ಪ್ಲಸ್ ಕೆ ಎಸ್. ಓಕೆ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್, ಲಾಸ್ಟ್, ಲಾಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್ ಏನಂತಂದ್ರೆ, ಹೌ ಮೆನಿ ಆಫ್ ಯು ಆರ್ ರೈಟಿಂಗ್ ದಿ ಐ ಎ ಎಸ್ ಎಕ್ಸಾಮ್ ದಿಸ್ ಟೈಮ್? ಸೀರಿಯಸ್ಲಿ, ಐ ಎ ಎಸ್ ಎಕ್ಸಾಮ್ ಅನ್ನ ಎಷ್ಟು ಜನ ಬರಿಬೇಕು ಮಾಡಿದ್ರು? ಐ ಎ ಎಸ್, ಐ ಎ ಎಸ್ ಬರಿಬೇಕನ್ನೋರು ಎಸ್ ಅಂತ ಟೈಪ್ ಮಾಡ್ರಿ, ಇಲ್ಲಾಂದ್ರೆ ಐ ಎ ಎಸ್ ಅಂತಾನೆ ಟೈಪ್ ಮಾಡ್ರಿ, ಐ ಎ ಎಸ್ ಅಂತಾನೆ ಟೈಪ್ ಮಾಡ್ರಿ, ಐ ಎ ಎಸ್, ಐ ಎ ಎಸ್ ಅಂತಾನೆ ಟೈಪ್ ಮಾಡ್ರಿ, ನನಗೆ ಗೊತ್ತಾಗ್ತದೆ ಎಷ್ಟು ಜನ ಇದಾರಂತ. ವೆರಿ ಗುಡ್, ವೆರಿ ಗುಡ್, ಐ ಎ ಎಸ್ ಅನ್ನು ಬಹಳಷ್ಟು ಜನ ಬರಿತಾ ಇದಾರೆ. ಸೀರಿಯಸ್ ಆಗಿ ತಾನೆ ನಾನು ಹೇಳ್ತಾ ಇರೋದು, ಯಾಕಂದ್ರೆ ನಾನು ಈ ಎಕ್ಸಾಮ್ ಗಳಿಗೆ ತಕ್ಕಂಗೆ ನನ್ನ ಕೋರ್ಸ್ ಅನ್ನ, ಓಕೆ, ಸೊ ಅಲ್ಲಿ ಮಾಡಿಫಿಕೇಶನ್ ಮಾಡ್ಕೊಂತ ಹೋಗ್ತೀನಿ. ಹಾ, ಹಾ, ಕೆಲವು ಜನರದು ಕೆ ಎಸ್ ಲಾಸ್ಟ್ ಅಟೆಂಪ್ಟ್ ಇದೆ, ಕ್ರ್ಯಾಕ್ ಮಾಡ್ಲೇಬೇಕು, ಡೆಫಿನೆಟ್ಲಿ ಕ್ರ್ಯಾಕ್ ಮಾಡ್ತಿರ್ಲಿ. ಓಕೆ, ಸೊ ಡೆಫಿನೆಟ್ಲಿ, ಹಾ, ಐ ಎ ಎಸ್ ಇದೆ, ಕೆ ಎಸ್ ಇದಾವ, ಎಫ್ ಡಿ ಎಸ್ ಡಿ ಎಲ್ಲ ಇದಾವ, ಇವೆಲ್ಲದಕ್ಕೂ ಒಂದು ಕರೆಕ್ಟ್ ಆಗಿ ಕೋರ್ಸ್ ಅನ್ನ ನಾನು, ಓಕೆ, ಸೊ ಇವತ್ತು ಕುತ್ಕೊಂಡು ಸ್ಟ್ರಕ್ಚರ್ ಮಾಡಿ, ಓಕೆ, ಸೊ ಈ ಟೈಮ್ ಅಲ್ಲಿ ಆ ಸ್ಲಾಟ್ ಅಲ್ಲಿ ನಾನು ಅದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂತ ಹೋಗ್ತೀನಿ, ಡೆಫಿನೆಟ್ಲಿ. ಓಕೆ, ಹಾ, ಸೊ ಇವತ್ತು, ಓಕೆ, ಸೊ ಸ್ವಲ್ಪ ನಮ್ಗೆ ಎಸ್ ಬ್ಯಾಂಕ್ ಬಗ್ಗೆ ಮಾತ್ರ ನೋಡಕ್ ಆಯ್ತು. ಆಮೇಲೆ ಇನ್ನೊಂದು ನೋಡ್,
ಯಾರ್ಯಾರು ಕೆ ಎ ಎಸ್ ಬರಿಬೇಕ್ ಮಾಡಿದಿರಿ, ನೀವೆಲ್ಲ ಐ ಎ ಎಸ್ ಬರಿಲೇಬೇಕು. ಕಂಡೀಷನ್ ಇದು, ನನ್ನ ಕಂಡೀಷನ್ ಬರಿಲೇಬೇಕು. ಏ ಹೆಂಗ್ ಬರೆಯೋ ಸರ್, ಲ್ಯಾಂಗ್ವೇಜು ಇಂಗ್ಲಿಷ್ ಇರ್ತದೆ, ಟಫ್ ಆಗ್ತದೆ, ಅದನ್ನೆಲ್ಲ ನಾನು ಇದೆ, ನೀವು ಚಿಂತೆ ಮಾಡಕ್ ಹೋಗ್ಬೇಕು. ಓಕೆ, ಸೊ ಅದಕ್ಕೆ ಗೈಡ್ ಮಾಡಕ್ ನಾನು ಇದೀನಿ, ಡೋಂಟ್ ವರಿ. ಅದು ಬೇಕಾದಂತ ಟಫ್ ಇರಲಿ, ಅದನ್ನ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಡೆಫಿನೆಟ್ಲಿ. ಹಗಲಿ ರಾತ್ರಿ ನಾನು ಹೆಲ್ಪ್ ಮಾಡಕ್ ನಾನು ಇದೆ, ಬಟ್ ನೀವು ಮಾಡ್ಲೇಬೇಕು. ಅರ್ಥ ಆಗ್ತಾ ಇದೆ? ಮತ್ತಿನ್ಯಾರು ಪಿ ಎಸ್ ಐ, ಓಕೆ, ಸೊ ಎಫ್ ಡಿ ಎ ಎಸ್ ಡಿ ಎ ಆರ್ ಮಾಡ್ತಾ ಇದ್ರಿ, ನೀವು ಕೆ ಎ ಎಸ್ ಬರಿಲೇಬೇಕು, ಡೆಫಿನೆಟ್ಲಿ ಬರಿಬೇಕು. ಬರೇ ಇದೆ ಅಂತಲ್ಲ, ಓಕೆ, ಸೊ ದೊಡ್ಡದನ್ನೇ ಮಾಡಬೇಕು. ಓಕೆ, ಸೊ ರೆಡಿ ಇದಿರಲ್ಲ ಎಲ್ಲರೂ, ಇದಕ್ಕೆ ರೆಡಿ ಇದ್ದೀರಿ? ಐ ಆಮ್ ವೆರಿ ಸೀರಿಯಸ್. ಓಕೆ, ಸೊ ನೀವು ರೆಡಿ ಇದ್ದೀರಿ ಅಂತಂದ್ರೆ ಅದಕ್ಕೆ ತಕ್ಕಂಗೆ ನಾನು ಎಲ್ಲ ಕೋರ್ಸ್ ಗಳನ್ನ ಸ್ಟ್ರಕ್ಚರ್ ಮಾಡ್ತಾ ಹೋಗ್ತೀನಿ. ಓಕೆ, ಎಲ್ಲ ಜನ ರೆಡಿ ಇದಾರ? ಓಕೆ, ಸೊ ನಮ್ಗೆ ಇವತ್ತು ಎಸ್ ಬ್ಯಾಂಕ್ ಬಗ್ಗೆ ಮಾತ್ರ ಇವತ್ತು ನಾವು ನೋಡಿದ್ವಿ, ಎಸ್ ಬ್ಯಾಂಕ್ ಬಗ್ಗೆ ನೋಡಿದ್ವಿ, ಬ್ಯಾಂಕಿಂಗ್ ಸಿಸ್ಟಮ್. ಇವತ್ತು ಒಂದ್ ಇಶ್ಯೂ ಮಾತ್ರ ನೋಡಕ್ ಸಾಧ್ಯ ಆಯ್ತು. ಸೊ ನಾಳೆಯಿಂದ ನಾವು ನಾಳೆ ನೋಡ್ರಿ, ನಾಳೆ ಬೆಳಗ್ಗೆ ಇರೋದು ಕ್ಲಾಸು, ಸಂಜೆನೂ ಕ್ಲಾಸ್ ಇರೋದು, ಇನ್ ಎರಡು ದಿವಸದಲ್ಲಿ. ಓಕೆ, ಸೊ ಪ್ರತಿ ದಿವಸಕ್ಕೆ 3 ಅವರ್ ಕ್ಲಾಸಸ್ ಅನ್ನ ನಾನು ಮಾಡ್ಕೊಡ್ತೀನಿ. ಓಕೆ, ಬೆಳಗ್ಗೆ 1 ಅವರು, ಸಾಯಂಕಾಲ 2 ಅವರ್. ಓಕೆ, ಸೊ 3 ಅವರ್ ದಿನಾಲು ಪ್ರತಿ ದಿವಸ 3 ಅವರು ಸ್ಪೆಷಲ್ ಕ್ಲಾಸ್ಗಳು ಇರ್ತವೆ. ಓಕೆ, ಸೊ ಅದು ಐ ಎ ಎಸ್, ಕೆ ಎ ಎಸ್, ಎಫ್ ಡಿ ಎ, ಎಸ್ ಡಿ ಎ, ಓಕೆ, ಸೊ ಪಿ ಎಸ್ ಐ, ಎಲ್ಲ ಎಕ್ಸಾಮಿನೇಷನ್ ತಕ್ಕೊಂತಾನೆ ಮಾಡ್ಕೊಂತ ಹೋಗ್ತೀನಿ. ಓಕೆ, ಸೊ ಡೋಂಟ್ ವರಿ. ಓಕೆ, ಹಾ, ಜಿಯೋಗ್ರಫಿ ಬಹಳ ಚೆನ್ನಾಗಿ ನಡೀತಾ ಇದೆ, ಕ್ಲಾಸಸ್ಗಳು ಬಹಳ ಎಂಜಾಯ್ ಮಾಡ್ತಾ ಇದ್ದಾರೆ. ಹೌದಾ, ಜಿಯೋಗ್ರಫಿ ಎಲ್ಲರಿಗೂ ಒಂದು ಹೊಸ 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 ಗ್ರೂಪ್ ತಂದು ಕೊಟ್ಟಿದೆ ಎಲ್ಲರಿಗೂ. ಹೌದ್ರಿ, ಬಹಳ ಜನ ಇದ್ರೆ ಇದ್ರೊಳಗಡೆ ನಮ್ಮ ಪ್ಲಸ್ ಕ್ಲಾಸ್ ಸಬ್ಸ್ಕ್ರಿಪ್ಷನ್ ತಗೊಂಡಿರೋರು. ಹಾ, ವೆರಿ ಗುಡ್. ಸೊ ಅದೇ ಈಗ ಎಲ್ಲರೂ ಮೆಸೇಜ್ ಆಗ್ತಾ ಇದಾರೆ, ಸಾಧ್ಯದಷ್ಟು ಉಳಿದವ್ರನ್ನು ನೀವು ಜಾಯ್ನ್ ಆಗಕ್ಕೆ ಟ್ರೈ ಮಾಡ್ರಿ. ಹಳೆ ವಿಡಿಯೋ ಎಲ್ಲ ನೋಡ್ಬೋದು, ಹಳೆ ವಿಡಿಯೋಸ್ ಎಲ್ಲ ನೋಡ್ಬೋದು. ಮುಂದೆ ಬರುವಂತ ವಿಡಿಯೋ ನಾಳೆ ನಾವು ಹಿಮಾಲಯ ಪರ್ವತಗಳ ಬಗ್ಗೆ, ಪ್ರಮುಖವಾದಂತ ನದಿ ಸರೋವರಗಳ ಬಗ್ಗೆ, ಮರುಸ್ಥಾಲಿ ರಾಜಸ್ಥಾನ್ ಡೆಸರ್ಟ್ ಬಗ್ಗೆ, ಯಾಕೆ ಬಂದು ಏನ್ ಬಂದು, ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು, ಸಹ್ಯಾದ್ರಿ ಪರ್ವತ ಶ್ರೇಣಿಗಳು, ನೀಲಗಿರಿ, ಕಾರ್ಡಮಮ್ ಹಿಲ್ಸ್, ಅಣ್ಣಾಮಲೈ, ಜಾವಡಿ ಹಿಲ್ಸ್, ಓಕೆ, ಸೊ ನಲ್ಲಮಲ್ಲ ಹಿಲ್ಸ್, ಪಲಕೊಂಡ ಹಿಲ್ಸ್, ನಾರ್ದರ್ನ್ ಸಿರ್ಕಾಸ್, ಚಿಲ್ಕಾ ಲೇಕ್, ಓಕೆ, ಸೊ ಕೊಲ್ಲೇರು ಲೇಕ್, ಓಕೆ, ಸೊ ನೆಕ್ಸ್ಟ್ ನಮ್ಮ ಸಾಂಬಾರ್ ಲೇಕ್, ದಾಲ್ ಲೇಕ್, ದಾಲ್ ಸರೋವರ, ಇಂಥವೆಲ್ಲವನ್ನ ನೋಡ್ತಾ ಇದ್ವಿ. ಓಕೆ, ಸೊ ಅದಕ್ಕಾಗಿ ಸಾಧ್ಯದಷ್ಟು ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ಬಹಳ ಒಳ್ಳೇದು ಜಿಯೋಗ್ರಫಿಗೆ. ಓಕೆ, ನಾನು ಸ್ಪೆಷಲ್ ಕ್ಲಾಸ್ ಕೂಡ ನಾನು ಮಾಡ್ತಾ ಇರ್ತೀನಿ. ಓಕೆ, ಹಾ, ಓಕೆ, ಸೊ ಇಷ್ಟು ಮಾಡೋಣ. ನಾಳೆ ಕ್ಲಾಸ್ ಅಲ್ಲಿ ನಾವು ಭೇಟಿಯಾಗೋಣ. ನಾಳೆ ಬೆಳಗ್ಗೆ 8:10 ಕ್ಲಾಸ್ ಶುರು ಆಗ್ತದೆ. 11 ಗಂಟೆಗೆ ನಾಳೆ ಪ್ಲಸ್ ಕ್ಲಾಸ್ ಇರೋದು. ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ಲಸ್ ಇದೆ ನೋಡ್ರಿ, ಇಲ್ಲಿ ಇನ್ನೊಮ್ಮೆ ಹೇಳ್ತಾ ಇದೀನಿ ನೋಡ್ರಿ, ಇನ್ನೊಮ್ಮೆ ಇಲ್ಲಿ ಬರೆದ್ ಬಿಡ್ತೀನಿ ನೋಡ್ರಿ. ಓಕೆ, ಸೊ ಇಲ್ಲಿ ಬರೀತೀನಿ ನಾಳೆ. ಓಕೆ, ಸೊ 11 AM ಪ್ಲಸ್ ಕ್ಲಾಸ್ ಜಿಯೋಗ್ರಫಿ ನಾಳೆ ಬೆಳಗ್ಗೆ. ಓಕೆ, ಸೊ 8 ಗಂಟೆಗೆ 8 AM. ಓಕೆ, ಸೊ ಫ್ರೀ ಕ್ಲಾಸ್ ಆನ್ ಯುರೋಪ್, ಫ್ರೀ ಕ್ಲಾಸ್ ಆನ್ ಯುರೋಪ್, ಯುರೋಪ್ ಖಂಡದ ಬಗ್ಗೆ ಡಿಸ್ಕಸ್ ಮಾಡೋಣ. 2-3 ಸರಿ ಬರೀ ಮುಂದೆ ಹೋಗೋದನ್ನ ಆಯ್ತು. ಅದಾದ್ಮೇಲೆ ರಾತ್ರಿ 9 ಗಂಟೆಗೆ ಫ್ರೀ ಕ್ಲಾಸ್, ದಟ್ ಈಸ್ ಕರೆಂಟ್ ಅಫೇರ್ಸ್. ಓಕೆ, ಸೊ ಇದಿಷ್ಟು ಮಾಡೋಣ. ಓಕೆ, ಸೊ ನಾಳೆ ನಾವು ಮತ್ತೆ ಭೇಟಿಯಾಗೋಣ ಎಲ್ಲರೂ. ಹೌದಾ, ಆಗ್ಬೋದಲ್ಲ, ಎಲ್ಲರಿಗೂ ಇಂಟ್ರೆಸ್ಟಿಂಗ್ ಇತ್ತಲ್ಲ. ಐ ಎಂಜಾಯ್ಡ್ ದಿಸ್ ಕ್ಲಾಸ್, ಎಂಜಾಯ್ ಮಾಡಿದಿರಿ? ವಾಸ್ ಇಟ್ ಇಂಟ್ರೆಸ್ಟಿಂಗ್? ಹೌದಾ, ವೆರಿ ಗುಡ್, ವೆರಿ ಗುಡ್. ಓಕೆ, ಸೊ ಎಲ್ಲರಿಗೂ ಧನ್ಯವಾದಗಳು, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಶುಭರಾತ್ರಿ, ಗುಡ್ ನೈಟ್, ಗುಡ್ ನೈಟ್ ಟು ಆಲ್ ಆಫ್ ಯು. ನಾಳೆ ಮತ್ತೆ ಎಲ್ಲರೂ ಭೇಟಿಯಾಗೋಣ. ಓಕೆ, ಸೊ ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಸೊ ಗುಡ್ ನೈಟ್, ಗುಡ್ ನೈಟ್ ಟು ಆಲ್ ಆಫ್ ಯು.